ಶಿವ, ಲೆಟ್ಸ್ ಬ್ರೇಕ್ ಅಪ್. ಜೋಕ್ ಮಾಡ್ತಾ ಇದೀಯಾ? ಹ್ಯಾಪಿಯಾಗಿ ಇದೀವಲ್ಲ ಶಶಿ. ದಿನದಲ್ಲಿ ಹಾಫ್ ಅನ್ ಅವರ್ ಬೆಡ್ ಮೇಲೆ ನಿನ್ ಜೊತೆ ಹ್ಯಾಪಿ ಆಗಿದ್ದೀನಿ ಅಂತ 23.5 hours ನಿನ್ನ ಸಹಿಸೋದಕ್ ನನ್ನಿಂದ ಆಗ್ತಿಲ್ಲ. ಸೊ ಲೆಟ್ಸ್ ಬ್ರೇಕ್ ಅಪ್. ಹೇ ಶಶಿ, ಇದೇನೆ ಚಿಯರ್ಸ್ ಹೇಳ್ದೇನೆ ಹಾಕ್ ಕುಡ್ದು ಬಿಟ್ಟೆ? ಕೋಪ್ತಲ್ಲಿದ್ದಾಗ ಚಿಯರ್ಸ್ ಹೇಳೋದ್ ಬೇಡ. ಬ್ಯಾರರ್ ಟೂ ಮೋರ್. ಕುಡಿಯೋದೆ ನಮ್ಮ ಬಿಸ್ನೆಸ್, ಆದರೆ ನ್ಯಾಯಕ್ಕೆ ದುಡಿಯೋದೆ. ಇಲ್ಲಿ ನೋಡು ಅಪ್ಪಿ ಮ್ಯಾನೇಜರ್, 2 large ಓಕೆ ಆ ಟೇಬಲ್ ಹತ್ರ ಕಳಿಸು. ಓಕೆ ಸರ್, ಕಳಿಸ್ತೀನಿ ಸರ್. ಏನೋ ಇದು, ಬೆಂಗಳೂರಿಗೆ ಯಾವಾಗ ಬರ್ತಿದ್ರು ಪಿಕ್ ಮಾಡ್ಕೊಳಕ್ ಬರ್ತಿದ್ದೆ, ಸೊ ಡೈರೆಕ್ಟ್ ಆಗಿ ಬಾರ್ಗೆ ಬಂದ್ಬಿಡೋದಿದ್ಯ ಅಂದ್ರೆ ವಿಷಯ ದೊಡ್ಡದೆ. ಏನೋ ಫ್ಯಾಮಿಲಿ ಫೋಟೋನಾ? ಪ್ರಾಬ್ಲಮ್ ಏನೋ? ಏನೋ ಪ್ರಮೋಷನ್ ಬಂದಿದೆ ಅದಕ್ಕೆ ಬರಕ್ ಹೇಳಿದ್ಯಾ ಅನ್ಕೊಂಡೆ. ನಿನ್ನ ನೋಡ್ತಾ ಇದ್ರೆ ಹಾಗ ಅನ್ನಿಸ್ತಿಲ್ಲ. ಏನ್ ವಿಷಯ? ಇದೇ ಕಣೋ ಪ್ರಾಬ್ಲಮ್. ಚೆನ್ನಾಗೇ ಇದ್ವಿ, ಸಡನ್ ಆಗಿ ಏನೋ ಚೇಂಜ್, ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಇದಕ್ಕ ಫೋನ್ ಮಾಡ್ದೆ ನೀನಂಗೆ. ಈ ನಡುವೆ ಫ್ರೆಂಡ್ಸ್ ಪರಿಸ್ಥಿತಿ ತುಂಬಾ ದಾರುಣವಾಗಿ ತಯಾರಾಗಿದ್ಯೋ. ಫಿಗರ್ ಬೀಳೋವರೆಗೂ ಧೈರ್ಯಕ್ಕೋಸ್ಕರ ಪಕ್ಕದಲ್ಲಿ ಫ್ರೆಂಡ್ ಇರ್ಬೇಕು, ಬಿದ್ಮೇಲೆ ಬೇಕಾಗಿಲ್ಲ. ಮತ್ತೇನಾದ್ರೂ ಸಣ್ಣ ತೊಂದರೆ ಆದ್ರೆ ಮಗ ಮಚ್ಚ ಅಂತ ಮತ್ತೆ ಫ್ರೆಂಡ್ ಬೇಕು. ಸರಿ ಸರಿ ಬಿಡು, ಕರಿಯೋ ನಿಮ್ಗೂ ಬುದ್ಧಿ ಇರಲ್ಲ, ಬರೋ ನಮ್ಗೂ ನಾಚಿಕೆ ಇರಲ್ಲ. ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಆಡೋದಕ್ಕೆ ನೀನೇನ್ ಇಂಟರ್ಮೀಡಿಯೇಟ್ ಹುಡುಗೇನಾ? ಸ್ವಲ್ಪ ಮೆಚೂರ್ಡ್ ಆಗಿ ಯೋಚನೆ ಮಾಡೋಕ್ಕಾಗಲ್ವಾ? ಐ ಡಿಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು. ಆದ್ರೂ ಅಷ್ಟಕ್ಕೂ ನೀನ್ ಹೇಗಿದ್ದೆ ಅಂತ ನೆನಪಿದ್ಯಾ? ಕಾಲೇಜಲ್ಲಿ ಆಫೀಸಲ್ಲಿ ಎಷ್ಟು ಕಾನ್ಫಿಡೆಂಟ್ ಆಗಿದ್ದವಳು ನೀನು. ಗುಡ್ ಮಾರ್ನಿಂಗ್ ಶಶಿ, ಕಮ್ ಟು ಮೈ ಕ್ಯಾಬಿನ್. ಯೆಸ್ ಕಮಿಂಗ್. ಗುಡ್ ಮಾರ್ನಿಂಗ್, ಟೇಕ್ ಯುವರ್. ಗುಡ್ ಮಾರ್ನಿಂಗ್ ಸರ್, ಥ್ಯಾಂಕ್ ಯು. ಶಶಿ, ನಿಮಗೆ ಬ್ಯಾಂಗ್ಳೂರ್ ಬ್ರಾಂಚ್ಗೆ ನೀವು ಕೇಳಿದ ಹಾಗೆ ಟ್ರಾನ್ಸ್ಫರ್ ಸಿಕ್ಕಿದೆ. ವಾಟ್? ಯೆಸ್ ರಿಯಲಿ? ಯಾ, ಎವ್ರಿಬಡಿ ವಾಂಟ್ಸ್ ಟು ವರ್ಕ್ ಹಿಯರ್, ಬಟ್ ನನಗೆ ಅರ್ಥ ಆಗ್ತಾ ಇಲ್ಲ ನೀವು ಯಾಕೆ ಬೆಂಗಳೂರಿಗೆ ಹೋಗಬೇಕು ಅನಿಸ್ತು ಅಂತ. ಐ ಹ್ಯಾವ್ ಮೈ ಬಾಯ್ ಫ್ರೆಂಡ್ ದೇರ್. ಓ, ನೈಸ್ ನೈಸ್, ಅಂಡ್ ವೆರಿ ಆಲ್ ದ ಬೆಸ್ಟ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್ ಶಶಿ. ಏನ್ ಶಶಿ ಇಷ್ಟು ಸಡನ್ ಆಗಿ ಬ್ಯಾಂಗ್ಳೂರಿಗೆ? ಸಡನ್ ಆಗಲ್ಲ, ಪ್ಲಾನ್ಡ್. ಯಾವಾಗ್ಲೂ 6 months ಇಂದ ಪ್ಲಾನ್ ಮಾಡ್ತಾ ಇದ್ರೆ ಇವಾಗ ಸಿಕ್ಕಿದೆ ಬ್ಯಾಂಗ್ಳೂರ್ಗೆ ಟ್ರಾನ್ಸ್ಫರ್ ಲೆಟರ್. ಇನ್ಮೇಲೆ ನನ್ ವೀಕೆಂಡ್ಸ್ ಎಲ್ಲ ನನ್ ಬಾಯ್ಫ್ರೆಂಡ್ ಜೊತೆನೆ. ಮತ್ ನಾನು? ನೀನು ಬಂದ್ಬಿಡು, ಜಾಯಿನ್ ಅಸ್. ಪ್ರತಿ ವೀಕೆಂಡ್ ಬರೋಕ್ಕಾಗಲ್ಲ, ಆದ್ರೆ ನೋಡೋಣ. ಆಲ್ ದ ಬೆಸ್ಟ್, ಹ್ಯಾಪಿ ಜರ್ನಿ, ಟೇಕ್ ಕೇರ್, ಬೈ, ಮಿಸ್ ಯು. ನಿನಗೆ ಎಷ್ಟೊಂದು ಹತ್ರದಲ್ಲಿದ್ದೀನಿ ಅಂತ ಗೊತ್ತಿದ್ರು ನಿನ್ನ ಹತ್ರ ಬರೋಕ್ಕಾಗ್ತಿಲ್ಲ. ಯಾಕೆ ಅಂದ್ರೆ ನಿನ್ನನ್ನು ನೋಡ್ತಿದ್ದ ಹಾಗೆ ನಿನ್ನ ಕಣ್ಣಲ್ಲಿ ಆ ಖುಷಿ ನೋಡ್ಬೇಕು. ನನ್ನ ಎತ್ಕೊಂಡು ತಿರುಗಾಡ್ತಿದ್ರೆ ನನ್ನ ಜೊತೆ ತಿರುಗುವಂಥ ಆಕಾಶ ನೋಡ್ಬೇಕು. ಅದಕ್ಕೆ ಎಷ್ಟೇ ಕಷ್ಟ ಆದರೂ ಇಷ್ಟಪಟ್ಟು ಕಾಯ್ತಿದ್ದೀನಿ. ಏ
ಏ ಬುಲಾ ಬಾಯ್. ಆ ಮಗ, ಲೋ ಹೆಂಗಿದ್ಯಾ? ಏನ ಜರ್ನಿ ಚೆನ್ನಾಗಿತ್ತಾ? ಯಾವಾಗಾದ್ರೂ ಒಂದ್ಸಲ ಮಾಡಿದ್ರೆ ಪ್ರಯಾಣ, ವಾರಕ್ಕೆ ಒಂದ್ಸಲ ಮಾಡಿದ್ರೆ ಅಭ್ಯಾಸ ಆಗ್ಬಿಡುತ್ತೆ. ಸರಿ ಬಾ, ರೂಮ್ಗೆ ಹೋಗೋಣ. ರೂಮ್ಗ ಬಾರ್ಗೋಣ ನಡೆಯಲೇ. ಬೆಳಿಗ್ಗೆ ಬೆಳಿಗ್ಗೆನೆ ಬಾರ್ಗೆ ಹಾಕು. ಯಾಕೆ? ಬ್ಯಾಂಗ್ಳೂರ್ ಇನ್ನೂ ಅಷ್ಟು ಡೆವಲಪ್ ಆಗಿಲ್ವಾ? ಗುಡ್ ಮಾರ್ನಿಂಗ್ ಸರ್, ವೆಲ್ಕಮ್. ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ? ನಡಿ, ವಾಟ್ ಕ್ಯಾನ್ ಐ ಗೆಟ್ ಫಾರ್ ಯು ಸರ್? ಕನ್ನಡ ಬರುತ್ತೆ ತಾನೇ? ಹೌದು ಸರ್. ಕನ್ನಡಿಗರಲ್ಲ, ಕನ್ನಡದಲ್ಲೇ ಮಾತಾಡ್ಕೋಬೇಕು. ಓಕೆನಮ್ಮ, ಹಾಗೆ ಆಗ್ಲಿ ಸರ್. ಏನ್ ತಗೊಳ್ತೀರಿ ಸರ್? ಬ್ರ್ಯಾಂದಿ, ವಿಸ್ಕಿ, ರಮ್, ವೋಡ್ಕಾ? ಅಲ್ಲಿ ನಿಲ್ಸು, ಒಂದೆರಡು ತಗೊಂಡ್ಬಂದ್ಬಿಡು. ಐಸ್ ಕ್ಯೂಬ್ ಕೂಡ ಆಗ್ಲಿ ಸರ್ ನಿಮ್ಗೆ ಸರ್. ಅವನಿಗೆ ಜ್ಯೂಸ್ ತಂದು ಕೊಟ್ಬಿಡಮ್ಮ ತಣ್ಣಗೆ. ಓಕೆ ಸರ್. ಏನ ಮಗ, ನಿಮ್ಮ ಅಪ್ಪ ಕಣ್ಣು ಕಾಣಿಸ್ದವ್ರಿಗೆಲ್ಲ ನಮ್ಮ ಹುಡ್ಗನ್ಗೊಂದು ಸಂಬಂಧ ನೋಡಿ, ನಮ್ಮ ಹುಡ್ಗನ್ಗೊಂದು ಸಂಬಂಧ ನೋಡಿ ಅಂತ ಬೇಡ್ಕೋತವನೆ. ಜಾಬ್ ಏನಾದ್ರು ಬಂದ್ಬಿಡ್ತೇನೋ? ಬಂದಿಲ್ಲ ಕಣಲೆ. ಮಗ ಚೇರ್ಸ್ ಕಣ. ಚೇರ್ಸ್. ಟೂ ಮೋರ್ ಅಮ್ಮ. ರಿಪೀಟ್. ಏನ ಬೆಳಿಗ್ಗೆಯಿಂದ ಕುಡಿತಾನೆ ಇದೆಯಾ? ಬೋರ್ ಆಗ್ತಿಲ್ವನ? ಹೌದು ಮಗ, ಬಾರ್ ತುಂಬಾ ಬೋರ್ ಹೊಡೆದ್ಬಿಟ್ಟಿದೆ. ಪಬ್ಬಗ್ ಹೋಗೋಣ. ಸಿಗ್ನಲ್ ಬಂತು. ಏನೋ ಇದು, ಹೆಣ್ಮಕ್ಳು ಹೆಣ್ಮಕ್ಳು ಏನೋ ಮಾಡ್ತವ್ರಿಲ್ಲಿ ಮಗ. ಗುಡ್ ಈವ್ನಿಂಗ್. ಏನಾಯ್ತಪ್ಪ ಇಲ್ಲಿ? ಮೆನು ಸರ್, ಮೆನು. ಓದಕ್ ಬರಂಗಿದ್ರೆ ನಾವ್ ನಿನ್ಯಾಕ್ ಹೇಳ್ತಾ ಇದ್ವಿ? ನಮಗ್ ಮಾಮೂಲಿ ಇಂಗ್ಲಿಷೇ ಬರೋದಿಲ್ಲ, ಅದರಲ್ಲೂ ನೀವು ವಿಚಿತ್ರವಾಗಿರೋ ಹೆಸರುಗಳು ಇಡ್ತಿರಲ್ಲ. ಬ್ಲೇಡಿ. ಎಂಜಾಯ್ ಯೋರ್ ಡ್ರಿಂಕ್ ಮ್ಯಾಮ್. ಥ್ಯಾಂಕ್ ಯು. ಓಹೋ, ಹಂಗ್ ಬೈದ್ರೆ ಕೊಡ್ತೀಯಾ? ಬೈದಿಲ್ಲ ಸರ್, ಇಟ್ಸ್ ಅ ಕಾಕ್ಟೇಲ್. ಓ, ಕಾಕ್ಟೇಲ್ ಅಂದ್ರೆ ಎಲ್ಲ ಸ್ವಲ್ಪ ಸ್ವಲ್ಪ ಕಲಸಿ ಚೆನ್ನಾಗಿ ಅಲ್ಲಾಡಿಸ್ಕೊಡ್ತಾರೆ, ಅದೇನಾ? ಯಸ್ ಸರ್. ಅಂತದಾದ್ರೆ ಒಂದ್ ನಾಲ್ಕೈದು ಕೊಟ್ಬೇಡಮ್ಮ, ಒಳಗ್ ಬಿದ್ದಿರುತ್ತೆ. ಮಗ, ನೀನೇನ್ ಕುಡಿದ್ಯಾ? ಜ್ಯೂಸ್. ಅಂದ್ರೆ ನಮ್ಮವನು ಕೂಡ ಎಲ್ಲ ಚೆನ್ನಾಗಿ ಕಲಸ್ಬಿಟ್ಟು ಚೆನ್ನಾಗಿ ಅಲ್ಲಾಡಿಸ್ಬಿಟ್ಟು ಕೊಟ್ಬಿಡಮ್ಮ ಕಾಕ್ಟೇಲ್ ತರ. ಅದು ಕಾಕ್ಟೇಲ್ ಅಲ್ಲ ಸರ್, ಮಾಕ್ಟೇಲ್. ಓಹೋ, ಮಾಕ್ಟೇಲ. ಅಬ್ಬಬ್ಬಬ್ಬಬ್ಬ, ಏನ್ ಮಾಡ್ತಿದ್ದಾರೆ ಡ್ಯಾನ್ಸ್ನ? ಸಖತ್ತಾಗಿ ಮಾಡ್ತಾವ್ರೆ. ಹೀರೋಯಿನ್ಗಳು ಕೂಡ ಕೆಲ್ಸಕ್ಕೆ ಬರಲ್ಲ. ಮಗ, ಇವ್ರನ್ನೆಲ್ಲ ನಮ್ಮ ಊರು ಕರ್ಕೊಂಡೋಗಿ ಸಂಕ್ರಾಂತಿಗೆ ರೆಕಾರ್ಡಿಂಗ್ ಡ್ಯಾನ್ಸ್ ಆಡಿಸ್ಬಿಡ್ಬೇಕು. ಸ್ವಲ್ಪ ನಿಧಾನವಾಗಿ ಮಾತಾಡು, ಯಾರಾದ್ರೂ ಕೇಳಿಸ್ಕೊಂಡ್ರೆ ಚೆನ್ನಾಗಿರಲ್ಲ. ಇದೆಲ್ಲ ಪೋರ್ಷ್ ಕಲ್ಚರ್. ಮುಚ್ಚಲೆ ಸಾಕು, ಇದು ಪೋರ್ಷ್ ಕಲ್ಚರ್ ಆದ್ರೆ ನಮ್ದು ವಿಲೇಜ್ ಕಲ್ಚರು. ನಾವು ಕರ್ಕೊಂಡೋಗಿ ಡ್ಯಾನ್ಸ್ ಮಾಡಿಸಿ ನಾವು ದುಡ್ಡು ಕೊಡ್ತೀವಿ, ಇವ್ರಿಲ್ಲಿ ಡ್ಯಾನ್ಸ್ ಮಾಡೋದಕ್ಕೆ ಇವರೇ ದುಡ್ಡು ಕೊಡ್ತವ್ರೆ, ಅಷ್ಟೇ ವ್ಯತ್ಯಾಸ, ಗೊತ್ತಾಯ್ತಾ? ಕಂಪನಿ ಏನಿಲ್ಲ ರೀ, ಬರೀ ಕೆರೆ ಮೀನ್ಗಳೇ. ಮೊನ್ನೆ 20 ಕುಂಟೆಲಿ 5 ಕೆರೆಗಳು ಮಾಡಿಸಿದೀನಿ. ಅದ್ಯಾಕೋ ಮಗ ಹಂಗೋಗ್ಬಿಟ್ಲು? ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡಿದ್ರೆ ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಮೀನುಳಿನ ತಂದ್ಕೊಡ್ತಾ ಇದ್ದೆ ತಾನೆ. ಅಷ್ಟೊಂದು ಬ್ಯುಸಿಯಾಗಿ ಏನ್ ಮಾಡ್ತಿದ್ದಾನೋ. ಮ್ಯಾಮ್, ವಾಟ್ ಡು ಯು ವಾಂಟ್ ಮ್ಯಾಮ್? ಆರೆಂಜ್ ಜ್ಯೂಸ್. ಓಕೆ ಮ್ಯಾಮ್. Mm.
ಒಂದ್ ಮಿನಿಟ್ ಬೇಬಿ. ಶಶಿ ನೀನೇನ್ ಈ ಕಡೆ? ಯು ಗೋ ಅಂಡ್ ವೇಟ್ ದ ಐ ವಿಲ್ ಫಿನಿಶ್ ಇಟ್ ಅಂಡ್ ಕಮ್ ಓಕೆ. Your juice, ma'am. I want vodka. Two more. ಎಲ್ಲಿ ಹೋಗ್ತಾ ಇದೆಯೋ? ಡ್ಯಾನ್ಸ್ ಮಾಡ್ಬಿಟ್ಟು ಬರ್ತೀನಿ ಮಗ. ನಿನಗೆ ಡ್ಯಾನ್ಸ್ ಬರಲ್ವಲ್ಲ? ಅವ್ರಿಗಷ್ಟೇ ನಾ ಬರೋದು. ಆದ್ರೂ ಅವ್ರ ಮಧ್ಯೆ ನಿಂತ್ಕೊಂಡ್ರೆ ಸಾಕು, ನಾವೇನ್ ಮಾಡ್ಬೇಡ, ಅವರೇ ಮಾಡಿಸ್ಬಿಡ್ತಾರೆ. ನೀನು ಬಾರೋ. ನಾನ್ ಬರಲ್ಲ ಕಣ, ನೀನೇ ಹೋಗ. ಲೋ, ದೇವಸ್ಥಾನದಲ್ಲಿ ಪ್ರಶಾಂತವಾಗಿರ್ಬೇಕು, ಪಬ್ಬಕ್ ಬಂದು ಚಿಂದಿ ಮಾಡ್ಬೇಕು, ಹಿಂಗ್ ಸುಮ್ನೆ ಇರ್ತೀನಿ ಅಂತೆಲ್ಲೋ. ಹ್ಮ್, ಇಲ್ಲಿ ನೋಡು ಬ್ರಾಸ್ಲೆಟ್ ನೋಡು, ಇಲ್ಲಿ ನೋಡು ಚೈನ್ ನೋಡು, ಕೂರಕ್ಕು ಕಳ್ಳಿಕರೆ ಬಾರ. ಲೆಟ್ಸ್ ಗೋ ಹೋಮ್. ಓಕೆ, ನಿನ್ ಕಾರಲ್ಲಿ ಕೂತಿರೋ, 5 ನಿಮಿಷ ಮಾತಾಡ್ ಬರ್ತೀನಿ. ಹ್ಮ್, what a sudden surprise. Come on Shashi, these are all common. Avlu nan manager husband on site hogidare, pressure gidella common. Oh shit, adella ninge yak explain martidini nanu? Mumbai girl avella gottiralva? Ha, ಇಡೀ ಮುಂಬೈಯೇ ಬೇರೆ, ಮುಂಬೈಯಲ್ಲಿ ನಾನ್ ಬೇರೆ. ಐ ನೋ ಬೇಬಿ, ಐ ನೋ. ಇವಾಗ ನೀನ್ ಬಂದ್ಬಿಟ್ಟಿಯಲ್ಲ, ಇನ್ಮೇಲೆ ನೀನೇ ಅಲ್ಲ. ಟೂ ಮಚ್ ಮಾಡ್ಬೇಡ ಶಶಿ, ನೀನ್ ಬ್ಯಾಂಗ್ಳೂರ್ ಬಂದಿದ್ದ ನಂಗೋಸ್ಕರ. ನನ್ನ ಬಿಟ್ಟಲ್ಲಿ ಹೋಗ್ತೀಯಾ? ಐ ಆಮ್ ದ ಓನ್ಲಿ ಆಪ್ಷನ್. ಏನ್ ನೋಡ್ತಿದ್ಯಾ, ಬೆಂಗಳೂರಲ್ಲಿ ಇವಾಗ ಯಾರು ಖಾಲಿ ಆಗಿಲ್ಲ, ಎಲ್ಲರೂ ಕಪಲ್ಸ್ ಆಗೇ ಇರ್ತಾರೆ ಬಿಡು. ಹೇಳ್ದಲ್ಲ, ಐ ಆಮ್ ದ ಓನ್ಲಿ ಆಪ್ಷನ್. ಅಷ್ಟು ಜನದ ಮುಂದೆ ಸಡನ್ ಆಗಿ ಏನೋ ಅಂಕಿಸ್ ಕೊಟ್ಬಿಟ್ಲು. ಎಲ್ಲದಕ್ಕೂ ಹಣೆ ಬರ ಚೆನ್ನಾಗಿರ್ಬೇಕು ಕಣ. ಆಗಿದ್ದೇನೋ ಆಗೋಯ್ತು, ನೀನೇನ್ ಬೇಜಾರಾಗ್ಬೇಡ ಮಗ. ಹೋಗಲೆ, ನನಗ್ ಬೇಜಾರಾಗ್ತಿರೋದು ಮುತ್ ಕೊಟ್ಟಿದ್ದು ಕಲ್ಲ ಕಣಲೆ. ಮತ್ತೆ ಅವಳು ಹಾಗೆ ಬಿಟ್ಟು ಹೋಗ್ಬಿಟ್ಟಿದ್ದಕ್ಕೆ. ಅಯ್ಯೋ ಟಪ್ಪ ನನ್ ಮಗನೇ, ಅದಾ ನಿನ್ ಬಾಧೆ ಈಗ? ಮುತ್ತಷ್ಟು ಅಂಗಕ್ಕೆ ಕೆಲ್ಸ ಮಾಡ್ತೈತೆ, ಆತರ ನೆಕ್ಕೋಬೇಡ. ಉದ್ರೋಗ್ಬಿಟ್ಟಾತು ನನ್ ಮಗನೇ, ನಿನ್ನಿಂದ ಕುಡ್ದಿದ್ದೆಲ್ಲ ಇಳ್ದೋಯ್ತು. ಯಾವತ್ ಬದ್ಲಾಗ್ತಾನೋ ಏನೋ. ಲೇ, 2 ಇಯರ್ಸ್ ಅಲ್ಲಿ ಎಷ್ಟು ಬದ್ಲಾಗಿದ್ಯೋ ಅರ್ಥ ಆಗ್ತಿದ್ಯಾ? ಚಿಕ್ಕ ವಯಸ್ಸಲ್ಲಿ ಹೇಗಿದ್ಯೋ ಜ್ಞಾಪಕ ಇದ್ಯಾ? ಬ್ರಾಂದಿ ಶಾಪ್ ಮುಂದೆ ಕಡೆಯಿಂದ ಹೋದ್ರೆ ನಿನ್ ಬಗ್ಗೆ ಯಾರು ಏನ್ ಅನ್ಕೊಳ್ತಾರೋ ಅಂತ ಸುತ್ತಿ ಬಳಸ್ಕೊಂಡು ಹೋಗ್ತಿದ್ದೆ. ಇವಾಗ ನೋಡು ಗೂಬೆ, ಪಕ್ಕ ಕುಡ್ಕೊಂತರ ತಯಾರಾಗ್ತಾ ಇದ್ಯಾ? ಅದು ಅಪ್ಪ ಅದೇನಂದ್ರೆ, ಅಪ್ಪ ಅಪ್ಪ ಆ ಸುಬ್ರಹ್ಮಣ್ಯ ಮಗನಿಗೆ 1 ಲಕ್ಷ ರೂಪಾಯಿ ಸಂಬಳ, ಇಲ್ಲಿ ಸಾಲ ಜಾಸ್ತಿ ಆಗಿದೆ, ನೀನ್ ಹೋಗಿ ತುಂಬಾ ದಿನ ಆಯ್ತು ಇನ್ನು ಕೆಲಸ ಸಿಗ್ಲಿಲ್ಲ ನನಗೆ,
ಯಾವ್ದಾದ್ರು ಒಂದ್ ಕೆಲ್ಸ ಅಂದ್ರೆ ಸಿಕ್ಬಿಡುತ್ತೆ ಕಣಪ್ಪ. ಆದ್ರೆ 100,000 ಸಂಬಳ ಬೇಕು ಅಂದ್ರೆ ಟೈಮ್ ಆಗುತ್ತಲ್ವೇನಪ್ಪ? ನೀನೇನ್ ಮಾಡ್ತೀಯ ಗೊತ್ತಿಲ್ಲ ಕಣ, ಆದಷ್ಟು ಬೇಗ ಕೆಲ್ಸ ಹುಡುಕೋ ಗೊತ್ತಾಯ್ತಾ? ಇಲ್ಲ ಅಂದ್ರೆ ನನಗೂ ಕಷ್ಟ ನಿನಗೂ ಕಷ್ಟ. ಅದಕ್ಕೋಸ್ಕರ ಒಂದ್ 400,000 ಖರ್ಚು ಮಾಡ್ಬೇಕಾಗತ್ತೆ, ಮಿಕ್ಕಿದೆಲ್ಲ ಸರ ಹೋಗುತ್ತೆ ಕಣ. ಸರಿ ಹಂಗೆ ಆಗ್ಲಪ್ಪ. ಥೂ, ಇದೆಂತ ಜೀವನನ? ಬಿಟೆಕ್ ಕಂಪ್ಲೀಟ್ ಆದ್ಮೇಲೆ ಇನ್ ಮುಂದೆ ಯಾಕೆ ಓದೋದಂತ ಓದೋದನ್ನ ಸ್ಟಾಪ್ ಮಾಡಿ ಊರಲ್ಲಿ ಕೂತ್ಕೊಂಡು ಆರಾಮಾಗಿ ರಾಯಲ್ ಸರ್ವಿಸ್ ನೋಡ್ಕೊಳ್ಳೋಣ ಅನ್ಕೊಂಡ್ರೆ ನಮ್ಮ ಅಪ್ಪ ಕೆಲ್ಸ ಕೆಲ್ಸ ಅಂತ ಸಾಯಿಸ್ತಾವನೆ ಕಣಲು. ಬಿಟೆಕ್ ಮಾಡಿದ್ಯಲ್ಲ, ಜಾಬ್ಗೆ ಹೋಗ್ಬೋದಲ್ಲ? ಹಾ ಮಾಡ್ಬೋದು. ಎಲ್ಲಾ ಸಬ್ಜೆಕ್ಟ್ ಅಲ್ಲೂ 90 marks ದಾಟಿದ್ರೆ ಯಾವಾಗ್ಲೂ ಇಂಗ್ಲಿಷ್ ಅಲ್ಲಿ 40 ದಾಟ್ಲಿಲ್ಲ. ಯಾವ ಕಂಪ್ನಿಗೆ ಹೋದ್ರೆ ಇಂಗ್ಲಿಷ್ ಇಂಗ್ಲಿಷ್ ಅಂತ ಸಾಯಿಸ್ತಾ ಇದಾರೆ ಕಣ. ಹೌದಾ? ನಂಗೆ ಗೊತ್ತಿರೋ ಫ್ರೆಂಡ್ ಕಂಪ್ನಿ ಇದೆ, 400,000 ಕೊಟ್ಟೆ ಅನ್ಕೋ, ಡೈರೆಕ್ಟ್ ಆಗಿ ಆಫರ್ ಲೆಟರ್ ನಿನ್ ಕೈ ಕೊಡ್ತಾರೆ. ಅಂದ್ರೆ ತಿಂಗಳ ತಿಂಗಳ ಸಂಬಳ ಕೊಡಲ್ವಾ? ಆ, ನೀನು ನಿನ್ ಬುದ್ಧಿನ, ಜಾಬ್ ಮಾತ್ರ ನಾ ಹೇಳೋದು. ಸರಿ ಕಣ, ಆಗಿದ್ರೆ ಕಟ್ಟಣ, ಕಟ್ಬಿಡೋಣ. ಏನಿದು ಫುಲ್ ಟೆನ್ಷನ್ ಅಲ್ಲ ಅವ್ರೆ? ನಮ್ಗ ಟೆನ್ಷನ್ ಇಲ್ಲ ಬಿಡು, ಡೈರೆಕ್ಟ್ ಆಗಿ ಆಫರ್ ಲೆಟ್ರೆ. ಮಿಸ್ಟರ್ ಶಿವ, ಶಿವನದ್ದು ಲಕ್ಕು ಹೆಚ್ಚಿ, ಲಕ್ಕು 400,000 ಕೇಳಿ, ಲಕ್ಷಣವಾದ ಜಾಬ್ ಸಿಕ್ಕ್ರೆ ಲಕ್ಕು ಲಕ್ಷ ತಕ್ಷಣ ಬೀಗ. ಇಲ್ಲಿ ವೇಟ್ ಮಾಡಿ, ಮ್ಯಾಮ್ ಬರ್ತಾರೆ. ಮ್ಯಾಮ್ ಏನು, ಸರ್ ಅಲ್ವಾ? ಆ ಸರ್ನ ತೆಗ್ದಾಕ್ಬಿಟ್ರು, ಅದೇ ಜಾಗದಲ್ಲಿ ಮ್ಯಾಮ್ ಬಂದಿದ್ದಾರೆ. ಅಂದ್ರೆ ಅಂದ್ರೆ ಇವಾಗ ನನ್ನ 400,000 ತಪ್ಪಿ ಲಕ್ಷವೆಲ್ಲ ತಪ್ಪಿ ಹೋಗಿ ಈ ಮಾತ್ರ ಅಪ್ಪನ ಕಿವಿಗೆ ಹೋದ್ರೆ ಪಕ್ಕ ಹೊಡೆತ ಫಿಕ್ಸ್ ಮಾತ್ರ. ವಿ ವಿಲ್ ಡೂ ದಿಸ್ ಬೈ ದಿಸ್ ವೀಕ್. ಓಕೆ, ವಿಲ್ ಮೇಲ್ ದ ಇನ್ಫಾರ್ಮೇಶನ್. ಥ್ಯಾಂಕ್ ಯು. ಯಾ, ಶಿವನ ಲಕ್ಕು ಮತ್ತೆ ಬಂತು, ಫಿಗರಿನಿಂದ ಮರಳಿ ಬಂದು ಲಿಪ್ಪು ಲಾಕು ಕೊಟ್ಟ ಹುಡುಗಿ ಮನಸಾರೆ ಬಂದು ಮತ್ತೆ ತಿರುಗಿ ಪ್ರೊಫೈಲ್. ವಾಟ್? ಟೆಲ್ ಮೀ ಅಬೌಟ್ ಯುವರ್ ಸೆಲ್ಫ್. ನನ್ನ ಗುರುತಿಡಿದ್ರ ಮೇಡಮ್? ಐ ಸೆಡ್ ಟೆಲ್ ಮೀ ಅಬೌಟ್ ಯುವರ್ ಸೆಲ್ಫ್. ಅದು ನಾನು ಎಲ್ಲರೂ ಕ್ಲಿಯರ್ ಮಾಡಿದ್ದೀನಿ ಮೇಡಮ್, ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತೀನಿ ಅಂದ್ರು, ಅದಕ್ಕೆ ಬಂದೆ ಮೇಡಮ್. ಎಷ್ಟು ಕೊಟ್ರಿ? 4. ಮೊದ್ಲಿದ್ದವನು ಫ್ರಾಡ್ ಮಾಡ್ತಿದ್ದಾನೆ ಅಂತ ಗೊತ್ತಾಗಿ ಆ ಪ್ಲೇಸ್ಗೆ ನನ್ನ ಅಪಾಯಿಂಟ್ ಮಾಡಿದ್ದಾರೆ. ಐ ಫಾಲೋ ಮೈ ಪ್ರೊಸೆಸ್. ಟೆಲ್ ಮೀ ಅಬೌಟ್ ಯುವರ್ ಸೆಲ್ಫ್. ಐ ಆಮ್ ಸೇವಾ. ವಾಟ್ ಯು ನೋ ಅಬೌಟ್ ದಿಸ್ ಕಂಪನಿ? ಸ್ಟಾರ್ಟಿಂಗ್ ಸ್ಯಾಲ್ರಿ 12 lakhs, ಅಂದ್ರೆ ಪರ್ ಮಂತ್ 1 lakh. ವಾಟ್ ಇಸ್ ಸಿಸ್ಟಮ್ ಅನಾಲಿಸಿಸ್? ಅದು ಡು ಯು ನೋ ದಿ ಆನ್ಸರ್ ಆರ್ ನಾಟ್? ಅಯ್ಯೋ ಗೊತ್ತು ಮೇಡಮ್, ಆದ್ರೆ ಏನ್ ಮಾಡೋದು, ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ. ಸ್ವಲ್ಪ ಅಲ್ಲ, ತುಂಬಾ ಕಷ್ಟ ಮೇಡಮ್. ಕನ್ನಡದಲ್ಲಿ ಈಸಿನಾ? ಪರವಾಗಿಲ್ಲ ಹೇಳಿ. ಸಿಸ್ಟಮ್ ಅಲ್ಲಿ ನಡೆಯುವ ಎಲ್ಲಾ ಪ್ರೋಸೆಸ್ ಅನ್ನು, ಅಂದ್ರೆ ನಾವು ಕೂಡ ಇನ್ಪುಟ್ ನ ಕಂಟ್ರೋಲ್ ಅಲ್ಲಿ ಪ್ರೋಸೆಸ್ ಮಾಡಿ ಔಟ್ಪುಟ್ ಆಗಿ ಕನ್ವರ್ಟ್ ಮಾಡೋದು, ಇದೆಲ್ಲ ಕರೆಕ್ಟ್ ಆಗಿ ನಡೀತಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಸಿಸ್ಟಮ್ ಅನಾಲಿಸಿಸ್ ಅಂತಾರೆ. ನಾಟ್ ಬ್ಯಾಡ್. ಯು ಹ್ಯಾವ್ ಸಬ್ಜೆಕ್ಟ್ ಶಿವ, ಬಟ್ ಪೋರ್ ಅಟ್ ಕಮ್ಯುನಿಕೇಶನ್. ಆಸ್ ವಿ ನೋ ವಿ ವರ್ಕ್ ವಿತ್ ಫಾರಿನ್ ಕ್ಲೈಂಟ್ಸ್, ಇಂಗ್ಲಿಷ್ ತುಂಬಾ ಇಂಪಾರ್ಟೆಂಟ್. ಮಿಸ್ಟರ್ ಶಿವ, ಐ ಗಿವ್ ಯು 15 days ಟೈಮ್, ಇಂಪ್ರೂವ್ ಯುವರ್ ಸ್ಕಿಲ್ಸ್ ಅಂಡ್ ಕಮ್ ಬ್ಯಾಕ್. ಚಿಕ್ಕ ವಯಸ್ಸಿಂದಾನೆ ಬಂದಿಲ್ಲ, ಇನ್ನು 15 days ಬಂದ್ಬಿಡತ್ತಾ? ವಾಟ್? ಏನಿಲ್ಲ ಮೇಡಮ್. ಶಿವ, ಅವತ್ತು ನೈಟ್ ಪಬ್ಬಲ್ಲಿ ಅದು ಆಕ್ಸಿಡೆಂಟಲ್ ಆಗಿ ಮರ್ತು ಹೋಗಿದ್ದೀರಾ ಅನ್ಕೊಂಡೆ, ಆದ್ರೆ ಮರ್ತು ಹೋಗಿಲ್ವಾ? ನೀನ್ ಆ ವಿಷಯನ ಮರಿದೆ ಹೋದ್ರೆ ಈ ಜಾಬ್ ವಿಷಯನ ಮರಿಬೇಕಾಗತ್ತೆ. ನೆನ್ಪಿದ್ಯಲ್ಲ, 15 days ಟೈಮ್, ಸೊ ಕೀಪ್ ಪ್ರಾಕ್ಟಿಸಿಂಗ್. ಈ 15 days ಅಯ್ಯಪ್ಪ ಸ್ವಾಮಿ ದೀಕ್ಷೆ ತರ ಇಂಗ್ಲಿಷ್ ದೀಕ್ಷೆನ ತಗೋಬೇಕು. ತಗೊಳ್ಳೋದಲ್ಲ, ತಗೊಂಡಾಯ್ತು ಅಷ್ಟೇ. ಇಂಗ್ಲಿಷ್ ವೇರ್ ಗೋಯಿಂಗ್? ವೇರ್ ಯು ವಾಂಟ್ ಟು ಗೋ ಎಕ್ಸಾಕ್ಟ್ಲಿ? ಇಂಗ್ಲಿಷ್ ಹೌಸಿಂಗ್ ಬೋರ್ಡ್ ಹೋಗ್ಬೇಕಣ. ಇಂಗ್ಲಿಷ್ ಇಲ್ಲಿ ನೋಡಿ ಅಣ್ಣ, ಆಟೋ ಡ್ರೈವರ್ ಆದ್ರೂ ಇಷ್ಟೊಂದು ಇಂಗ್ಲಿಷ್ ಮಾತಾಡ್ತಿದ್ದೀರಾ? ಕ್ರೈಸ್ಟ್ ಸ್ಕೂಲ್ ಮಕ್ಕಳನ್ನ ಬೆಳಗ್ಗೆ ಸಾಯಂಕಾಲ ಡ್ರಾಪ್ ಮಾಡ್ತೀನಿ, ಅವ್ರು ಮಾತಾಡೋದ್ ಕೇಳ್ತಾ ಕಲ್ತ್ ಬಿಟ್ಟೆ. ಏನು, ನೀವು ಕೇಳಿಸ್ಕೊಂಡಿದ್ದಕ್ಕೆ ಬಂದ್ಬಿಡ್ತಾ? ನಾನು ಸ್ಕೂಲಲ್ಲಿ ಕಾಲೇಜಲ್ಲಿ ಎಷ್ಟು ಕೇಳಿಸ್ಕೊಂಡ್ರು ಅರ್ಥನೇ ಆಗ್ಲಿಲ್ಲ. ಸರಿ, ಏನ್ ಮಾಡೋಕ್ಕಾಗತ್ತೆ, ಟ್ರೈ ಮಾಡೋಣ. ಹಾ, ಇಲ್ಲ ಪಕ್ಕದಲ್ಲಿ ನಿಲ್ಸಿ. ರೀಡ್ ಟಾಕ್ 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 ಟಾಕ್
How much? Thank you so much. ಇಂಗ್ಲಿಷ್ ಅಲ್ಲಿ ಕೂಡ ಪಂಚ ಹೊಡೆದೋಗ್ತಾವ್ ನೀವು. ಮಗ ಯು ಸಿ ರಿಮೆಂಬರ್ ಸಿ ಯಾರ ಬಗ್ಗೆ ಹೇಳ್ತಿದ್ಯಾ? ಅದೇ ಕಣ ಕಿಸ್ಸಿಂಗು ದಟ್ ನೈಟ್ ಪಬ್. ಶೀಸ್ ಎಚ್ ಆರ್ ಮ್ಯಾನೇಜರ್ ಇನ್ ಮೈ ಆಫೀಸ್. ಅಯ್ಯ ನಿನ್ನ ಮುತ್ ಕೊಟ್ಟರು ಹುಡುಗಿ ಮಾಯಾಗಿ ಆಫೀಸ್ ಅಲ್ಲಿ ಕಾಣಿಸಿದ ತಕ್ಷಣ ಅವರಂದ್ರಗಳು ನಾಟ್ಯ ಆಡ್ತಿದ್ಯಾ? ಮಗ ಶೀಸ್ ಫುಲ್ ಇಂಗ್ಲಿಷ್. ಮತ್ತೆ ಅಲ್ಲೇ ತಪ್ಪು ಮಾಡ್ತಿದ್ಯಾ ಕಣ ಮಗ? ಕಾಲೇಜಲ್ಲಿ ಇದ್ದಾಗ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದೋ ಹುಡುಗಿನ ಬೀಳ್ಸಿದ್ರೆ ಕನಿಷ್ಠ ಪಕ್ಷ ಇಂಗ್ಲಿಷ್ ಅಲ್ಲಿ ಪಾಸ್ ಆಗ್ಬೋದು ಅಂತ ಎಷ್ಟು ಟ್ರೈ ಮಾಡಿದ್ವಿ. ಬೀಳೋದಂಗಿರ್ಲಿ, ಕನಿಷ್ಠ ಪಕ್ಷ ನಮ್ ಕನ್ನಡ ಮೀಡಿಯಂ ಹುಡುಗಿರಾದ್ರೂ ನೋಡಿದ್ರ ಕಳ್ಮುಂಡೆವು. ಎಲ್ಲ ಮಾಡ್ತಿದ್ಯಾ? ಲೇ, ಹೆಣ್ಮಕ್ಳ ಹತ್ರ ದುಡ್ಡಿದೆ ಅಂತ ದುರಾಂಕರ ಇರ್ಬೋದೇ ಹೊರತು ಇಂಗ್ಲಿಷ್ ಬರುತ್ತೆ ಅಂತ ದುರಾಂಕರ ಇರ್ಬಾರ್ದು ಕಣೋ. ಶೀಸ್ ನಾಟ್ ಲೈಕ್ ದಟ್ ಬ್ಲಡಿ ಗರ್ಲ್ಸ್, ಶೀಸ್ ಡಿಫ್ರೆಂಟ್. ಅದೇ ಕಣ ನಮ್ ಗಂಡ್ಸರ್ ವೀಕ್ನೆಸ್. ನಮ್ಗೆ ಇಷ್ಟ ಆಗ್ಬಿಟ್ಲ ಅನ್ಕೋ, ಸಪರೇಟ್ ಆಗಿ ದೇವತೆಗಳ ತರ ನೋಡ್ತೀವಿ. ಕೈ ಕೊಟ್ಬಿಟ್ಲ ಅನ್ಕೋ, ಎಲ್ಲರ ಜೊತೆ ಸೇರಿಸ್ಬಿಟ್ಟು ಶಿವ 143 ಹೀರೋಯಿನ್ ಬೈಕೊಂಡಂಗ್ ಬೈಕೊಂಡ್ಬಿಡ್ತೀವಿ. ಸರಿ ಬಿಡು, ಈವ್ನಿಂಗ್ ಬರ್ತೀರಲ್ಲ, ಫುಲ್ ಆಗಿ ಮಾತಾಡೋಣ. ಯಾವಾಗ್ಲೂ ರಾತ್ರಿ ಜರ್ನಿ ಮಾಡಿ ಬೆಳಗ್ಗೆ ಬರೋನು, ಇವತ್ತೇನ್ ಹೊಸದಾಗಿ ಬೆಳಗ್ಗೆ ಎಲ್ಲ ಜರ್ನಿ ಮಾಡಿ ರಾತ್ರಿನೇ ಬಂದ್ಬಿಟ್ಟಿದ್ಯಾ? ಜೀವನ ಯಾಕೋ ಹೊಸ ದಾರಿ ಬಯಸ್ತದೆ ಕಣಮ್ಮಗ, ಅದಕ್ಕೆ ಪ್ರಯಾಣ ಶುರು ಮಾಡಿದೆ. ಗುಡ್ ಈವ್ನಿಂಗ್ ಸರ್, ಆರ್ಡರ್ ಪ್ಲೀಸ್. ನಿಮ್ ಬಾರಲ್ಲಿ ಕಾಸ್ಟ್ಲಿ ಪೆಗ್ ಯಾವ್ದು? ಜಾಕ್ ಡ್ಯಾನಿಯಲ್ ಸರ್. ಓ, ಚೀಪ್ ಪೆಗ್ ಯಾವ್ದು? MHS ಸರ್. ಎರಡು ಮಿಕ್ಸ್ ಮಾಡಿ ಎರಡು ಪೆಗ್ ತಂದ್ಬಿಡು. ಹಾ, ನಮ್ಮ ಹುಡುಗನ್ಗೂ ಜ್ಯೂಸ್ ತಗೊಂಬಂದ್ಬಿಡು. ಹಾ, ಜ್ಯೂಸು. ಅರ್ಥವಾಯ್ತು ಸರ್. ಹಾ, ಅಷ್ಟು ಕೊಯ್ಲಿ ಬಿಸಿಲು ಹೇಗಿದೆ? ಸುಟ್ಟೋಗ್ತಿದ್ದೀನಪ್ಪ, ನಮ್ಮೂರೇ ಪರವಾಗಿಲ್ಲ. ಬಂದ್ಬಿಡ್ತು ಬಂದ್ಬಿಡ್ತು. ಚಿಯರ್ಸ್ ಮಗ. ಅಯ್ಯ, ನನ್ನ ಮಗನೇ, ಅಟ್ಲೀಸ್ಟ್ ಜ್ಯೂಸ್ ವ್ಯತ್ಯಾಸ ಇದೆ ಅಂತನಾದ್ರೂ ಹೇಳಿಲ್ಲ. ವಾಟ್ ಮಗ, ಯಾಕೆ ಹಂಗ್ ನೋಡ್ತಾ ಇದೀಯಾ? ಒಳ್ಳೆ ಬೇದೆ ಮಾತ್ರ ತಗೊಂಡು ಬೇದೆ ಹೋಗ್ತಿಲ್ಲ ಅನ್ನೋ ತರ ಹಂಗ್ ನೋಡ್ತಿದ್ಯಲ್ಲ ನನ್ನ. ಇನ್ನೊಂದು ಕುಡಿ, ಹೋಗೋಣ. ಇನ್ನೊಂದು ಮಗ, ದಾರಿಯಲ್ಲಾದ್ರೂ ವೈನ್ ಶಾಪ್ ಸಿಕ್ಕರೆ ನಿಲ್ಸು. ಬಾರಿಂದ ಅವರಾಗ ಬಂದು ವೈನ್ ಶಾಪ್ ಹತ್ರ ನಿಲ್ಸು ಅಂತೀಯಲ್ಲ. ಯಾಕೆ? ಹಾಸ್ಪಿಟಲ್ ತೋರಿಸ್ಕೊಂಡವನು ಮೆಡಿಕಲ್ ಶಾಪ್ ಹೋಗಿ ಮಾತ್ರೆ ತಗೊಳಲ್ವಾ? ಇದು ಕೂಡ ಅಷ್ಟೇ. ಸರಿ ಹಂಗಿದ್ರೆ ಚಲೋ ಚಲೋ. ರೈಟ್ ರೈಟ್. ಕನ್ನಡಿಗೆ ಮಂಜಾಗ್ಬಿಟ್ಟಿದೆ, ಕಣ್ ಕಾಣಿಸಿಲ್ಲ. ಅಷ್ಟಕ್ಕೂ ಎಲ್ಲ ಹಾಕೊಂಡಿದ ಕನ್ನಡಕನ? ಅಯ್ಯಯ್ಯೋ, ನನ್ ಕನ್ನಡಿ ಕಾಣಿಸ್ತಿಲ್ಲ ಸರ್. ಕಂಪ್ಲೇಂಟ್ ತಗೊಳ್ಳಿ ಸರ್. ಕಂಪ್ಲೇಂಟ್ ತಗೊಳ್ತೀನಿ ತಗೊಳ್ತೀನಿ, ಬನ್ನಿ. ಮೇನ್ ರೋಡ್ ಅಲ್ಲಿ ಬಂದ್ರೆ ಹಿಡ್ಕೋತಾರೆ ಅಂತ ಸದ್ಯದಿಂದ ಬಂದ್ರೆ ಇಲ್ಲೂ ಕಾಯ್ಕೊಂಡಿದಾರಲ್ಲ, ಏನೋ. ಒಂದ್ ಬಿಯರ್ ಕುಡಿದ್ರೆ ಗಾಡಿ ನಿಲ್ಸ್ಬೇಕು ಅಂದ್ರೆ ವೈನ್ ಶಾಪ್ ಕ್ಲೋಸ್ ಮಾಡ್ಬೇಡಿ ಸರ್. ಮಗ, ಇಂತ ಹೆಣ್ಮಗು ಮನೆಗೆ ಒಂದಿದ್ರೆ ಕುಡುಕರು ಜೀವನ ಎಷ್ಟು ಚೆನ್ನಾಗಿರುತ್ತೋ. ಯಾರು ನೋಡಿ ಯಾರು ನೋಡಿತಾರು ಗೊತ್ತಾ? ಗುಡ್ ಮಾರ್ನಿಂಗ್ ಮೇಡಮ್. ಎಷ್ಟು ಕೊಡ್ತಿದ್ದೀರಾ? 6 ಪೆಗ್ಸ್. ಗುಡ್ ಮಾರ್ನಿಂಗ್ ಸರ್, ಐ ಆಮ್ ಫ್ರಮ್ ಮರ್ಸಿಕರೆ. ಏನ್ ಸರ್ ದೌಜನ್ಯ, ನಮ್ ಮೇಡಮ್ 6 ಪೆಗ್ನ ಕುಡಿದ್ಬಿಟ್ರೆ ನಿಲ್ಲಿಸ್ಬಿಡ್ತೀರಾ ನೀವು? ಹಾಗಿದ್ರೆ ಮೊದ್ಲು ಬೆಂಗಳೂರಲ್ಲಿರೋ ಬಾರ್ನೆಲ್ಲ ಮುಚ್ಚಿಸ್ಬಿಡಿ. ಏನ ಮಗ, ಕರೆಕ್ಟ್ ಕರೆಕ್ಟ್. ಅದನ್ ಬಿಟ್ಟು 6 ಪೆಗ್ ಕೊಡ್ತೀರ ಹುಡುಗಿನ ನಿಲ್ಲಿಸ್ಬಿಡ್ತೀರಾ ನೀವು? ಹೋಗಿ 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 ಬೇಗ. ಬುಲೆಟ್ ಬಸ್. ಬುಲೆಟ್ ಬಸ್ ಫ್ರಮ್ ಕನಕ್ಪುರ. ಲೇ, ನಮ್ ಬುಲೆಟ್ ಬಸ್ ಅಲ್ಲಿ ಹೊಟ್ಟೋದ್ನ? ಅವನೇನ್ ಮನುಷ್ಯನೇನೋ, ಏನ್ ಅಷ್ಟೊಂದು ಕುಡಿತಾನೆ? 24 ಗಂಟೆನೂ ಬಾರ್ ಎಲ್ಲಿದೆ ಅಂತ ಹುಡುಕ್ತಿರ್ತಾನೆ. ಹಿಂಗೆ ಆದ್ರೆ ಕುಡ್ದು ಕುಡ್ದು ಸತ್ತೋಗ್ತಾನಷ್ಟೇ. ಹಾಗೆ ಬಿಡ. ಸರಿ, ನಿನ್ ಜಾಬ್ ಎಲ್ಲಿವರೆಗ್ ಬಂತು? ಹಲೋ, ಪ್ಲೀಸ್ ಕನೆಕ್ಟ್ ಟು ಶಶಿ ಮೇಡಮ್. ಸಾರಿ, ಜಸ್ಟ್ ಅ ಮಿನಿಟ್. ಹಲೋ,
ರಾತ್ರಿ ಅಷ್ಟೊಂದು ಕುಡಿದ್ರು, ಬೆಳಿಗ್ಗೆ ಚೆನ್ನಾಗೇ ಹೋಗಿದ್ರಲ್ಲ ಮೇಡಮ್ ಆಫೀಸ್ಗೆ. Who is this? ಐ ಶಿವ, ನೈಟ್ ಪೊಲೀಸ್ ಹೆಲ್ಪ್. ಬಿಫೋರ್ ದಟ್ ಯು ಇಂಗ್ಲಿಷ್ ಲರ್ನ್ ಟೋಲ್ಡ್. ಅದಕ್ಕಿಂತ ಮೊದಲು ಕಿಸ್ ಇನ್ ಪಬ್. ಎನಫ್, ಏನಕ್ಕೆ ಕಾಲ್ ಮಾಡಿದ್ದು? ಈಗ ಬಿಸಿ ಆಗಿದ್ದೀನಿ, ಆಮೇಲೆ ಮಾತಾಡ್ತೀನಿ. ಸಾರಿ ಗಾಯ್ಸ್, ಸಾರಿ. ಸೊ ಸಿಸ್ಟಮ್ ಅನಾಲಿಸಿಸ್ ಅಂದ್ರೆ ಆಮೇಲೆ ಮಾಡ್ತೀನಿ ಅಂದ್ರೆ ಎಷ್ಟೊತ್ತಾಗುತ್ತೆ ಅಂತ ಹೇಳಲೇ ಇಲ್ಲ. ನನ್ನ ಪರ್ಸನಲ್ ನಂಬರ್ಗೆ ಕಾಲ್ ಮಾಡು, ನೈಟ್ ಮಾತಾಡ್ತೀನಿ. Fuck off. I'm enjoying. What about you? Husharu. ಇದನ್ನ ನೋಡಿ ವಾಚ್ಮನ್ ಕಿಸ್ ಮಾಡ್ಬಿಟ್ಟಿಯ. ನಿಲ್ಲಿಸ್ತೇನೆ, 2 minutes ಪರ್ಫೆಕ್ಟ್ ಇಂಗ್ಲಿಷಲ್ಲಿ ಮಾತಾಡಿದ್ದೀನಿ, ತಪ್ಪಿದ್ರೆ ಸರಿ ಮಾಡಿ ಮೇಡಮ್. ಇಂಡಿಯಾ ಇಸ್ ಮೈ ಕಂಟ್ರಿ, ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಐ ಲವ್ ಮೈ ಕಂಟ್ರಿ, ಐ ರೆಸ್ಪೆಕ್ಟ್ ದ ಎಲ್ಡರ್ಸ್, ಪೇರೆಂಟ್ಸ್ ಅಂಡ್ ಫ್ಯಾಮಿಲಿ ಆಲ್ಸೋ. ಫನಿ ಗಾಯ್, ನಾನು ನಿನಗೆ ಕೊಟ್ಟಿರೋ ಡೆಡ್ ಲೈನ್ ಅಲ್ಲಿ ಇನ್ನೂ 10 days ಇದೆ. ನಾನು ನಿನಗೆ ಇಂಗ್ಲಿಷ್ ಕಲಿಸ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು. English talk talk English, I am talk, outside talk, good English yes, talk, talk English talk talk yeah yeah. I'll give you an assignment. ಇದು ಅವತಾರ್ ಮೂವಿ ಸೀನ್, ಇದನ್ನ ಎಕ್ಸಾಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಸೀನ್ ಮೀನಿಂಗ್ ಹೇಳು. ನನ್ಗೆ ಯಾಕೋ ನನ್ನ ಪ್ರಜೆಗಳನ್ನ ಕಾಪಾಡೋಕ್ ಆಗ್ತಿಲ್ಲ ಅಂತ ಅನ್ಸುತ್ತೆ. ನಿನ್ ನನ್ ಜೊತೆಗಿದ್ರೆ ನನ್ ಪ್ರಜೆಗಳನ್ನ ನಾನು ಕಾಪಾಡ್ಕೋತೀನಿ. ಯಾವ್ದು ಡಬ್ಬಿಂಗ್ ಸಿನಿಮಾ ಡೈಲಾಗ್ ತರ ಇದೆ ಅದು. ಕನ್ನಡ ಅವತಾರ್ ಸಿನಿಮಾ ಡಬ್ಬಿಂಗ್ ವರ್ಷನ್ ನೋಡಿ ಹೇಳ್ತಾ ಇದೀನಿ ಮೇಡಮ್. ಪಾರ್ಕಿಂಗ್ ಲಾಟ್ ಹತ್ರ 9 ಗಂಟೆಗೆ ತಪ್ಕೋತೀನಿ ಅಂತಿದಾರಲ್ಲ, ಟ್ರಾನ್ಸ್ಲೇಟರ್ ಓಪನ್ ಮಾಡೋಣ. ಕ್ಯಾಚ್ ಯು ಪಾರ್ಕಿಂಗ್ ಲಾಟ್. ಓಹೋ, ಸಿಗ್ತೀನಿ ಅಂತಿದಾರಾ? ಓ ತಪ್ಪು ತಪ್ಪು ತಪ್ಪು. ಓಕೆ ಮೇಡಮ್, ಕ್ಯಾಚ್ ಕ್ಯಾಚ್. In confusion, call now. Don't you have sense? When I said I'm busy, I'm busy. Thank you so much. Call you later. ನಮಸ್ಕಾರ, ನನ್ನ ಹೆಸರು ಶ್ರುತಿ. ನಾನು ನಿಮ್ಗೆ ಯಾವ ರೀತಿ ಸಹಾಯ ಮಾಡಲಿ ಹೇಳಿ? ಸಿಮ್ ರಿಲೇಟೆಡ್, ಪ್ಲಾನ್ ರಿಲೇಟೆಡ್, ಇಂಟರ್ನೆಟ್? No. Then what is your problem, sir? It's my personal problem. It is English problem. Sir, I'm not a English tutor. ಇವಾಗ ನೀನ್ ನನ್ನ ಹತ್ರ ಇಂಗ್ಲಿಷ್ ಅಲ್ಲಿ ಮಾತಾಡಿಲ್ಲ ಅಂದ್ರೆ ನೀನ್ ನನ್ನ ಜೊತೆ ಸರಿಯಾಗಿ ಮಾತಾಡ್ಲಿಲ್ಲ ಅಂತ ಬೇರೆ ನೆಟ್ವರ್ಕ್ ಹೋಗ್ತಾ ಇದೀನಿ ಅಂತ ಹೇಳ್ಬಿಡ್ತೀನಿ. ಕಸ್ಟಮರ್ ಕೇರ್ ಹುಡುಗಿಗೆನ ಹೆದರಿಸಿ ಇಂಗ್ಲಿಷ್ ಹೇಳ್ಕೊಡಿ ಅಂತಿದ್ದಾನೆ. ಗ್ರೇಟ್ ಕಣ ನೀನು. ಮೇಡಮ್, ನನಗೊಂದು ಡೌಟ್ ಇದೆ. ಏನ್ ಹೇಳಿ? ಅದು ಕನ್ನಡದಲ್ಲಿ ಕೆಲವು ಸ್ಲ್ಯಾಂಗ್ ಗಳಿದೆಯಲ್ಲ, ಅದೇ ರೀತಿ ಇಂಗ್ಲಿಷ್ ಅಲ್ಲೂ ಸ್ಲ್ಯಾಂಗ್ ಗಳಿರುತ್ತಲ್ವಾ? ನನ್ಗೆ ಯಾವ ಸ್ಲ್ಯಾಂಗ್ ಹೇಳ್ಕೊಡ್ತಿದ್ದೀರಾ? ಸ್ಲ್ಯಾಂಗ್ ಆಮೇಲೆ ಮೊದಲು ಲ್ಯಾಂಗ್ವೇಜ್ ಕಲ್ತ್ಕೋ. ಹಲೋ, ಎಕ್ಸ್ಕ್ಯೂಸ್ ಮೀ, ಗಿವ್ ಒನ್ ಪೇಪರ್. ನೋ ಕನ್ನಡ, ಓನ್ಲಿ ಇಂಗ್ಲಿಷ್. ಹಾಯ್ ಡ್ಯಾಡ್, ವಾಟ್ಸಾಪ್? ವಾಟ್ಸಾಪ್, ಫೇಸ್ಬುಕ್ ಅಲ್ಲ ಕಣ. ಜಾಬ್ ಸಿಗ್ತೇನಾ? ಜಾಬ್ ಆಕ್ಚುಲಿ ಕೇ, ಬಟ್ ಸ್ಟಾಪ್, ಆಫ್ಟರ್ 15 days ಅಗೇನ್ ಕಮ್. ಏನಾಯ್ತು ನನಗೆ? ಯಾಕೋ ಹಿಂಗ್ ಮಾತಾಡ್ತಾ ಇದೀಯಾ? ಇಂಗ್ಲಿಷ್ ಡ್ಯಾಡ್. ಏನ್ ಇಂಗ್ಲಿಷ್? ಐ ಕ್ಯಾನ್ ಸ್ಪೀಕ್. ಕ್ಯಾನ್ ಐ ಟಾಕ್? ವೈ ಕ್ಯಾನ್ ಐ ಟಾಕ್ ಟು ಯು ಫಾರ್ ಅ ವೈಲ್? ಯಾ, may I come in, ma'am? Yes, come in. Ma'am, nanna appointment letter. I've already sent the mail. Ayya appa, nanna kelsa sikbidto, tingaluge 1 lakh sambla. I swim English, I fly English, I listen English, I read English, I work in office in English. Hi, I'm Raj Mouli. I am VV Vinayak. I'm Shekhar Kamla. Yen sir idu? Ella directors nam office alli idira anta anusute? Hi, ಆ ಮಾರ್ತೀವಿ. ನಾನಂದ್ರೆ ಅವ್ರಿಗೆ ಆಗಲ್ಲ, ಫ್ಯೂಚರಲ್ಲಿ ನಿಂಗೂ ನಾನಂದ್ರೆ ಇಷ್ಟ ಆಗಲ್ಲ. ಚೆನ್ನಾಗಿರುವಾಗಲೇ ಚೆನ್ನಾಗಿ ಮಾತಾಡಬೇಕು. ಶಿವ, ಟ್ವಿಟ್ಟರಲ್ಲಿ ಫಾಲೋ ಮಾಡು, ಇವ್ನಿಗೆ ಮಾತಾಡೋಣ. ಒಳ್ಳೆ ಆಫೀಸ್. ಯಾವ ಊರು?
ಮಂಡ್ಯ. ಅಯ್ಯೋ ಏನ್ರಿ, ನೀವು ನಮ್ಮೂರನ? ಆ ಊರಲ್ಲಿ ಎಲ್ಲಿವು? ಗೊಟ್ಟಿಗೆರೆ. ಹೌದಾ, ನಮ್ದು ಪಕ್ಕದಲ್ಲೇ ಅದೇ ಊರು. ಅದು ಮುಗಿತ ಪರಿಚಯಗಳು. ಅದು ಅವ್ರದು ನಮ್ದು ಒಂದೇ ಊರಂತೆ. ಹಾಗಾದ್ರೆ ಸಂಕ್ರಾಂತಿಗೆ ಇಬ್ರು ಸೇರಿ ಒಂದೇ ಬಸ್ಸಲ್ಲಿ ಹೋಗಿ, ಅಲ್ಲಿವರೆಗೂ ಸ್ವಲ್ಪ ವರ್ಕ್ ಮಾಡ್ತೀರಾ? ಅಲ್ಲಿ ಮನೇಲಿ ಅಂತ ಹೇಳಲ್ಲ. ಹೇ ಶಶಿ, ಯು ಆರ್ ಲುಕಿಂಗ್ ಗಾರ್ಜಿಯಸ್. ಥ್ಯಾಂಕ್ ಯು. ಹೌ ಅಬೌಟ್ ಕಾಫಿ? ಐ ಹ್ಯಾವ್ ಅ ಬಾಯ್ ಫ್ರೆಂಡ್. ನಾನು ಫ್ರೆಂಡ್ಲಿಯಾಗಿ ಕೇಳಿದೆ ಅಷ್ಟೇ, ದಟ್ಸ್ ಓಕೆ. ಅಶೋಕ್. ಯಾ. ಸಾರಿ, ಮೇ ಬಿ ಸಮ್ ಅದರ್ ಟೈಮ್. ನೀವು ಜಾಯ್ನ್ ಆದಾಗಿಂದ ಗೊಟ್ಟಿಗೆರೆ ಪೂರ್ತಿ ನಮ್ಮ ಆಫೀಸಲ್ಲೇ ಇದೆ ಅನ್ಸುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅವಳು ಹೊಗಳ್ತಾ ಇದ್ದಾಳೆ ಅಂತ ನೀನು ಸಂತೋಷ ಪಡ್ತಿದ್ಯಾ? ಹಳ್ಳಿಯವ್ರ ತರ ಆಡ್ತಿದ್ಯಾ ಅಂತ ಬೈತಿದ್ದಾಳೆ. ಏನ್ ಬೈತಿದ್ದಾರೆ? ಚಿಚಿ, ನಾನು ಪಾಸಿಟಿವ್ ಆಗೇ ಹೇಳಿದ್ದು. ಏನೋ ಒಂದು ಹೇಳಿ ಮೇಡಮ್. ನಾನು ಹೇಳಲ್ಲ, ನೀನೇ ಹೇಳು. ಅವನಿಗೆ ಹೇಗೂ ಕನ್ನಡ ಬರಲ್ಲ, ನಿನಗೆ ಹಿಂದಿ ಬರಲ್ಲ. ಈ ಸಲ ಆರ್ಡರ್ ಮಾಡಿ ಮೇಡಮ್, ಮರ್ಯಾದೆ ಹೋಗುತ್ತೆ. ಪರವಾಗಿಲ್ಲ, ಪ್ರಾಣ ಏನು ಹೋಗಲ್ವಲ್ಲ. ಆರ್ಡರ್ ಮಾಡು. ಥ್ಯಾಂಕ್ ಯು ಮೇಡಮ್. ಲೆಟ್ಸ್ ಗೋ ಮ್ಯಾಮ್. ನಾವೆಲ್ಲರೂ ಯಾವುದೇ ಕೆಲಸ ಆದರೂ ನಮ್ಮಿಂದ ಆಗಲ್ಲ ಅನ್ಕೋತೀವಿ, ಅದಕ್ಕೆ ಟ್ರೈ ಕೂಡ ಮಾಡಲ್ಲ. ಅದೇ ಖಂಡಿತವಾಗ್ಲೂ ಮಾಡಬೇಕು ಅಂದರೆ ಟ್ರೈ ಮಾಡ್ತೀವಿ, ಸಕ್ಸಸ್ ಆಗ್ತೀವಿ. ಅದನ್ನೇ ಸರ್ವೈವಲ್ ಬೆನಿಫಿಟ್ ಅಂತಾರೆ. ನೀನು ಹೀಗೆ ಪ್ರತಿ ಸಿಚುವೇಶನ್ನು ಫೀಲ್ ಮಾಡ್ಕೊ, ಬೇಡ ಅಂದರೂ ಇಂಗ್ಲೀಷ್ ಬಂದ್ಬಿಡುತ್ತೆ. ಗುಡ್, ಸ್ವಲ್ಪ ಫ್ಲೂಯೆನ್ಸಿ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಸರಿ ಹೋಗುತ್ತೆ. ನಾಳೆಯಿಂದ ಮನೆಗೆ ಬಂದ್ಬಿಡು, ನೈಟ್ ಕ್ಲಾಸಸ್ ತಗೋತೀನಿ. ಹಾಯ್ ಮೇಡಮ್. ಹಾಯ್, ಕಮ್ ಇನ್. ಮನೆ ಸಖತ್ತಾಗಿದೆ ಮೇಡಮ್. ಥ್ಯಾಂಕ್ಸ್. ಇಷ್ಟು ದೊಡ್ಡ ಫ್ಲಾಟಲ್ಲಿ ನೀವೊಬ್ಬರೇ ಇರ್ತೀರಾ ಮೇಡಮ್? ಹೌದು, ಯಾಕೆ? ನಿಮಗೆ ತುಂಬ ಧೈರ್ಯ ಮೇಡಮ್. ಅದೇ ನಾನಾಗಿದ್ರೆ ಒಬ್ಬನೇ ಮನೇಲಿ ಮಲ್ಕೊಳ್ದಾನೆ ಅವನ ರೂಮ್ಗೆ ಇವನ್ ರೂಮ್ಗೆ ಹೋಗಿ ಮಲ್ಕೋತಾ ಇದ್ದೆ. ಯಾಕೆ, ಭಯನಾ? ಚಚಾ, ಭಯ ಅಲ್ಲ ಮೇಡಮ್, ಅದು ಭಯನೇ ಮೇಡಮ್. ಮೇಡಮ್, ನೀವೊಬ್ಬರೇ ಇದ್ದೀರಲ್ಲ, ಬೋರ್ ಅನ್ಸಲ್ವಾ? ಬೋರ್ ಅನ್ಸುತ್ತೆ, ಬಟ್ ನನ್ಗೆ ಇಲ್ಲಿ ಯಾರೋ ಫ್ರೆಂಡ್ಸ್ ಇಲ್ಲ. ಅಂದ್ರೆ ನೀವು ನನ್ನ ಫ್ರೆಂಡ್ ಅಂತ ಕೂಡ ಟ್ರೀಟ್ ಮಾಡ್ತಿಲ್ವಾ? ಇಲ್ಲ. ಇದೇನ್ ಮೇಡಮ್, ಸ್ವಲ್ಪನೂ ಕೂಡ ಯೋಚಿಸ್ತಾನೆ, ಡೈರೆಕ್ಟ್ ಆಗಿ ಹೇಳ್ಬಿಟ್ರೆ. ನೀನ್ ನನ್ಗೋಸ್ಕರ ಏನ್ ಮಾಡಿದ್ಯಾ ಅಂತ ಫ್ರೆಂಡ್ ಅನ್ಕೋಬೇಕು. ನಿಮ್ ಹತ್ರ ಫೀಸ್ ಕೊಡ್ದೇನೆ ಇಂಗ್ಲಿಷ್ ನ ಕಲಿತಾ ಇದೀನಲ್ವಾ? ಹಲೋ, ನಾನ್ ನಿನಗೆ ಇಂಗ್ಲಿಷ್ ಕಲಿಸ್ತಿರೋದು, ಅದು ಫೀಸ್ ತಗೊಳ್ದೆ. ನಿಜ ಅಲ್ವಾ? ಲಾಂಗ್ ವೀಕೆಂಡ್, ಇಲ್ಲೇನೋ ಬೋರ್ ಹೊಡಿತಿದೆ, ಮುಂಬೈಗೆ ಹೋಗೋಕ್ ಮನ್ಸಿಲ್ಲ. ಹೋಗ್ಲಿ, ಎಲ್ಲಾದ್ರೂ ಟ್ರಿಪ್ ಹೋಗಿ ಮೇಡಮ್. ನನ್ ಫ್ರೆಂಡ್ ಆಗ್ಬೇಕು ಅಂದ್ರೆ ಒಂದು ಕೆಲಸ ಮಾಡ್ಬೇಕು, ಮಾಡ್ತೀಯಾ? ಏನ್ ಹೇಳಿ ಮೇಡಮ್. ಯಾವ್ದಾದ್ರು ಒಂದ್ ಒಳ್ಳೆ ಪ್ಲೇಸ್ ಕರ್ಕೊಂಡು ಹೋಗಿ. ಏನಂದ್ರೆ ನಾನು ನಿಮ್ಮನ್ನ, ನಾನು ನಿಮ್ಮನ್ನ. ಹೋಗ್ಲಿ, ಆಫೀಸ್ ಅಲ್ಲಿ ಇರೋರ್ನೆಲ್ಲ ಕರ್ಕೊಂಡು ಹೋಗೋಣ. ಅಂದ್ರೆ ನನ್ನ ಉದ್ದೇಶ ಅದಲ್ಲ, ಹೇಗ್ ಹೋಗೋದು ಅಂತ. ನಿನ್ ಬೈಕ್ ಅಲ್ಲಿ? ಬೈಕ್ ಅಲ್ಲ. ಓಕೆ, ಎಲ್ಲಿ ಹೋಗೋಣ ಹೇಳಿ. ಅರೆ, ಯಾಕಷ್ಟೊಂದು ಯೋಚಿಸ್ತೀಯಾ? ನಾಳೆ ಮಾರ್ನಿಂಗ್ ಬೈಕ್ ತಗಿ, ಎಲ್ಲಿ ಹೋಗ್ಬೇಕು ಅನ್ಸುತ್ತೋ ಅಲ್ಲಿ ಹೋಗೋಣ.
ಒಂಟಿಯಾಗಿರ್ತೀನಿ ಅಂತ ತಾನೆ ಟ್ರಿಪ್ಗೆ ಬಂದಿದ್ದು. ಇಲ್ಲೂ ಒಬ್ಳೇ ಇರುವಂತೀಯ? ಹೌದು ಶಿವ, ನಿನ್ಗೇನಾದ್ರೂ ಲವ್ ಸ್ಟೋರೀಸ್ ಇದೆಯಾ? ಯಾಕಿಲ್ಲ, ಒಂದ್ 15-16 ಇದೆ. ಎಲ್ಲಿ ಒಂದ್ ಹೇಳು ನೋಡೋಣ. ಒಂದ್ಸಲ ನಾನು ಬಸ್ ಸ್ಟಾಪ್ ಅಲ್ಲಿ ಬಸ್ಗೋಸ್ಕರ ಕಾಯ್ತಾ ಇದ್ರೆ ಬೇರೆ ಬಸ್ ಬಂತು. ಆ ಬಸ್ ಕಿಟಕಿಯಿಂದ ನನ್ನ ಒಂದ್ ಹುಡುಗಿ ನೋಡಿದ್ಲು. ಆ ಕ್ಷಣ ಆ ಹುಡುಗಿನ ನನ್ನ ಜೀವನ ಅಂತ ಅನಿಸ್ತು. ಆ ಹುಡುಗಿ ನನ್ನ ಜೀವನ ಕಾಣಿಸ್ತಿದ್ಯಲ್ಲ ಅಂತ ನನ್ ಕಣ್ಮುಚ್ಕೊಂಡೆ. ಅಷ್ಟೇ, ಕಣ್ಬಿಡೋಷ್ಟ್ರಲ್ಲೇ ಬಸ್ ಹೋಗಿತ್ತು. ಇದ್ರಲ್ಲಿ ಲವ್ ಎಲ್ಲಿದೆ? ಇದೆ, ಅದ್ ನನಗಷ್ಟೇ ಗೊತ್ತಿದೆ. ಎಲ್ಲ ಇಂಥ ಸಿಂಗಲ್ ಫ್ರೇಮ್ ಲವ್ ಸ್ಟೋರೀಸ್ ಏನಾ? ಇನ್ನೊಂದ್ಸಲ ದೇವಸ್ಥಾನದಲ್ಲಿ ಕಾಯಿ ಹೊಡಿಬೇಕಾದ್ರೆ ಒಂದ್ ಹೋಳು ನಮಗ್ ಕೊಡ್ತಾರಲ್ವಾ, ಅದನ್ನ ತಗೊಳ್ದೆ ನನ್ ಮರ್ತ್ ಹೋಗ್ತಿರ್ಬೇಕಾದ್ರೆ ಹಿಂದೆಯಿಂದ ಒಬ್ಳು ದೇವತೆ ಕರೆದ್ಲು. ಅಷ್ಟೇ, ನಮಗ್ ಮದ್ವೆ ಆಗೋಯ್ತು. ನಮ್ ಮಕ್ಳಿಗೆ ಅನ್ನಪ್ರಾಶನ, ಅಕ್ಷರಾಭ್ಯಾಸ, ಅವ್ರಿಗೂ ಕೂಡ ಮದ್ವೆ ಆಗೋಯ್ತು. ಬುಕ್ ಕೊಡ್ಬೇಕಾದ್ರೆ ಹುಡುಗಿ ಕೈ ಟಚ್ ಆದ್ರೆ ಲವ್ ಸ್ಟೋರಿ, ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಕೂದಲು ನಮಗ್ ಟಚ್ ಆಯ್ತಾ, ಮತ್ತೆ ಲವ್ ಸ್ಟೋರಿ. ಅವ್ರ ಪಾಡುಗ ಅವ್ರ ನಗಾಡ್ಕೊಂಡು ನಮ್ ಕಡೆ ಏನಾದ್ರು ನೋಡಿದ್ರ ಐ ನಮ್ಮ ನೋಡೆ ನಕ್ಕದ್ಲು ಅಂತ ನಮ್ ಫ್ರೆಂಡ್ಸ್ ಗೆಲ್ಲ ಪಾರ್ಟಿ ಕೊಟ್ಬಿಡ್ತೀವಿ. ಮತ್ತಿನ್ನೊಂದ್ ಲವ್ ಸ್ಟೋರಿ ಈ ತರ ಹೇಳ್ಕೊಂಡು ಹೋದ್ರೆ ನಮ್ ಹುಡುಗರ್ಗೆ ಒಂದಲ್ಲ 1000 ಲವ್ ಸ್ಟೋರಿ ಇರುತ್ತೆ. ಸಾಕಪ್ಪ, ಸಾಕ್ ತಿಳ್ಸು. ನನ್ ಕತೆ ಇರ್ಲಿ, ನಿಮ್ ಕತೆ ಏನು? ನನಗೂ ಒಂದ್ ಲವ್ ಸ್ಟೋರಿ ಇತ್ತು. ಅವನು ನನ್ ಸೀನಿಯರ್. ಅವನ ಜೊತೆ ಬ್ರೇಕಪ್ ಆದಾಗ್ಲೆ ನಿನ್ನ ನೋಡ್ದೆ ಅಷ್ಟೇ. ಅಯ್ಯೋ ಹುಡುಗೆ, ನೀನ್ ಇಲ್ದರ ಹುಡುಗಿ ಇಲ್ದರ ಜೀವನ ಇರೋದಕ್ಕಾಗಲ್ಲ. ಈ ಕಿಸ್ ಕೂಡ ಅವತ್ತಿನ ತರದೇನ ಶಶಿ? ಅದು ಆಕ್ಸಿಡೆಂಟ್, ಇದು ಕಮಿಟ್ಮೆಂಟ್. ಅವತ್ತು ನಾನು ಅವನ ಮೇಲಿದ್ದ ಕೋಪದಲ್ಲಿ ಮುತ್ಕೊಟ್ಟೆ. ಇವತ್ತು ನಿನ್ನ ಇಷ್ಟಪಟ್ಟು ಕೊಟ್ಟಿದ್ದು. ತುಂಬಾ ಜನಕ್ಕೆ ಲವ್ ಅಟ್ ಫಸ್ಟ್ ಸೈಟ್ ಅಲ್ಲಿ ಆಗತ್ತೆ. ನನಗೆ ಲವ್ ಅಟ್ ಫಸ್ಟ್ ಕಿಸ್ ಅಲ್ಲಿ ಆಯ್ತು. ಐ ಲವ್ ಯು ಶಶಿ. ಶಿವ, ನಿನಗೆ ಮೈಂಡ್ ರೀಡಿಂಗ್ ಏನಾದರೂ ಗೊತ್ತಾ? ನಾನು ಎಕ್ಸಾಕ್ಟ್ಲಿ ನಿನಗೆ ಏನು ಹೇಳಬೇಕು ಅಂದ್ಕೊಂಡಿದ್ನೋ ಅದನ್ನೇ ನೀನು ಹೇಳಿದೆ. ಐ ಲವ್ ಯು ಟು ಶಿವ. ನನ್ನ ಲೈಫಲ್ಲಿ ನಿನ್ನಷ್ಟು ಜೆನ್ಯೂನ್ ಪರ್ಸನ್ನ ನೋಡಿಲ್ಲ, ಇನ್ಕ್ಲೂಡಿಂಗ್ ಹಾಡಿಗೆ ಇನ್ನೂ ಅರ್ಥ ಇಲ್ಲ. ಆ ಹಾಡು ನಾನೊಮ್ಮೆ ಹೇಳನ, ಪಕ್ಕವಿರವಾಗಲೆಲ್ಲ ಕೇಳುವುದಿಲ್ಲ, ಬೇರೊಂದು ಮಾತನ್ನು ಹಾಡಲ. ಅದಕ್ಕೆ ನೀನೇ ಇಷ್ಟವಂತೆ, ಅದಕ್ಕಾಗಿ ಹತ್ತಿರವಂತು, ಸುಮ್ಮನಿದ್ರೆ ಸಹಿಸುವುದಿಲ್ಲ, ಪ್ರೀತಿ ಎಲ್ಲ ಬಾಚಿ ತಬ್ಬಿ ನಿನ್ನ ಮುಂದೆ ಆಗಲ. ಬೇರೊಂದು ಮತ್ತೆ ಎಲ್ಲೂ ಇಲ್ಲ, ದಾರಿ ತಪ್ಪು ಕಣ್ಣು ಕಣ್ಣು ಕೂಡಿ ಕಣ್ಣಲ್ಲಿ ಸನ್ನೆ ಎಲ್ಲ ನೀಡಿ ಮಾಡಾಯ್ತು ಮಾಯಾ ಮಾಯಾ ಮಾಯಾ. ಫ್ರೀಡಂ ಕೋರಿದ ವೆಲ್ಕಮ್, ಶಿಕಾರಿ ಮಾಡ್ತಾ ಮುಂದೆ ಹೋಗು, ನೌಕ ಸೇರುತ್ತೆ ನೋಡ್ತಾ ಕೈಯನ್ನು ಚಾಚಿ ಮೇಲೆ ಹಾರು. ಸ್ವಂತ ಏನೆಲ್ಲ ಕೇಳು, ಒಂದಿಷ್ಟು ನಗುವೆ ಆಸ್ತಿ ನೋಡು, ಮೋಕ್ಷ ನೀಡೋದು ಮಾತ್ರ ಸಂತೋಷ ಒಂದೇ ತಿಳಿದು ನೋಡು. ಓ ಕನಸು ಕಾಣ್ತಾ ಸಾಟಾ ಈ ಜೀವನ ನನಗೆಲ್ಲ ನೀಗಲೆಯ, ಕನಸನ್ನು ಕೂಡ ನಿಲ್ಲಿಸು ಲೋಕ ಎಲ್ಲೂ ಇಲ್ಲವೇ. ಮಾಡಬೇಕು ಅಂತ ಈಗ ದೇವರು ಕೂಡ ಹೇಳೋದಿಲ್ಲ, ನಿನ್ ಮನಸ್ಸು ಹೇಳುವುದಷ್ಟೇ ಮಾಡಿಕೊಂಡು ಹೋಗು ನೀ.
ಬಿಟ್ಟು ಗೇಟ್ವರೆಗೂ ಕೂಡ ಹೋಗೋಕ್ಕಾಗ್ತಿಲ್ಲ ಶಿವ. ನೀನ್ ನನ್ನ ಜೊತೆ ಇದ್ರೆ ಸಾಕು, ಹ್ಯಾಪಿ ಆಗಿರ್ತೀನಿ ಶಿವ. ನಾನು ಕೂಡ. ದೀಸ್ 3 days ಆರ್ ದ ಬೆಸ್ಟ್ ಡೇಸ್ ಇನ್ ಮೈ ಎಂಟೈರ್ ಲೈಫ್. ಯಾವಾಗ್ಲೂ ಸಂಕ್ರಾಂತಿ ಮರುದಿನ ಮಾತ್ರ ನೆನಪಿರುತ್ತೆ, ಆದ್ರೆ ಈ 3 ದಿನ ಸಂಕ್ರಾಂತಿಗಿಂತ ಚೆನ್ನಾಗಿದೆ. ನಿನಗೆ ಹೋಗ್ಬೇಡ ಅಂತ ಹೇಳ್ಬೇಕು ಅನ್ನಿಸ್ತಿದೆ. ನಿನ್ನ ನಾನು ಮಿಸ್ ಮಾಡ್ಕೋತೀನಿ ಶಶಿ, ಆದ್ರೂ ನಾಳೆ ನಾವು ಮತ್ತೆ ಆಫೀಸಲ್ಲಿ ಸಿಗ್ತೀವಲ್ವಾ? ಸಿಗೋದೇ ಬೇರೆ, ಜೊತೆಲಿ ಇರೋದೇ ಬೇರೆ ಶಿವ. ನಾನು ನಿನ್ನ 1 ಸೆಕೆಂಡ್ ಕೂಡ ಮಿಸ್ ಮಾಡ್ಕೊಳಕ್ಕಾಗಲ್ಲ. ಇವಾಗ ಏನ್ ಮಾಡೋಣ? ನೀನು ನನ್ನ ಫ್ಲಾಟಿಗೆ ಬಂದ್ಬಿಡು, ಇಬ್ರು ಸೇರಿ ಇಲ್ಲೇ ಇರೋಣ. ಏನು, ನಾವಿಬ್ರೇನಾ? ಯಾರಿಗಾದ್ರೂ ಗೊತ್ತಾದ್ರೆ? ನಾನು ನಮ್ಮಿಬ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ನೀನು ಬೇರೆಯವ್ರ ಬಗ್ಗೆ ಯೋಚಿಸ್ತಿದ್ಯಲ್ಲ. ಪ್ಲೀಸ್ ನನ್ನ ಫ್ಲಾಟ್ಗೆ ಬಂದ್ಬಿಡೋ ಶಿವ, ರೆಂಟ್ ಶೇರ್ ಮಾಡ್ಕೊಳ್ಳೋದಕ್ಕಲ್ಲ, ಲೈಫ್ ಶೇರ್ ಮಾಡ್ಕೊಳ್ಳೋದಕ್ಕೆ. ಛೇ, ಇದು ರೂಮಾ ಇಲ್ಲ ಛತ್ರನ? ಈಗ ಬಾಗ್ಲು ತೆಗೆದು ಮಲ್ಕೊಂಡ್ರೆ ಹೇಗ್ರ? ಯಾರಾದ್ರೂ ಬಂದು ಕತ್ಕೊಂಡು ಹೋದ್ರೆ? ಮೊನ್ನೆ ನಾನು 2 ಪ್ಯಾಂಟು ಮತ್ತೆ 2,000 ರೂಪಾಯಿ ದುಡ್ಡು ಕೂಡ ಹೋಗಿದೆ, ಯಾರು ಅಂತ ಕೇಳಿ? ಏನಾಯ್ತು, ಏನಾಗ್ಬೇಕು ಇವಾಗ? ಕಿಚನ್ ನೀಟಾಗಿ ಇಟ್ಕೋಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ನೀಟಾಗಿಲ್ವಾ ರೂಮ್ ಎಲ್ಲ? ಡರ್ಟಿ ಡರ್ಟಿ ಡರ್ಟಿ. ಇಲ್ಲೇ ತಿಂತಾರೆ, ಇಲ್ಲೇ ಆಡ್ತಾರೆ, ಇಲ್ಲೇ ಮಲ್ಕೋತಾರೆ, ರೂಮ್ ಮಾತ್ರ ಕ್ಲೀನ್ ಮಾಡಲ್ಲ. ವಾರಕ್ಕೊಂದ್ಸಲ ಸ್ನಾನ ಮಾಡ್ತೀರಾ? ಸ್ನಾನ ಮಾಡಿದ್ಮೇಲೆ ಟ್ಯಾಪ್ ನಿಲ್ಸಲ್ಲ. ನಿಲ್ಸಿದ್ಯಲ್ಲ, ಈ ತರ ರೂಮಲ್ಲಿ ನಾನು 1 ನಿಮಿಷ ಕೂಡ ಇರಕ್ಕಾಗಲ್ಲ. ನಾನು ಹೋಗ್ತೀನಿ, ನಾನು ಹೋಗ್ತೀನಿ, ನಾನು ಹೋಗ್ತೀನಿ, ನಾನು ಹೋಗ್ತಾ ಇದ್ದೀನಿ, ನಾನು ಹೋಗ್ತೀನಿ ಅಷ್ಟೇ. ಕಿಚನ್ ಕ್ಲೀನ್ ಆಗಿಲ್ವಾ? ರೂಮ್ ನೀಟ್ ಆಗಿಲ್ವಾ? ಬಾತ್ರೂಮ್ ಕ್ಲೀನ್ ಆಗಿಲ್ವಾ? ಏನಂದ ಇದೆ ಮತ್ತೆ ಏನು ಸಮಸ್ಯೆ? ಅದು ಹೇಳು, ನಾನು ಮನೆ ಬದಲಾಯಿಸೋಣ ಅಂತ. ಆಹಾ, ಶಶಿ, ಶಶಿ, ಸ್ನಾನ ಮಾಡ್ತಾ ಇದೀಯಾ? ಹೌದು ಶಿವಾಜಿ, 5 ಮಿನಿಟ್ಸ್ ಬಂದ್ಬಿಡ್ತೀನಿ. ಪರವಾಗಿಲ್ಲ, ಅದು ಯಾವ ಸೋಪ್ ಯೂಸ್ ಮಾಡ್ತಿದ್ಯಾ? ಲಕ್ಸ್. ಲಕ್ಸಾ? ಅದಕ್ಕೇನ ಅಷ್ಟು ಬೆಳ್ಳಗಿರೋದು? ನಾನೇನು ನೋಡಿಲ್ಲ, ಪಕ್ಕಕ್ಕೆ ಹೋಗು. ಡೋರೆ ಹಾಕಿಲ್ವಲ್ಲ ಶಶಿ? ಮನೇಲಿರೋದು ನೀನು ನಾನೇ ಅಲ್ವಾ? ಹಾಕೋಬೇಕು ಅಂತ್ಯ. ಅದು ಮೀಟಿಂಗ್ ಅಲ್ಲಿ ಬಿಸಿ ಇದ್ದೆ. ಮೀಟಿಂಗ್ ಅಟೆಂಡ್ ಮಾಡ್ತೀಯಾ? ಏನ ನೈಟ್ ಮೀಟಿಂಗ್ ಅಲ್ಲಿ ಎಣ್ಣೆ ಕೊಡ್ತಾರ? ಅಪ್ಪ, ಅದು ಸಾಫ್ಟ್ವೇರ್ ಆಫೀಸ್ ಅಪ್ಪ. ಯಾಕೋ ಕೊಡಲ್ಲ, 1 ಲಕ್ಷ ಸಂಬಳ ಕೊಡ್ತಾ ಇದಾರೆ, ನೆಕ್ಸ್ಟ್ ವರದಕ್ಷಿಣೆ 1 ಕೋಟಿ ರೂಪಾಯಿ, ಇದು ಫಿಕ್ಸ್. ಏನು, ನಿನಗೆ 1 ಕೋಟಿ ವರದಕ್ಷಿಣೆ ಬೇಕಾ? ಅದು ಅಪ್ಪ, ಕೋಟಿ ವರದಕ್ಷಿಣೆ ಬೇಕಾ ನಿಂಗೆ? ಹಾ ಹೇಳು, 1 ಕೋಟಿ ರೂಪಾಯಿ ವರದಕ್ಷಿಣೆ ಬೇಕಾ? ಯಾರಿರ್ಬೋದು? ಮೊದ್ಲೇನೋ ಕರೆಂಟ್ ಹೋಯ್ತು, ಇವಾಗ ನೋಡಿದ್ರೆ ಕಾಲಿಂಗ್ ಬೆಲ್ ಹೊತ್ತಿದ್ದಾರೆ. ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಶಿವ, ಇದು ನಮ್ ಫ್ಲಾಟ್, ಯಾಕೆ ಭಯ? ಸರ್ಪ್ರೈಸ್! ಹೌ ಆರ್ ಯು ಮೈ ಡಿಯರ್, ಆಫ್ಟರ್ ಅ ಲಾಂಗ್ ಟೈಮ್. ನೀನೇನು ಸಡನ್ ಆಗಿ ಕಾಲ್ ಮಾಡ್ದೆ ಬಂದ್ಬಿಟ್ಟಿದ್ಯಾ? ಬಾ ಶಶಿ, ಹೂ ಇಸ್ ಹೀ?
ತುಂಬಾ ಸಕ್ಕತ್ತಾಗಿದ್ದಾನೆ. ಶಿವ ಮೈ ಬಾಯ್ ಫ್ರೆಂಡ್. ಶಿವ ಶ್ರೀನಾ ಮೈ ಬೆಸ್ಟಿ. ಹಾಯ್. ಏ ಹುಡುಗ ಚೆನ್ನಾಗಿದ್ದಾನೆ, ನಾನು ಶೇರ್ ಮಾಡ್ಕೊಳ್ಳ. ಕೊಂದಾಗ್ತೀನಿ, ಅವನು ತುಂಬಾ ಒಳ್ಳೆಯವನು, ಅಮಾಯಕ, ಹೆದ್ರ ಪುಕ್ಲ. ಇನ್ನೇನಾದ್ರೂ ಎಕ್ಸ್ಟ್ರಾ ಕ್ವಾಲಿಟೀಸ್ ಇದೆಯಾ ಅಂತ ನಾನು ಚೆಕ್ ಮಾಡಿ ಹೇಳ್ತೀನಿ ಬಿಡು. ಏ ಅವನೇನು ಹೆದರಿಸ್ಬೇಡ, ಅವನು ಇವತ್ತೇ ಬಂದಿತ್ತು, ಜೊತೆಗೆ ನೀನು ಬಂದೆ. ಅದಕ್ಕೆ ನಾ ಎಕ್ಸೈಟ್ಮೆಂಟ್ ಕಮ್ಮಿ ಆಗಿರೋದು. ಹ್ಮ್, ಗೊತ್ತಾಯ್ತು ಗೊತ್ತಾಯ್ತು. ಶಿವ, ಇದಕ್ ಮುಂಚೆ ಯಾರ ಜೊತೆ ಆದ್ರೂ ಡೇಟಿಂಗ್ ಹೋಗಿದ್ದ? ಅಯ್ಯ ಇಲ್ಲ ರೀ. ಶೀನಾ ಇರೇ, ಇಂಟ್ರಾಕ್ಟ್ ಆಗೋಗ್ಬಿಡು. ಯಾಕೆ ಹೋಗಿಲ್ಲ? ಯಾವ ಹುಡ್ಗಿನೂ ಯಾವತ್ತೂ ನಿನ್ನ ಕರ್ದಿಲ್ವಾ? ಅಥವಾ ಯಾವ ಹುಡ್ಗಿನೂ ನಿನಗಿಷ್ಟ ಆಗಿಲ್ವಾ? ನಾನು ಅಪ್ರೋಚ್ ಆಗಕ್ ಮೊದ್ಲೇ ನನಗಿಷ್ಟ ಆಗಿದ್ದ ಹುಡುಗಿ ನನ್ಗೆ ಅಪ್ರೋಚ್ ಆದ್ಲು ರೀ. ಇದ್ರ ಮಧ್ಯೆ ಶಿವ ಪೂಜಲ್ ಕರಡಿ ಬಿಟ್ಟ ಹಾಗೆ ನೀವು ಅಪ್ರೋಚ್ ಆದ್ರಿ. ಏನ್ ಶಶಿ, ಮನೆ ಪೂರ್ತಿ ಪ್ರಶಾಂತವಾಗಿದೆ, ಆ ಸ್ಪೀಡ್ ಬ್ರೇಕರ್ ಇಲ್ಲ ಅಂತ ಅನ್ಸತ್ತೆ. ಹೇ ಗಾಯ್ಸ್, ಜೈಲ್ ಹೋದ್ರು ಪರವಾಗಿಲ್ಲ, ಇವನು ಅಜ್ಜಿ ಇವಳನ್ ಮಾತ್ರ ಕೊಂದಾಕ್ಲೇಬೇಕು. ಹಾಯ್. ಹಾಯ್ ಶಿವ. ಹಾಯ್ ಶಶಿ. ಹಾಯ್. ಐ ವಿಲ್ ಗಿವ್ ಪಾರ್ಟಿ ಟು ನೈಟ್. ನೀನ್ ಹೋದ್ರೆ ನಾನೇನು ಕೊಡ್ತೀನಿ ಕಣ, ದೊಡ್ಡ ಪಾರ್ಟಿ. ನಾನ್ ಹೇಳ್ತಿರೋದು ಸೆಂಡ್ ಆಫ್ ಪಾರ್ಟಿನೇ. ನಾನ್ ಮನ್ಸಲ್ ಅನ್ಕೊಂಡಿದ್ದು, ನಿಮ್ಗೆ ಹೇಗ್ ಗೊತ್ತಾಯ್ತು? ಮನ್ಸಲ್ ಹೇಳ್ಕೊತಿದ್ದೀನಿ ಅನ್ಕೊಂಡು ಹೊರಗೆ ಹೇಳ್ಬಿಟ್ಟೆ. ಪಾರ್ಟಿ ಮುಗಿತಿದ್ದ ಹಾಗೆ ನನ್ನ ಏರ್ಪೋರ್ಟ್ ಡ್ರಾಪ್ ಮಾಡಿದ್ರೆ ನಾನ್ ಹೋಗ್ತೀನಿ. ಅಯ್ಯ ಏನ್ ಗಂಡ್ಮಕ್ಳಿಗೂ ಕಚ್ಚುಗುಳಿ ಆಗತ್ತಾ? ಕಚ್ಚುಗುಳಿ ಆಗೋ ಗಂಡ್ಮಕ್ಳ ಹತ್ರ ರೋಮ್ಯಾನ್ಸ್ ತುಂಬಾ ಚೆನ್ನಾಗಿರುತ್ತಂತೆ ನಿಜವಾಗ್ಲು. ಹೇ ನಿಧಾನ, ಈಗೇನ್ ಅಷ್ಟು ಅರ್ಜೆಂಟು? What happened? ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ. ವಾಟ್? ನಾನ್ ಇವಾಗ ಹೇಗ್ ಹೋಗೋದು? ಕ್ಯಾಬ್ ಬಂತು. ಯಾರ್ ಬುಕ್ ಮಾಡಿದ್ದು? ನಾನೇ. ಶೀನಾ, ಹ್ಯಾಪಿ ಜರ್ನಿ. ಓಕೆ, ಮಿಸ್ ಯು ಶೀನಾ. ಮಿಸ್ ಯು ಲಾಟ್. ಐ ಕಾಂಟ್ ಲಿವ್ ವಿತೌಟ್ ಯು. ಇದು ಸ್ವಲ್ಪ ಓವರ್ ಆಗ್ಲಿಲ್ವಾ? ಅರ್ಥ ಆಯ್ತಲ್ವಾ, ನೆಕ್ಸ್ಟ್ ಟೈಮ್ ಕಾಲ್ ಮಾಡ್ಬಿಟ್ಟು ಬಾ. ಬೈ ಶೀಲಾ. ಶೀಲಾ, ಶೀಲಾ, ಈಗ ಸಾಕು, ನಡಿ. ಬಮನಿ 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 ಬಮ ಗ ಮ ಗ ಮ ಪ ಮ ಗ ಮ ಗ ಸ ನಿ ಸ ಗ ಗ ಸ ನಿ ಸ ನಿ ಸ ಗ ಗ ಸ ನಿ ಸ ನಿ ಗ ಗ ಸ ನಿ ಸ ನಿ ಸ ನಿ ಸ ಗ ಗ ಸ ನಿ ಸ ನಿ ಗ ಗ ಸ ನಿ ಸ ನಿ ಸ ಮ ಮ ಗ ಮ ಪ ಮ ಗ ಮ ಪ ಮ ಗ ಸ ಗ ಮ ಗ ಮ ಪ ಗ ಮ ಪ ಗ ಮ ಪ ಮ ಗ ಮ ಗ ಸ ನಿ ಸ ನಿ ಸ ಗ ಗ ಸ ನಿ ಸ ನಿ ಗ ಗ ಸ ನಿ ಸ ನಿ ಸ ನಿ ಸ ಗ ಗ ಸ ನಿ ಸ ನಿ ಗ ಗ ಸ ನಿ ಸ ನಿ ಸ ಪ್ರೀತಿಯ ಮಾತು ಹೃದಯಕ್ಕೆ ಹೋಗಿ ಇರುವ ಹೀಗೆ ಎಲ್ಲಿಗೂ ಜೊತೆಗೆ ಹೆಸರು ಇಡಿ ನೀ ನಮ್ಮ ಏಕತೆಗೆ ಮಿಸ್ಟರ್ ಶಿವ, ನೀವು ಫೇಕ್ ಎಕ್ಸ್ಪೀರಿಯನ್ಸ್ ಪ್ರೊಡ್ಯೂಸ್ ಮಾಡೋದಕ್ಕೆ ಜಾಬ್ ಇಂದ ನಿಮ್ಮನ್ನು ಟರ್ಮಿನೇಟ್ ಮಾಡ್ತಾ ಇದೀವಿ. ಇನ್ಮೇಲೆ ನೀವು ಆಫೀಸಿಗೆ ಬರೋ ಅಗತ್ಯ ಇಲ್ಲ. ಶಿವ ಇದ್ದ ನನ್ನ ಜಾಬ್ನ ಉಳಿಸ್ಕೊಡಕ್ಕಾಗ್ಲಿಲ್ಲ.
ಸಾರಿ ಕಣೆ. ನಿಜವಾಗ್ಲೂ ತುಂಬಾ ಟ್ರೈ ಮಾಡ್ದೆ ಶಿವ. ಇಟ್ಸ್ ಓಕೆ ಕಣೆ, ಐ ನೀಡ್ ಅ ಬ್ರೇಕ್. ಶಿವ, ನಾನು ಆಫೀಸ್ಗೆ ಹೋಗ್ತಿದ್ದೀನಿ, ಬರ್ತಾ ಡಿನ್ನರ್ ತಗೊಂಡ್ ಬರ್ತೀನಿ. ಯಾಕೆ, ನಾನು ಮಾಡ್ತೀನಿ ಬಿಡು. ಫುಡ್ ಮಾತ್ರ ತುಂಬಾ ಚೆನ್ನಾಗಿದೆ ಶಿವ. ಸಿರಿನ ತಾಪ ತಡೆಯುಕೆ ಆಗದೆ ನಡುವಿನ ಗಡಿಯ ನಡೆಯುತ್ತ ದಾಟಿದೆ ಉರಿದಿದೆ ಪ್ರೇಮ ಜ್ವಾಲೆಯು ಬಾಲೆಯ ಕ್ರೀಡೆಯ ನೋಡಿ ನೋಡುತ್ತಾ ಕಥನ ಬರೆಯುತ್ತ ಸಾಕಣ್ಣನ ಕಂಡು ಹೇಳದ ಮನಸ್ಸು ನಿನ್ನಲಿ ಎಂದು ಇಬ್ಬರು ಈಗ ಒಬ್ಬರೇ ಆಗಿ ಪ್ರೀತಿಯ ಮಾತು ಹೃದಯಕ್ಕೆ ಹೋಗಿ ಇರುವ ಹೀಗೆ ಎಂದು ಜೊತೆಗೆ ಹೆಸರು ಇಡೀ ನಮ್ಮ ಕತೆಗೆ ಜಾಬ್ ಕೂಡ ಹೋದ್ರ ಹಾಗಂದ್ರೆ ಜಾಬೇ ಮಾಡಲ್ಲ ಬಿಸ್ನೆಸ್ ಮಾಡ್ತೀನಿ. ಯಾಕೆ ಅಡ್ಗೆ ಮಾಡಿಲ್ಲ? ನಾನೇನ್ ಬಟ್ಟಾನ ಫ್ರೀ ಆಗಿ ಇದೆಯಾ ತಾನೆ? ಅಷ್ಟು ಬಾರ ಆಗೋದ್ನ ಶಶಿ. ಶಿವ, ದಿನೇ ದಿನೇ ಕೀಳ್ಮಟ್ಟ ಕೇಳಿತಿದ್ಯಾ ಶಿವ? ನೀನ್ ದೂರ ಹೋಗ್ತಿದ್ಯಾ ಶಶಿ, ಅದಕ್ಕೆ ನಾನ್ ಕೈ ಜಾರ ಹೋಗ್ತಿದ್ದೀನಿ ಅಂತ ಅನ್ಸುತ್ತೆ. ಹಲೋ ಶಿವ, ಎಲ್ಲಿದ್ಯಾ? ಓ, ಬರ್ದಿನಿ ಅಂತ ಹೇಳಿದ್ದೆ ಅಲ್ಲ, ಮರ್ತೋದೆ. ಮರ್ತೋದ್ಯಾ? ಇವಾಗ ಬರೋದಕ್ಕಾಗಲ್ಲ, ನೀನೇ ಬಂದ್ಬಿಡು. ನನಗ್ ಹುಷಾರಿಲ್ಲ ಶಿವ, ಅದಕ್ಕೆ ಬಂದಿದ್ದು. ನನಗೂ ಹುಷಾರಿಲ್ಲ ಶಶಿ, ಅದಕ್ಕೆ ಎಣ್ಣೆ ಹೊಡೆಯಕ್ ಬಂದಿದ್ದೀನಿ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಶಶಿ. ನನಗ್ ಮೂಡ್ ಇಲ್ಲ. ನನಗಿದೆಯಲ್ಲ, ಶಿವ, ಲೆಟ್ಸ್ ಬ್ರೇಕ್ ಅಪ್. ಹ್ಯಾಪಿಯಾಗಿ ಇದೀವಲ್ಲ ಶಶಿ. ದಿನದಲ್ಲಿ ಹಾಫ್ ಅನ್ ಅವರ್ ಬೆಡ್ ಮೇಲೆ ನಿನ್ ಜೊತೆ ಹ್ಯಾಪಿ ಆಗಿದ್ದೀನಿ ಅಂತ 23.5 hours ನಿನ್ನ ಸಹಿಸೋದಕ್ಕೆ ನನ್ನಿಂದ ಆಗ್ತಿಲ್ಲ. ಸೊ ಲೆಟ್ಸ್ ಬ್ರೇಕ್ ಅಪ್. ಆದರೂ ಎಲ್ಲ ಇರೋವಾಗ ಜೊತೆಲಿರೋದಕ್ಕಿಂತ ಏನೂ ಇಲ್ಲದೆ ಇರುವಾಗ ನಾವು ಜೊತೆಲಿರೋದೇ ಅಲ್ವಾ ನಿಜವಾದ ಪ್ರೀತಿ ಅಂದರೆ? ಡೋಂಟ್ ಟ್ರೈ ಟು ಕನ್ವಿನ್ಸ್ ಮೀ, ಐ ಆಲ್ರೆಡಿ ಟುಕ್ ಅ ಡಿಸಿಷನ್. ಅಷ್ಟಕ್ಕೂ ನೀನು ನಿಜವಾಗ್ಲೂ ಲವ್ ಮಾಡಿದ್ದ? ಸರ್ ಸಾರಿ, ಕೊಡ್ದಿರೋದ್ ನಾನಾದ್ರೆ ಕಿಕ್ ನಿನ್ಗೆ ಏರಿದ್ಯಾನ? ಇಲ್ಲ ಸರ್, ಸಾರಿ ಸರ್. ಅದು ಕಣಣ, ನನಗೂ ಇದೇ ಸಾಂಗ್ ಬೇಕಿತ್ತು. ನನ್ನನ್ನು ಬಿಟ್ಟು ಹೋಗ್ಬಿಟ್ಲಣ್ಣ. ಈ ಹುಡುಗಿರು ನಿಜವಾಗ್ಲೂ ಸರಿ ಇಲ್ಲ ಕಣ್ಣಣ. ಬಂದ್ಬಿಡ್ತ, ಸೂಪರ್ ಸಾಂಗ್ ಹಾಕ್ತ ಕಣ. ಥ್ಯಾಂಕ್ ಯು ಸರ್. ನಿನಗ್ 100, ಸಾಂಗಗ್ 100. ಎಂಜಾಯ್. ನೀವು ಸೂಪರ್ ಸರ್. ಪ್ರೇಮ ಎಷ್ಟು ಮಧುರ, ಅಯ್ಯಯ್ಯೋ ಈ ಪ್ರೇಮಿಗಳೇ ಸರಿ ಇಲ್ಲ. ಏ ಶಶಿ, ಬಂದ್ಯಾ? ಫೂಲಿಶ್ ಆಗಿ ಬಿಹೇವ್ ಮಾಡ್ಬೇಡ ಶಶಿ. ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಯಾರಾದ್ರೂ ಬೇರೆ ಆಗ್ತಾರಾ? ದಿನದಲ್ಲಿ ಒಂದ್ಸಲ ನಡೆದ್ರೆ ಚಿಕ್ಕ ವಿಷಯ,
ತುಂಬಾ ಸಲ ನಡೆದ್ರೆ ದೊಡ್ಡ ವಿಷಯ, ಅದೇ ಪ್ರತಿದಿನ ನಡೆದ್ರೆ. ಲುಕ್ ಶಶಿ, ನನ್ನ ಕಡೆ ತಪ್ಪಿಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ನಾನು ನಿನ್ನ ತಪ್ಪುಗಳನ್ನ ಎತ್ತಿಡೀತಿಲ್ಲ ಅಲ್ವಾ? ಲೈಫ್ ಈಸ್ ಆಲ್ ಅಬೌಟ್ ಅಡ್ಜಸ್ಟ್ಮೆಂಟ್ಸ್. ನೀನು ಅಡ್ಜಸ್ಟ್ ಆಗ್ಬೇಕು, ನಾನು ಅಡ್ಜಸ್ಟ್ ಆಗ್ಬೇಕು. ನನಗದ್ರ ಅವಶ್ಯಕತೆ ಇಲ್ಲ ಶಿವ. ಎನಿವೇಸ್, ಐ ಟುಕ್ ಅ ಡಿಸಿಷನ್ ಅಂಡ್ ಐ ಡೋಂಟ್ ವಾಂಟ್ ಟು ಬಿ ವಿತ್ ಯು ಎನಿಮೋರ್. ಪರವಾಗಿಲ್ಲ, ಒಂದ್ ವರ್ಷದಲ್ಲಿ ಮೈಂಡ್ ರೀಡಿಂಗ್ ಚೆನ್ನಾಗೆ ಕಲ್ತಿದ್ಯ. ನನ್ನ ಮನ್ಸಲ್ಲಿ ಏನಿತ್ತೋ ನೀನ್ ಅದನ್ನೇ ಹೇಳಿದ್ಯ. ನೀನ್ ಹೋಗ್ಬೇಕು ಅಂದ್ಕೊಂಡ್ರೆ ಹೋಗು. ನನ್ನ ಲೈಫಲ್ಲಿ ನಾನು ಮಾಡಿರೋ ತಪ್ಪು ನನಗೆ ನೆನಪಿರ್ಬೇಕು ಅಂದ್ರೆ ಆ ಫೋಟೋಗಳು ಅಲ್ಲೇ ಇರಬೇಕು. ಈ ಮನೇಲಿದ್ರೆ ನೀನೆಲ್ಲ ನೆನಪಾಗ್ತೀಯ ಅಂತ ಈ ಮನೇನೇ ಬಿಟ್ಟು ಹೋಗ್ತಿದ್ದೀನಿ. ಅಂಥದ್ರಲ್ಲಿ ಫೋಟೋಲ್ ಮಾತ್ರ ನಿನ್ ಜೊತೆ ಇರ್ತೀನಿ ಅಂತ ಹೇಗ್ ಅನ್ಕೊಂಡೆ ನೀನು? ನನ್ ಹತ್ರ ಆಗ್ಲಿ, ನನ್ ಫೋನಲ್ಲಾಗ್ಲಿ, ನಿನಗ್ ಸಂಬಂಧಪಟ್ಟಿರೋ ಯಾವ ನೆನಪು ನನ್ ಹತ್ರ ಇಲ್ಲ, ಇನ್ಕ್ಲೂಡಿಂಗ್ ಯುವರ್ ನಂಬರ್. ಐ ಹ್ಯಾವ್ ಡಿಲೀಟೆಡ್ ಎವ್ರಿಥಿಂಗ್. ನೀನು ಕೂಡ ಎಲ್ಲ ಡಿಲೀಟ್ ಮಾಡು. ಮಾಡ್ತೀನಿ ಬಿಡು, ನಿನ್ ತೊಲ್ಗು. ನೋ, ಈಗ್ಲೇ ಮಾಡು, ಇನ್ ಫ್ರಂಟ್ ಆಫ್ ಮೀ. ಯಾಕೆ, ನಂಬಿಕೆ ಇಲ್ವಾ? ಓ ಸಾರಿ, ನಂಬಿಕೆ ಇದ್ದಿದ್ರೆ ನನ್ನ ಬಿಟ್ಟು ಹೋಗ್ತಿರ್ಲಿಲ್ಲ ಅಲ್ವಾ? ಎಲ್ಲಿ ಹೋಯ್ತು ಫೋನ್? ಎಲ್ಲಿಟ್ಟಿದ್ಯೋ ಗೊತ್ತಿಲ್ಲದೆ ಇರೋಷ್ಟು ಕುಡ್ದಿದ್ಯಾ? ಬೇಗ ನೋಡು, ನನಗೆ ಲೇಟ್ ಆಗ್ತದೆ. ಅಷ್ಟು ಲೇಟ್ ಆದ್ರೆ ಕಾಲ್ ಮಾಡ್ಬೋದಲ್ವಾ, ರಿಂಗ್ ಆಗುತ್ತೆ. ಓ ಸಾರಿ, ನನ್ನ ನಂಬರ್ ಡಿಲೀಟ್ ಮಾಡಿದ್ಯಾ ಅಲ್ವಾ? ಹೇಳ, ನೆನ್ಪಿದ್ಯಾ ಫೋನ್ ಫಾರ್ಮೆಟ್ ಮಾಡೋದಷ್ಟು ಈಸಿ ಅಲ್ಲ ಇದನ್ನ ಫಾರ್ಮೆಟ್ ಮಾಡೋದು. ಇಟ್ಸ್ ರಿಂಗಿಂಗ್. ಬಟ್ ಇಲ್ಲೆಲ್ಲೂ ಕೇಳಿಸ್ತಲ್ವಲ್ಲ. ಸೈಲೆಂಟ್ ಮೋಡ್ಗೆ ಹಾಕಿದ್ಯಾ? ಫೋನ್ ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ ಅಂದ್ರೆ ಸೈಲೆಂಟ್ ಮಾಡಲಿದ್ಯಾ ಫ್ಲೈಟ್ ಮಾಡಲಿದ್ಯಾ ಅಂತ ಹೇಗ್ ಗೊತ್ತಾಗುತ್ತೆ? ಏನಾಯ್ತು? ಸಮನ್ ಕಟ್ ದ ಕಾಲ್. ವಾಟ್, ಕಟ್ ಮಾಡಿದ್ರ ಕಾಲ್ ಅಗೇನ್? ಸ್ಪೀಕರ್, ಸ್ಪೀಕರ್ ಆನ್ ಮಾಡು. ಸ್ವಿಚ್ ಆಫ್. ಡೋಂಟ್ ವರಿ ಶಶಿ, ಫೋನ್ ಎಲ್ಲೂ ಹೋಗಲ್ಲ. ಒಂದ್ ವೇಳೆ ಹೋದ್ರೂ ಕೂಡ ಏನಾಗುತ್ತೆ? ನಡೆಯುವಂತ ಒಂದು ಪರ್ಸನಲ್ ಮ್ಯಾಟರ್, ಆದ್ರೆ ಈಗಿರುವಂತ ಟೆಕ್ನಾಲಜಿಯಿಂದ ಆ ರಹಸ್ಯ ಬಟ್ಟ ಬಯಲಾಗಿ ಎಲ್ಲರೂ ನೋಡೋ ಹಾಗಾಗಿದೆ. ಇಂತಹ ಘಟನೆಗಳು ಕೆಲವರಿಗೆ ಪ್ರಾಣ ಸಂತ ಆಗಿದ್ರೆ ಇನ್ನು ಕೆಲವರಿಗೆ ಅದು ಟೈಮ್ ಪಾಸ್ ಆಗಿದೆ. ಬದಲಾಗ್ತಾ ಇರೋ ಕಾಲ ಜೊತೆಗೆ ನಾವು ಬದಲಾಗ್ಬೇಕು ಅಂತ ಅನ್ಕೊಂಡಿದಾರೋ ಏನೋ, ನಮ್ಮ ಯುವಕರ ಆಲೋಚನೆನ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಇತ್ತೀಚೆಗೆ ಯಾರಿಗೂ ಗೊತ್ತಾಗ್ತಾ ಇರೋ ಹಾಗೆ ಸೀಕ್ರೆಟ್ ಆಗಿ ತೆಗೆದಿರುವಂತ ವಿಡಿಯೋಗಳು ತುಂಬಾ ಕಾಣಿಸ್ತಿತ್ತು. ಆದ್ರೆ ಈಗ ಬೇಕು ಅಂತಾನೆ ತಮ್ಮ ತಾವೇ ತೆಕ್ಕೊಂಡಿರುವಂತ ಪ್ರೈವೇಟ್ ವಿಡಿಯೋಗಳು ಎಲ್ಲರನ್ನ ಅಚ್ಚರಿಗೊಳಿಸ್ತಾ ಇದೆ. ಬೆಂಗಳೂರಲ್ಲಿ ಒಂದು ಪಾರ್ಕ್ ಅಲ್ಲಿ ನಡೆದಂತ ಘಟನೆ ವಿಡಿಯೋ ಇಂಟರ್ನೆಟ್ ಅಲ್ಲಿ ದರ್ಶನ ಕೊಡ್ತಾ ಇದೆ. ಆ ವಿಡಿಯೋ ವೈರಲ್ ಆಗ್ತಿದ್ದ ಹಾಗೆ ಆ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡ್ಲು. ಅಯ್ಯೋ ಪಾಪ ಅನ್ನೋರು ಕೂಡ ಗೊತ್ತಿದ್ದು ಮಾಡಿರೋ ತಪ್ಪಿಗೆ ಯಾರೇನ್ ಮಾಡಕ್ಕಾಗತ್ತೆ ಅಂತ ಪ್ರತಿಯೊಬ್ರು ಬೈತಾ ಇದ್ದಾರೆ. ಅಳ್ಬೇಡ ಶಶಿ, ಆ ವಿಡಿಯೋ ನಮ್ದಲ್ಲ ಬಿಡು. ನಮ್ ವಿಡಿಯೋ ಕೂಡ ಹಾಗೆ ಬಂದ್ರೆ
ಆ ರೀತಿಯೆಲ್ಲ ಆಗಲ್ಲ ಶಶಿ, ಧೈರ್ಯವಾಗಿರು. ಎಲ್ಲಿ ಹೋಗಿದ್ದೆ ಶಶಿ? ಕಾಲ್ ಕೂಡ ಲಿಫ್ಟ್ ಮಾಡಲಿಲ್ಲ. ಏನು ಅಷ್ಟೊಂದು ಮಿಸ್ ಮಾಡ್ಕೊಂಡ್ಯಾ? ಅರ್ಧ ಗಂಟೆ ಇಷ್ಟೊಂದು ಗೌರವಾಗಿರುತ್ತೆ ಅಂತ ಗೊತ್ತಾಗಿದ್ರೆ ನಾನು ನಿನ್ ಜೊತೆನೆ ಬರ್ತಾ ಇದ್ದೆ. ನಿನ್ ಬರ್ತೀಯ ಅಲ್ವಾ, ನಿನಗೆ ಚಿಕ್ಕ ಸರ್ಪ್ರೈಸ್ ಕೊಡೋಣ ಅಂತ. ಸರ್ಪ್ರೈಸ್? ಏನದು? ಟಂಟನೈ. ವಾವ್, ಐಫೋನ್. ಐಫೋನ್ ಅಲ್ಲಿ ಸರ್ಪ್ರೈಸ್ ಏನಿದೆ? ಇದರಲ್ಲಿ ಫಸ್ಟ್ ನಮ್ಮಿಬ್ರು ಸೆಲ್ಫಿನೇ ಇದೆ. ಸೆಲ್ಫಿನಲ್ಲಿ ಸರ್ಪ್ರೈಸ್ ಏನಿದೆ? ಇದರಲ್ಲಿ ನಾವಿಬ್ರು ಕಿಸ್ ಮಾಡಿರೋ ವಿಡಿಯೋನೂ ಇದೆ. ಇದಕ್ಕಿಂತ ಸ್ಪೆಷಲ್ ಏನ್ ಬೇಕು? ವಾಟ್? ಕಿಸ್ ಅಲ್ಲಿ ಸ್ಪೆಷಲ್ ಏನಿದೆ ಶಿವ? ಪ್ಲೀಸ್ ಶಶಿ, ಸಮಾಧಾನ ಮಾಡ್ಕೋ. ಫೋನ್ ಎಲ್ಲೂ ಹೋಗಲ್ಲ, ಟ್ರಸ್ಟ್ ಮೀ. ನಿನ್ನ ಹೇಳ್ತಾ ಇದ್ರೆ ನನಗ್ ನೋಡೋದಕ್ಕಾಗಲ್ಲ. ಆ ವಿಡಿಯೋ ಹೊರಗ್ ಬಂದ್ರೆ ನನ್ನ ಲೈಫ್ ಪರಿಸ್ಥಿತಿ ಏನು ಅಂದ್ರೆ? ನಿನ್ ಮಾತ್ರ ಲೈಫಾ, ನಂದಲ್ವಾ? ನಿನಗೇನು ಗಂಡ್ಸು ಕಾಲರ್ ಎತ್ಕೊಂಡ್ ತಿರುಗ್ತೀಯ. ಪೀಪಲ್ ವಿಲ್ ಥಿಂಕ್ ಯುವರ್ ಅ ಹೀರೋ ಅಂಡ್ ಐ ಆಮ್ ಯುವರ್ ಬಿಚ್. ಎಷ್ಟ್ ಈಸಿಯಾಗಿ ಹೇಳ್ಬಿಟ್ಟಿಯಾ? ಯಾಕೆ? ನಮ್ಗ ಅಪ್ಪ ಅಮ್ಮ ಇರಲ್ವಾ? ಫ್ಯಾಮಿಲೀಸ್ ಇರಲ್ವಾ? ಮಾತಾಡಿದ್ರೆ ಸಾಕು, ಯಾವಾಗ್ಲೂ ಹುಡುಗರ ಜೊತೆ ಪೈಪಾಟಿ ನಿಂತ್ಕೋತಿರಲ್ವಾ? ಸಿಗರೆಟ್ ಸೇರ್ತೀರಾ, ಎಣ್ಣೆ ಹೊಡಿತೀರಾ, ಮತ್ತ ಆಮೇಲೆ ಈ ತರ ಸೆಲ್ಫಿ ವಿಡಿಯೋ ಕೂಡ ತಗೋತೀರಾ. ಆಮೇಲೆ ಈ ತರ ಸಿಚುವೇಶನ್ ಬಂದಾಗ್ಲೇನೆ ಕೂತ್ಕೊಂಡು ಅಳ್ತಾ ನಿಮ್ಗೇನ ನೀವ್ ಹುಡುಗರು ನಾವ್ ಹುಡುಗಿರು ಅಂತೀರಾ? ಯಾಕೆ ಈ ತರ ಸಿಚುವೇಶನ್ ಅಲ್ಲಿ ನಿಮ್ಗೆ ಹುಡುಗಿರು ಅಂತ ನೆನಪಾಗತ್ತಾ? ಯು ನೋ ಒನ್ ಥಿಂಗ್, ಐ ಡಿಂಟ್ ಜಸ್ಟ್ ಫಕ್ ಯು, ಐ ಮೇಡ್ ಲವ್ ಟು ಯು. ಸ್ಟಾಪ್ ಇಟ್ ಶಿವ. ತಿಂದಿಯನೋ ಸುಜನಾ, ತಿಂದಿಯನೋ? ಕಟ್ 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 ಕಟ್. ಏನಯ್ಯ ಅಷ್ಟು ಫೇಮಸ್ ಡೈಲಾಗ್ ಅಷ್ಟು ಕೆಟ್ಟದಾಗ ಹೇಳ್ತಾ ಇದೀಯಾ? ಅದ್ರಲ್ಲಿ ಎಷ್ಟು ಸೆಂಟಿಮೆಂಟ್ ಇದೆ, ಎಷ್ಟು ಫೀಲ್ ಇದೆ. ಓಕೆ ಸರ್, ಸಾರಿ ಸರ್, ಸಾರಿ. ಒನ್ ಮೋರ್, ಒನ್ ಮೋರ್, ಒನ್ ಮೋರ್. ಸುಜನಾ, ತಿಂದಿಯನೋ? ಸೈಲೆಂಟ್ ಅಲ್ಲಿ ಇಡಿದೆ ಫೋನು. ಸರ್ ಒಂದ್ ನಿಮಿಷ ಸರ್, ಈಗ ಫೋನ್ ಎತ್ತಿಲ್ಲ ಅಂದ್ರೆ ನನ್ನ ತಿಂದಾಕ್ಬಿಡ್ತಾನೆ ಸರ್. ಒಂದೇ ಒಂದ್ ನಿಮಿಷ ಸರ್. ಇವರೆಲ್ಲ ಎಲ್ಲಿಂದ ಬರ್ತಾರೋ? ಶಿವ, ತಿಂದಿಯನೋ? ತಿಂದೆ ಕಣ, ಚೆನ್ನಾಗಿ ತಿಂದೆ. ಅದಿರ್ಲಿ ಬಿಡೋ, ಒಂದ್ ಚಿಕ್ಕ ಹೆಲ್ಪ್. ಲೇ ಮಂತೆಡ್ ಕಣ, ಮೊದ್ಲೇ ನನ್ನ ಹತ್ರ ದುಡ್ಡಿಲ್ಲ. ಅದಲ್ಲ ಅದಲ್ವಾ, ಹಾಗಾದ್ರೆ ನಿಂಗೆ ಪ್ರಾಣನೆ ಕೊಟ್ಬಿಡ್ತೀನಿ ಮಗ. ಏನ್ ಬೇಕು ಹೇಳು. ನನ್ ಫೋನ್ ಕಳ್ದೋಯ್ತು ಕಣೋ, ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆ. ಅದನ್ನ ಹೇಗಾದ್ರೂ ಟ್ರೇಸ್ ಮಾಡ್ಬೋದಾ? ಸ್ವಿಚ್ ಆಫ್ ಆಗಿರೋ ಫೋನ್ ನ ಟ್ರೇಸ್ ಮಾಡ್ಬೇಕು ಅಂತಂದ್ರೆ ಭಯಂಕರ ಕಷ್ಟ. ಅದಾಗ್ದಿರೋ ಕೆಲ್ಸ. ಇರೋ ಇರೋ, ಒಂದ್ ನಿಮಿಷ, ಒಂದ್ ನಿಮಿಷ. ಫೋನ್ ಸಿಕ್ಕದ್ಮೇಲೆ ನಮ್ ಬಾರಾಟಕ್ಕೆ ಹೋಗ್ಬಿಟ್ಟು ಇಬ್ರು ಸೇರಿ ಗುಂಡಾಕಣ, ಏನಂತೀಯ? ಫೋನ್ ಸಿಕ್ಕದ್ಮೇಲೆ ಬಾರೋ, ಫುಲ್ ಗುಂಡಾಕಣ. ಬಾರ್ ಶಶಿ, ನೆನೆ ಒಂದ್ ಬಾರ್ ಅಲ್ಲಿ ಕುಡ್ದೆ ನಾನು. ಐ ಹೋಪ್ ಫೋನ್ ಅಲ್ಲೇ ಮಿಸ್ಪ್ಲೇಸ್ ಆಗಿರ್ಬೇಕು. ನಾನು ಹೋಗಿ ನೋಡ್ಕೊಂಬರ್ತೀನಿ. ನಾನು ಬರ್ತೀನಿ. ನಾನು ಹೋಗ್ತಿರೋದು ಬಾರ್ಗೆ. ಐ ಕ್ಯಾನ್ ಹ್ಯಾಂಡಲ್, ನೋಡ್ಕೋತೀನಿ ಬಿಡು. ನಾನು ಬರ್ತೀನಿ ಅಂದಿದ್ದು ಏನು ಆಗ್ಬಾರ್ದು ಅಂತ. ಫೋನ್ ಸಿಕ್ತಿದ್ದ ಹಾಗೆ ಡಿಲೀಟ್ ಮಾಡ್ತೀಯ ಅಂತ ಗ್ಯಾರಂಟಿ ಏನು? ಹೋಗೋಣ ಮಿಸ್. ಓಕೆ ಮಿಸ್ಟರ್. ಎಕ್ಸ್ಕ್ಯೂಸ್ ಮೀ. ಎಸ್ ಸರ್. ನೆನೆ ಇಲ್ಲಿಗೆ ಕುಡಿಯೋದಕ್ಕೆ ಬಂದಿದ್ದೆ. ಇಲ್ಲಿ ಎಲ್ಲರೂ ಕುಡಿಯೋಕೆ ಬರ್ತಾರ ಸರ್?
ನನ್ ಫೋನ್ ಇಲ್ಲೇ ಮಿಸ್ಪ್ಲೇಸ್ ಆಗಿದೆ. ಓ, ಅದು ನಿಮ್ ಫೋನಾ? ಹೌದು, ನಂದೇ. ಒಂದ್ ಮಿನಿಟ್ ಸರ್. ಥ್ಯಾಂಕ್ ಗಾಡ್. ಎಲ್ಲಿಟ್ಟಿದ್ಯೋ ಫೋನು? ಕೆಳಗಡೆ ರಾಕಲ್ಲಿ ಇಟ್ಟಿದ್ದೀನಿ. ಇದು ನಂದಲ್ಲ, ನಂದ್ ಐಫೋನ್. ನಮ್ ಸ್ಟಾಪಕ್ ಸಿಕ್ಕಿದ್ದು ಇದೆ ಅಂತೆ ಸರ್. ಅದು ಐಫೋನ್ ಅಂತ ಹೇಳ್ತೀರಾ? ಸಿಕ್ಕಿದ್ರೆ ಯಾರು ಕೊಡ್ತಾರೆ ಸರ್? ಒಂದ್ ನಿಮಿಷ. ಹಲೋ, 10% ಮೇಲೆ ಡಿಸ್ಕೌಂಟ್ ಕೊಡಲ್ಲ ಸರ್. ಹಲೋ, ಹೇ ಬಾಯ್ಸ್, ಹೇ ಬಾಯ್ಸ್. ಹಲೋ, ಸಾರಿ, ಐ ಆಮ್ ಸಾರಿ. ನನ್ ಫೋನ್ ಅನ್ಕೊಂಡೆ. ಐ ಆಮ್ ಸಾರಿ. ಐಫೋನ್ ಎಲ್ಲ ಒಂದೇ ತರ ಇರುತ್ತೆ ಸರ್, ಹಂಗಂತ ಎಲ್ಲ ನಿಮ್ದೇ ಆಗಿರುತ್ತಾ? ಸಾರಿ. ಪರವಾಗಿಲ್ಲ, ಹೋಗ್ಲಿ ಬಿಡಿ. ಶಶಿ, ನಿನ್ ಫೋನ್ ಕೊಡ್ ಸ್ವಲ್ಪ. ಅಣ್ಣ, ಫೋನ್ ಬರ್ತೈತ. ಗಡಿ ನಿಲ್ಸು, ಗಡಿ ನಿಲ್ಸು. ಯಾರೋ ಶಶಿಕಲ ಅಂತೆ ಮೆತ್ತಗ್ ಬೀಳ್ಸ್ಕೋಬೇಕು. ಹಲೋ, ನನ್ ಶಿವಕಣ. ಅಣ್ಣ, ಇಡಿತೀನಿ ಅಣ್ಣ, ಇಡಿತೀನಿ. ಲೇ ನೀನಾ? ಏನು ಹೇಳು. ನೈಟ್ ನನ್ ಫೋನ್ ಏನಾದ್ರೂ ನೋಡ್ದ್ಯಾ? ಅವನು ತಂದ್ಬಿಟ್ನ? ಇಲ್ಲ ಮಗ, ನನ್ ಫೋನ್ ನನ್ನ ಹತ್ರ ಇದೆ. ಯಾಕೆ, ಏನಾಯ್ತು? ರಾತ್ರಿಯಿಂದ ನನ್ ಫೋನ್ ಕಾಣಿಸ್ತಾನೆ ಇಲ್ಲ ಕಣ. ಅಯ್ಯೋ, ನಿನ್ನ ಜೊತೆಲಿ ಕುಡ್ದಷ್ಟು ಮಾತ್ರಕ್ಕೆ ನನ್ನ ಕಳ್ಳ ಅಂತ ಇದ್ಯಾ? ಹಾಗಲ್ಲ ಕಣ. ಯಾಕಷ್ಟು ಕೋಪ ಮಾಡ್ಕೋತಿಯಾ? ಫೋನ್ ಹೋದ್ರೆ ಹೊಸ ಫೋನ್ ತಗೋ. ನನ್ ಬೇಜಾರು, ಫೋನ್ ಹೋಗಿದ್ದಕ್ಕಲ್ಲ ಕಣ. ಸೆಲ್ಫಿಗಳು ಹೋಯ್ತು ಅಂತಾರ, ಮತ್ತೆ ತಿಕ್ಕೊಳ್ಳಿ ಅಂತ ಬಿಡು. ಅದ್ರಲ್ಲಿ ನಮ್ಮಿಬ್ರು ಪ್ರೈವೇಟ್ ವಿಡಿಯೋ ಇದೆ ಕಣ. ವಿಡಿಯೋನ? ನಂಗೆ ಯಾಕೋ ಕಳ್ಸಿಲ್ಲ. ಲೇ, ಸಾರಿ ಮಗ, ಸಾರಿ ಕಣ, ಸಾರಿ. ವಿಡಿಯೋ ಅಂದ ತಕ್ಷಣ ಆ ಥರದಲ್ಲಿ ಹಾಗೆ ಅನ್ಬಿಟ್ಟೆ ಕಣೋ, ನಿಂದು ಅಂತ ಗೊತ್ತಿಲ್ಲದೆ. ಆದರೂ ಅದು ಯಾಕೋ ಆ ಥರ ತಿಕ್ಕೊಂಡ್ರಿ? ಜನಗಳೆಲ್ಲ ಹೇಗಿದಾರಂದ್ರೆ, ಜನಗಳ ಬಗ್ಗೆ ಯಾಕೆ, ನಮ್ಗಳಲ್ಲಿ ನಾವೇ ವಿಡಿಯೋ ನೋಡೋದನ್ನ ನಿಲ್ಸೋದಿಲ್ಲ. ಕೊನೆಯವರೆಗೂ ನೋಡಿದ್ಮೇಲೆ ಇಂಥ ವಿಡಿಯೋಗಳನ್ನ ಹೆಂಗೋ ತೆಕ್ಕೋತಾರೆ ಅಂತ ಕೇಳ್ತೀವಿ. ಅಂಥದ್ರಲ್ಲಿ ನೀನು ಯಾಕೆ ತೆಕ್ಕೊಂಡೆ? ಏನ್ ಶಶಿ, ಆಫೀಸಲ್ಲಿ ಎಲ್ಲಾರನು ನೀನ್ ನಡಗಿಸ್ತೀಯಾ? ಒಂದ್ ದಿನ ಫೀವರ್ ಬಂದಿದ್ದಕ್ಕೆ ನೀನೇ ನಡಗ್ತಿದ್ಯಾ? ಫೀವರ್ ಬಂದ್ರೆ ಎಲ್ಲಾರು ಹೀಗೆ ಟ್ಯಾಬ್ಲೆಟ್ಸ್ ತಂದ್ಯಾ? ಇಲ್ಲಡ, ಕೊಡು. ಅಷ್ಟಕ್ಕೂ ಟ್ಯಾಬ್ಲೆಟ್ ಯಾವಾಗ ತಗೋತಾರೆ ಅಂತ ಗೊತ್ತಾ? ಫೀವರ್ ಬಂದಾಗ. ಇಲ್ಲ, ಜ್ವರ ಬಂದಾಗ. ನೋಡ್ಕೊಳ್ಳೋದಕ್ ಪಕ್ಕದಲ್ಲಿ ಯಾರು ಇಲ್ಲದೆ ಇದ್ದಾಗ. ಒಂದ್ ವೇಳೆ ಇದ್ರು ನೋಡ್ಕೊಳ್ದೆ ಇದ್ದಾಗ. ಆದ್ರೆ ನಿನ್ನ ನೋಡ್ಕೊಳ್ಳೋದಕ್ ನಾನಿದ್ದೀನಲ್ಲ. ಏನ್ ಮಾಡ್ತಿದ್ಯಾ, ಚಳಿ ಆಗ್ತಿದೆ. ನೀನು ಹೇಳಿದ್ದಲ್ವಾ ಎಷ್ಟು ಬ್ಲಾಂಕೆಟ್ ಹೊಚ್ಕೊಂಡ್ರು ಬೆಚ್ಚಗೆ ಆಗ್ತಾನೆ ಇಲ್ಲ ಅಂತ. ಅದಕ್ಕೆ ಹಗ್ಗಿಂತ ಬೆಚ್ಚಗಿರೋ ಬ್ಲಾಂಕೆಟ್ ನ ಯಾರು ಕಂಡು ಹಿಡಿಯಕ್ ಆಗ್ಲಿಲ್ಲ. ಪ್ಲೀಸ್ ಕಣು, ನನ್ ಜ್ವರ ನಿನ್ಗೂ ಬರುತ್ತೆ. ನನ್ ಬಾಡಿಗೆ ರೆಸಿಸ್ಟೆನ್ಸ್ ಪವರ್ ತುಂಬಾ ಜಾಸ್ತಿ ಗೊತ್ತಾ? ರೆಸಿಸ್ಟೆನ್ಸ್ ಪವರ್. ನನ್ಗೇನು ನೆನ್ಪಾಗ್ತಿಲ್ಲ ಶಶಿ, ನೈಟ್ ನಿನ್ಗೆ ತುಂಬಾ ಸಲ ಕಾಲ್ ಮಾಡಿದೆ. ಆಮೇಲೆ ಕಂಪ್ಲೀಟ್ ಬ್ಲಾಂಕ್ ಆಗೋಯ್ತು ಮೈಂಡ್. ಫೋನ್ಗೆ ಲಾಕ್ ಇಟ್ಕೋ, ಲಾಕ್ ಇಟ್ಕೋ ಅಂತ ಎಷ್ಟು ಸಲ ಹೇಳಿದ್ರು ಇಟ್ಕೊಳ್ಳಿಲ್ಲ. ನನ್ ಫೋನ್ ನ ನಿನ್ಬಿಟ್ಟು ಯಾರು ಮುಟ್ಟಲ್ಲ. ನಿನ್ನ ಹತ್ರ ಏನು ಬಚ್ಚಿಡ್ಬೇಕು ಅನ್ಕೊಂಡಿಲ್ಲ, ಅದಕ್ಕೆ ಲಾಕ್ ಹಾಕ್ಲಿಲ್ಲ. ಆದ್ರೆ ಈಗ ಫೋನ್ ಬೇರೆ ಯಾರ ಕೈಲೂ ಇದೆ. ಆ ವಿಡಿಯೋನ ಯಾರಾದ್ರೂ ನೋಡಿದ್ರೆ? ನೋಡ್ಬೇಕು ಅಂದ್ರೆ ಫೋನ್ ಆನ್ ಮಾಡ್ಬೇಕಲ್ವಾ ಶಶಿ? ನೈಟೇ ನೋಡಿ ಫೋನ್ ಸ್ವಿಚ್ ಆಫ್ ಮಾಡಿದ್ರೆ. ನಾನ್ ನಿನ್ಗೆ ಧೈರ್ಯ ಹೇಳ್ಬೇಕು ಅಂತ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ರೆ ನೀನು ಎಲ್ಲದಕ್ಕೂ ನೆಗೆಟಿವ್ ಆಗಿ ಯೋಚನೆ ಮಾಡಿ ನನ್ನ ಹೆದರ್ಸ್ತಾ ಇದೀಯಾ. ಏನಪ್ಪ ಶಶಿ? ಲೋ ಮಗ, ನೀನು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡು. ಕಲಾಸಿಪಳ್ಳಿ ಪೊಲೀಸ್ ಸ್ಟೇಷನ್ ಏ ನಮ್ಗೆ ತುಂಬಾ ಕ್ಲೋಸು. ನಾನು ಆಲ್ರೆಡಿ ಕಾಲ್ ಮಾಡಿದ್ದೀನಿ. ನೀನು ಹೋಗಿತರ ನನ್ನ ಫ್ರೆಂಡು ಅಂತ ಹೇಳಿ ಮೀಟ್ ಮಾಡು. ಅಷ್ಟಕ್ಕೂ ಆ ಸಿ ಎ ನಿನ್ಗೆ ಗೊತ್ತು. ಮುಚ್ಕೊಂಡು ಹೇಳಿದ್ ಮಾಡೋ. ಇವತ್ತಲ್ಲ ನಾಳೆ ಕಳ್ತನ ಆಗೋದ್ ನಿಲ್ಲಿಸ್ಬೇಕು, ಪಬ್ಲಿಕ್ ಅಲ್ಲಾಗೋ ಅನ್ಯಾಯ ತಡಿಬೇಕು. ನೋಡ್ಕೊಂಡು ಡೀಲ್ ಮಾಡಿ, ನಾನು ಆಮೇಲೆ ಮಾಡ್ತೀನಿ. ನಮಸ್ಕಾರ ಸರ್. ಏನ್ ವಿಷಯ? ನನ್ನ ಹೆಸರು ಶಿವ ಸರ್. ನನ್ನ ಫೋನ್ ಕಳ್ದೋಗಿದೆ ಸರ್. ಆಫ್ಟರ್ ಆಲ್ ಫೋನ್ ಹೋಗಿರೋದಕ್ಕೆ
ಡೈರೆಕ್ಟ್ ಆಗಿ ಸಿಐಗೆ ಬಂದು ಕಂಪ್ಲೇಂಟ್ ಕೊಡ್ತೀರಾ? ಹೊರಗಡೆ ಕಾನ್ಸ್ಟೇಬಲ್ ಕಂಪ್ಲೇಂಟ್ ಕೊಡಿ. ಓಕೆ. ನಾನು ಬುಲೆಟ್ ಬಸ್ ಏನ್ ಫ್ರೆಂಡ್ ಸರ್, ಅವ್ನು ನಿಮ್ಗೆ ಕಾಲ್ ಮಾಡಿದ್ದೀನಿ ಅಂತ ಹೇಳ್ದ. ಬುಲೆಟ್ ಬಸ್ ಏನ? ಯಾರು, ಅಮರಾಪುರದವನ? ಹೌದು ಸರ್. ತುಂಬಾ ಸಲ ಫೋನ್ ಮಾಡ್ದ, ನಾನು ಎತ್ತಲಿಲ್ಲ. ಇದ ವಿಷಯ? ಆ ಫೋನ್ ನನಗೆ ತುಂಬಾ ಇಂಪಾರ್ಟೆಂಟ್ ಸರ್, ಸ್ವಲ್ಪ ಅರ್ಜೆಂಟು. ಅಷ್ಟು ಇಂಪಾರ್ಟೆಂಟ್ ಆಗಿದ್ರೆ ಹೊಸ ಫೋನ್ ತಗೊಳ್ಳಿ, ಈ ತರ ಟೈಮ್ ವೇಸ್ಟ್ ಮಾಡ್ಬಿಡಿ. ಬುಲೆಟ್ ಬಸ್ಯ ನಿಮ್ಮ ಹತ್ರ ಮಾತಾಡ್ತೀನಿ. ಏನ್ರಿ ಬುಲೆಟ್ ಬಸ್ಯ, ಬುಲೆಟ್ ಬಸ್ಯ? ಅವ್ನು ಹೋಮ್ ಮಿನಿಸ್ಟರ್ ಏನು? ಕೋಳಿ ಪಂದ್ಯದಲ್ಲಿ ಸಿಗಾಕೊಂಡಿದ್ದಕ್ಕೆ ಕೋರ್ಟ್ಗೆ ಹೋಗ್ಬಾರ್ದು ಅಂತ 10,000 ಲಂಚ ಕೊಟ್ಟಿದ್ದ. ಆದ್ರೂ ಆ ಫೋನ್ ನನಗೆ ತುಂಬಾನೇ ಮುಖ್ಯ ಸರ್. ತಗೊಳಪ್ಪ, ಈ ಫೋನ್ ತಗೊಂಡೋಗು. ಸರ್, ಆ ಫೋನ್ ತುಂಬಾ ಇಂಪಾರ್ಟೆಂಟ್, ಸಿಕ್ಕಿದ್ರೆ ಇನ್ಫಾರ್ಮ್ ಮಾಡಿ. ಡೆಫಿನೆಟ್ಲಿ ಇನ್ಫಾರ್ಮ್ ಮಾಡ್ತೀನಿ ಮೇಡಮ್. ಸರಿ. ಶಿವ ನಿಮ್ಮ ಊರವನ್ ಕಾಲ್ ಮಾಡ್ತಿದ್ದಾನೆ. ಹಲೋ. ಏನ ಮಗ, ಏನಂದ, ಮೀಟ್ ಮಾಡ್ತೀಯಾ? ಟೈಮ್ ಬೇಕು ಅಂತಂದ್ರು. ಬೇಕಾಗುತ್ತೆ ಕಣ, ಕಳ್ಕೊಂಡಷ್ಟು ಈಸಿ ಅಲ್ಲ. ಹೋಗಿ ಸಿಗೋದು. ಸರಿ, ನಾನು ಕಾಲ್ ಮಾಡಿದ್ದು ಹೇಳಿದ್ನ? ರಿಸೀವ್ ಮಾಡಿಲ್ಲ ಅಂತ ಕೂಡ ಹೇಳಿದ್ರು. ಅದು ಕೂಡ ಹೇಳ್ಬಿಡ್ತಾನ? ಸರಿ ಬಿಡು. ಶಶಿ ಏನ್ ಮಾಡ್ತಾವಳೆ? ಅವಳು ಅಳ್ತಾನೆ ಇದ್ದಾಳ ಕಣ. ಅಂದ್ರೆ ನಿಂಗೆ ಅಳು ಬರ್ತಲ್ವಾ? ಲೇಯ್, ಸರಿ ಬಿಡು, ಹೇಳೋದು ಹುಷಾರ ಕೇಳು. ಈ ತರ ಅಳೋದನ್ನೆಲ್ಲ ನಿಲ್ಸ್ಬಿಟ್ಟು ಕಳ್ತನ ಮಾಡಿರೋ ಸೆಕೆಂಡ್ ಹ್ಯಾಂಡ್ ಫೋನ್ಗಳು ಮಾರೋ ಪ್ಲೇಸ್ಗಳು, ಐಫೋನ್ ಲಾಕ್ಗಳನ್ನ ತೆಗಿಯೋ ಪ್ಲೇಸ್ಗಳು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಹುಡುಕ್ರಿ. ಸಿಗುತ್ತೇನೋ? ಖಂಡಿತ ಸಿಗುತ್ತೆ ಕಣ. ಸಿಕ್ದವನ್ ಎತ್ತಿಟ್ಕೊಳ್ತಾನೆ, ಕಳ್ತನ ಮಾಡಿದವನು ಖಂಡಿತ ಮಾರಾಗ್ತಾನೆ. ಐಫೋನ್ ಲಾಕ್ ತೆಗೆದು ಅಂದ್ರೆ ಮನೆ ಬೀಗ ಮುರ್ದಂಗೆ ಅಂತ ಅನ್ಕೊಂಡಿದ್ಯಾ? ಎಷ್ಟು ಪ್ರಾಸೆಸ್ ಇದೆ ಗೊತ್ತಾ? ಏನು ಗೊತ್ತಿಲ್ಲ, ಮೊಬೈಲ್ ತಗೊಂಡ್ ಮುಂಬಿಡ್ತೀರಾ? 2,000 ರೂಪಾಯಿಗೆ 1 ರೂಪಾಯಿ ಕಮ್ಮಿ ಆದ್ರೂ ಲಾಕ್ ಓಪನ್ ಆಗಲ್ಲ. ಚಲ್ ಸುಮ್ನ ಹೇಳಿ ಸರ್, ಯಾವ ಮಾಡ್ಲು ಫೋನ್ ಲಾಕ್ ತೆಗಿಬೇಕು? ಐಫೋನ್ 6s. ಯಾವ ಕಂಟ್ರಿ? ಇಂಡಿಯಾದೆ. ಇಂಡಿಯಾದ? ಮತ್ ಲಾಕ್ ತೆಗಿಯೋದು ಯಾಕೆ ಸರ್? ಈ ತರ ಕೇಳ್ಕೊಂಡು ಯಾರಾದ್ರೂ ಫೋನ್ ತಗೊಂಡ್ ಬಂದ್ರೆ ನನಗೆ ಇನ್ಫಾರ್ಮ್ ಮಾಡಿ. ಇದು ನನ್ನ ಫೋನ್ ನಂಬರು, ಫ್ರೀಯಾಗಿ ಏನ್ ಮಾಡ್ಬೇಡಿ, ಕಾಸು ಕೊಡ್ತೀನಿ. ಹಳೆ ಫೋನ್ ನಮ್ಗೆ, ಹೊಸ ಫೋನ್ ನಿಮ್ಗೆ, ಎಕ್ಸ್ಚೇಂಜ್ ಆಫರ್. ಬನ್ನಿ, ನಮ್ ಫೋನ್ ನಿಮ್ಗೆ, ನಿಮ್ ಫೋನ್ ನಮ್ಗೆ. ಬೇಡಪ್ಪ, ತುಂಬಾ ಜಾಸ್ತಿ ರೇಟ್ ಹೇಳ್ತಿದ್ಯಾ? ಐಫೋನ್ 6s ಇದೆಯಾ ಅಣ್ಣ? ಐಫೋನ್ 7 ಇದೆ. ಏಯ್, ರಾತ್ರಿ ಒಂದು ಐಫೋನ್ 6s ಬಂದಿತ್ತಲ್ಲ, ಸಾರಿಗೆ ತೆಗೆದು ತೋರ್ಸಾ. ಓ, ಅದೇ ಕೊಡ್ತೀನಿ ಈಗ. ಇದಲ್ಲ ನಂದು ಸಿಲ್ವರ್ ಕಲರ್. ನಿಂದ ನಿಮ್ದು ಹೆಂಗಾಗುತ್ತದೆ? ನನ್ನ ಫೋನ್ ಏನೇ ಕಳೆದೋಯ್ತು, ನಿಮ್ ಶಾಪ್ಗೆ ಏನಾದ್ರು ಮಾರಿದಾರ ಅಂತ. ಏಯ್, ಏನ್ ತಮಾಷೆ ಮಾಡ್ತಾ ಇದೇನ್? ಕಳ್ಳ ಫೋನ್ಗಳನ್ನ ಮಾರಾಟ ಮಾಡೋ ಅಂಗಡಿ ಏನ್ ಕೊಟ್ಟಿದ್ಯಾನಾ? ಆಗಲ್ಲ ಸರ್. ದೊಡ್ಡ ವಿಲ ಏನಿಲ್ಲ, ಹೋಗ ಅಂತ ಹೇಳ್ತಲ್ವಾ ಸರ್. ಒಂದ್ ಸ್ವಲ್ಪ ನನ್ ಮಾತು ಕೇಳಿ ಪ್ಲೀಸ್. Hey Shashi, where are you? We are all waiting for you. What happened, Shashi? Ashok, I can't come to office today. Oh my God. ಇದೆಲ್ಲ ಹೇಗಾಯ್ತು? ಸರಿ ಸರಿ ಸರಿ, ಫೋನ್ ಸಿಗೋವರೆಗೂ ಶಿವನ್ ಜೊತೆಲಿ ಇರು, ಅದು ಖಂಡಿತ ಸಿಗತ್ತೆ. ಏನಾದ್ರೂ ಹೆಲ್ಪ್ ಬೇಕಿದ್ರೆ ಕಾಲ್ ಮಾಡು. ಐ ವಿಲ್ ಹೆಲ್ಪ್ ಯು ಶಶಿ. ಟೇಕ್ ಕೇರ್. ಹಲೋ. ಏನು ಮಗ, ಏನಾದ್ರೂ ಉಪಯೋಗ ಆಯ್ತಾ? ಇಲ್ಲ ಕಣ, ತುಂಬಾ ಟ್ರೈ ಮಾಡಿದೆ. ಆಗ್ಲೇ ನೀನ್ ಫೋನ್ ಇಟ್ಟಾಗಿಂದ ನನ್ಗೆ ಗಾಬರಿ ತಡ್ಕೊಳಕ್ ಆಗ್ತಿಲ್ಲ ಕಣ. ಸಿಕ್ತೋ ಸಿಗ್ಲಿಲ್ವೋ ಅಂತ. ಇಲ್ಲಿ ನನಗೆ ಈ ತರ ಆಗ್ತಿದ್ರೆ ನಿಮ್ ಪರಿಸ್ಥಿತಿ ನನ್ಗೆ ಅರ್ಥ ಆಗತ್ತೆ. ನೀನ್ ಶಶಿನ ಹುಷಾರಾಗಿ ನೋಡ್ಕೊ, ನೋವಲ್ಲಿ ಏನಾದ್ರೂ ಮಾಡ್ಕೊಂಡ್ರು ಮಾಡ್ಕೊಂಡ್ಬಿಡ್ತಾಳೆ. ಸರಿ ಕಣ. ಸ್ವಲ್ಪ ನೀರು ಕುಡಿ ಶಶಿ. ಎಲ್ಲ ರೀತಿ ಟ್ರೈ ಮಾಡ್ತಿದೀವಲ್ವಾ, ಐ ಆಮ್ ಶೋರ್ ನಮ್ಮ ಫೋನ್ ಖಂಡಿತ ಸಿಗುತ್ತೆ. ಒಂದ್ವೇಳೆ ಆ ವಿಡಿಯೋ ಕೈ ಮೀರಿ ಹೋದ್ರು ನಾನ್ ಮಾತ್ರ ನಿನ್ನ ಕೈ ಬಿಟ್ಟು ಯಾವತ್ತೂ ಹೋಗಲ್ಲ. ಧೈರ್ಯವಾಗಿರು ಶಶಿ. ಶಿವ, ನನಗೆ ಯಾಕೋ ನೀನೇ ಆ ವಿಡಿಯೋನ ಬಚ್ಚಿಟ್ಟು ನನ್ನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ಯಾ ಅನ್ನಿಸ್ತಿದೆ. ಆ
ಆರ್ ಯು ಮ್ಯಾಡ್? ನೀನ್ ಏನ್ ಮಾಡ್ತಿದ್ಯಾ ಅಂತ ನಿಂಗೆ ಅರ್ಥ ಆಗ್ತಿದ್ಯಾ? ನೀನೇನ್ ಮಾತಾಡ್ತಿದ್ಯಾ ಅಂತ ಅರ್ಥ ಆಗ್ತಿದ್ಯಾ? ನಾನ್ ನಿನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದೀನ, ಯಾವ್ದಕ್ಕೋಸ್ಕರ ಮಾಡ್ಲೆ? ನಿನ್ನ ಅಂದಕ್ಕೋಸ್ಕರನಾ? ನಾನ್ ನೋಡ್ದೆ ಇರೋದಾ? ನಿನ್ ದುಡ್ಡುಗೋಸ್ಕರನಾ? ನನ್ನ ಹತ್ರ ಇಲ್ವಾ? ನಿಂದು ಒಂದ್ ಬದುಕ, ನಿನ್ ಮೇಲೆ ಕೋಪ ಹೋಗಿ ಅಸಹ್ಯ ಆಗ್ತಿದೆ ಕಣೆ. ಸಾಯಿಸ್ಬೇಕು ಅನ್ನೋಷ್ಟು ಕೋಪ ಇದ್ರು ಸಾಯಿಸ್ತೇನೆ ಮುದ್ಕೊಟ್ಟೆ ಕಣೆ. ಅದು ನಾನು ನಿನ್ ಬೇರೆ ಆಗೋಣ ಅಂತ ಹೇಳಿದ್ರು ಜೊತೆಗಿರೋಣ ಜೊತೆಗಿರೋಣ ಅಂತ ನಿನ್ ಹಿಂದೆನೆ ಸುತ್ತತೀನಿ ನೋಡು. ನನಗ್ ನಾನು ಚಪ್ಪಲಿ ಹೊಡ್ಕೋಬೇಕು ಕಣೆ. ಸಾಯಂಕಾಲದಷ್ಟರಲ್ಲಿ ಹೇಗಾದ್ರೂ ಮಾಡ ಫೋನ್ ನ ಹುಡುಕ್ತೀನಿ, ನಿನ್ ಮುಂದೆ ನಾ ವಿಡಿಯೋನ ಡಿಲೀಟ್ ಮಾಡಿ ಲೈಫ್ ಹಿಂದೆ ಹೊರಟೋಗ್ತೀನಿ. ಅಲ್ಲಿವರೆಗೂ ಏನು ಮಾತಾಡ್ಬೇಡ, ಸಾಯಿಸಿದ್ರು ಸಾಯಿಸಾಕ್ಬಿಡ್ತೀನಿ. ಸಾಯಿಸ್ಬಿಡ್ತೀನಿ. ದೇಹದಲ್ಲಿ ಉಸಿರು ಹೋದರೂ ಏನೇ ಆದರೂ ನಸು ನಕ್ಕು ಅತ್ತರು ಕಣ್ಣಲ್ಲೇ ದೋಸ್ತಿ ಜೊತೆಗೆ ಮನಸ್ಸೆಲ್ಲ ನೀನೇ ಅಂತೀಯ. ಭೂಕಂಪ ಹಿಂದೆ ಬರ್ತಿದ್ರು ನಮ್ಮ ಹಿಂದೆ ಪ್ರೇಮ ಅಂದ್ರೆ ನೀ ಕೀಳಾಗಿ ನೋಡ್ತೀಯ. ನಿನ್ನಂತ ಹುಡುಗಿ ಯಾರಿಲ್ಲ ಜಗದಲ್ಲಿ, ಪ್ರೀತಿಗೆ ಸಾಕ್ಷಿಯಾಗಿ ಯಾರು ಇಲ್ಲ. ಉದ್ದೇಶವು ಅದೇನೋ ದೊಡ್ಡ ತ್ಯಾಗದ ರೀತಿ ಹೇಳುತ್ತಾರೆ, ಎಲ್ಲ ತಣ್ಣೀರಲ್ಲಿರೋ ಬೆಂಕಿ ಜಿ ಹಾಕ್ತಾರೆ. ಸುಮ್ಮನೆ ಇದ್ರೆ ಕೀಳಾಗಿ ನೋಡಿ ದಾರಿಯೇ ಇಲ್ಲವೇ ಕಣ್ಣೀರನ್ನು ಒರೆಸಲು. ಅಯ್ಯೋ ಪಾಪವೇ ಹುಡುಗನಿಗೆ ಶಾಪವೇ, ಎಲ್ಲ ಶೂನ್ಯವು ತಿಳಿದುಕೊಂಡ್ರೆ ರೈತೋ ಧನ್ಯವೇ. ಮಾರ್ನಿಂಗ್ ಇಂದ ನೀನೇನು ತಿಂದಿಲ್ವಲ್ಲ, ತಲೆ ಸುತ್ತುತ್ತೆ, ಏನಾದರೂ ತಿನ್ನು ಅಂತ. ನನಗೇನು ಬೇಡ, ನಿನಗೆ ಬೇಕಾದ್ರೆ ನೀನು ತಿನ್ನು. ಹೆದರ್ಕೊಳ್ಳೋದಕ್ಕೆ ಮತ್ತೆ ಅಳೋದಕ್ಕಾದರೂ ಶಕ್ತಿ ಬೇಕಲ್ವಾ? ನಾನು ಹೋಗಿ ಏನಾದರೂ ತರ್ತೀನಿ. ಶಶಿ, ಶಶಿ ಅಣ್ಣ, ನನ್ನ ಜೊತೆ ಇದ್ದು ದುಡುಗಿ ಎಲ್ಲಾದ್ರೂ ಹೋದ್ಲ ಅಂತ ನೋಡಿದ್ರ? ಗೊತ್ತಿಲ್ಲ ಗೊತ್ತಿಲ್ಲ ಅಣ್ಣ. ನೀವು ನೋಡಿದ್ರ? ಒಂದು ಹುಡುಗಿ ಹಿಂಗೆ ಆಟೋದಲ್ಲಿ ಹೋದ್ಲು. ಆಟೋದಲ್ಲ? ಹಾಂ ಹೇಳು. ಹೇ ಸೆಕ್ಸಿ, ವಾಟ್ ಎ ಫಿಸಿಕ್ ಯು ಹ್ಯಾವ್. ಬೆಳಗ್ಗೆಯಿಂದ ನಿನ್ನ ನೋಡಬೇಕು ಅಂತಿದ್ದೀನಿ. ಹೂ ಇಸ್ ದಿಸ್? ನನ್ನ ಹೆಸರು ಬೇಕಾ ಇಲ್ಲ ನಿನ್ನ ವಿಡಿಯೋ ಬೇಕಾ? ವಿಡಿಯೋನಾ? ವಿಡಿಯೋ ಏನು? ಓ ಸಾರಿ, ಆ ವಿಡಿಯೋ ನಿಂದಲ್ವಾ? ರಾಂಗ್ ನಂಬರ್ ಅನ್ಕೊಂಡೆ. ಬಾಯ್. ಹಲೋ, ಪ್ಲೀಸ್ ಪ್ಲೀಸ್ ಪ್ಲೀಸ್, ನೀವು ಯಾರು? ನಿಮ್ಗೆ ಏನು ಬೇಕು? ನೀನು ಬೇಕು, ಆಸ್ ಇಟ್ ಈಸ್ ವಿಡಿಯೋದಲ್ಲಿ ಇರೋ ಥರನೇ ಬೇಕು. ಬಟ್ ಐ ಪ್ರಾಮಿಸ್ ನಾನು ವಿಡಿಯೋ ರೆಕಾರ್ಡ್ ಮಾಡೋದಿಲ್ಲ. ಬರ್ತಾ ಇರು, ಎಂಟರ್ಟೈನ್ ಮಾಡು, ಹೋಗ್ತಾ ಇರು. ಯು ಹ್ಯಾವ್ ಆಫ್ ಅನ್ ಅವರ್ ಟೈಮ್. ಆಲ್ರೆಡಿ ಅಡ್ರೆಸ್ ಮೆಸೇಜ್ ಮಾಡಿದ್ದೀನಿ. ಬಾಯ್. ಅಶೋಕ್? ಎಸ್ ಮಿಸ್ ಶಶಿ, ಇಟ್ಸ್ ಮೀ. ಪ್ಲೀಸ್ ಅಶೋಕ್, ಫ್ರೆಂಡ್ ಅಂತ ಹೇಳಿ ಹೀಗ ಮಾಡೋದು
ಫ್ರೆಂಡ್ಲಿಯಾಗಿ ಹೇಳಿದ್ರೆ ಒಪ್ಕೊಳ್ತೀಯ? ಲುಕ್ ಶಶಿ, ಆಫೀಸ್ ಅಲ್ಲಿ ಒನ್ ಅವರ್ ಟೈಮ್ ಕೇಳಿ ಬಂದಿದ್ದೀನಿ, ಟೈಮ್ ವೇಸ್ಟ್ ಮಾಡಬೇಡ, ಜಸ್ಟ್ ಹಾಫ್ ಅನ್ ಅವರ್. ನಾನು ಅಷ್ಟೊಂದು ಕಮರ್ಷಿಯಲ್ ಅಲ್ಲ, ದಿನಾಗ್ಲೂ ಏನ್ ಬೇಡ, ಜಸ್ಟ್ ಒನ್ ಡೇ, ಅದು ಕೂಡ ಹಾಫ್ ಅನ್ ಅವರ್ ಅಷ್ಟೇ. ವಾಟ್ ಎ ಟೆಂಪ್ಟಿಂಗ್ ವಿಡಿಯೋ. ಲೇಟ್ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ಫಾಸ್ಟೆಸ್ಟ್ 10 million ವ್ಯೂಸ್ ಆಗೋ ವಿಡಿಯೋ ನಿಂದೆ ಆಗತ್ತೆ. ವಿಡಿಯೋ ಎಲ್ಲಿದೆ ಅಂತ ತೋರ್ಸು, ಫೋನ್ ಕೊಡ ಮೊದ್ಲು. ವಿಡಿಯೋ ನನ್ನ ಹತ್ರ ಇಲ್ಲ. ಇಲ್ಲ ಶಿವ, ಇವನ ಹತ್ರನೇ ಇದೆ, ಈಗ ನನಗೆ ತೋರಿಸ್ತಾ. ನಿಜವಾಗ್ಲೂ ನನ್ನ ಹತ್ರ ಇಲ್ಲ, ಆಲ್ರೆಡಿ ಹೆದ್ರಿದ್ಲಲ್ಲ, ಅದ್ರ ಅಡ್ವಾಂಟೇಜ್ ತಗೊಂಡೆ. ಬೇಕಿದ್ರೆ ಫೋನ್ ನೋಡು ನಂದು. ನೋಡು ಫೋನ್ ತುಂಬಾ ನಿನ್ ಫೋಟೋಸೆ. ನೀವು ಇಂಥ ನನ್ನ ಮಕ್ಕಳನ್ನೇ ನಂಬ್ತೀರಾ? ನನ್ನಂತವ್ರನ್ನ ಅನುಮಾನ ಪಡ್ತೀರಾ, ಆಮೇಲೆ ಜನರಲೈಸ್ ಮಾಡಿ ಗಂಡಸ್ರು ಅಂತ ಎಲ್ಲರನ್ನೂ ಬೈತೀರಾ? ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಸೊಲ್ಯೂಷನ್ ಹುಡುಕ್ಬೇಕ ಹೊರತು ಇನ್ನೊಂದು ಪ್ರಾಬ್ಲಮ್ನಲ್ಲ. ಸಾರಿ ನನ್ನ ಮಗನೆ. ಶಿವ ನಿನ್ ಫ್ರೆಂಡ್ ಕಾಲ್ ಮಾಡ್ತಿದ್ದಾನೆ. ಹಲೋ ಮಗ, ನಮ್ಮ ಊರಲ್ಲಿ ರಾಮ್ಬಾಬು ಇದ್ನಲ್ಲ. ಹೌದು, ಅವನೀಗ ಕಾರಲ್ಲಿ ಓಡಾಡ್ತಿದ್ದಾನಂತೆ. ನನ್ನ ಪರಿಸ್ಥಿತಿ ಏನು, ನೀನ್ ಮಾತಾಡ್ತಿರೋದೇನೋ? ಏ ಹೇಳೋದ್ ಕೇಳೋ, ಅವ್ನ್ ಮಾಡೋ ಕೆಲಸ ಏನು ಗೊತ್ತಾ? ಈ ತರ ವಿಡಿಯೋಗಳನ್ನೆಲ್ಲ ಕಲೆಕ್ಟ್ ಮಾಡಿ ವೆಬ್ಸೈಟ್ ಗಳ ಕೊಡ್ತಾನಂತೆ. ಪ್ರತಿ ಗುರುವಾರ ಬಂಚ್ ಬರುತ್ತಂತೆ, ಶುಕ್ರವಾರ ವೆಬ್ಸೈಟ್ ಅಲ್ಲಿ ಇರುತ್ತಂತೆ. ಇವತ್ ಶುಕ್ರವಾರ, ಅಪ್ಪಿ ತಪ್ಪಿ ನಿನ್ ವಿಡಿಯೋ ಏನಾದ್ರು. ಅವನೆಲ್ಲಿರ್ತಾನ? ಯಾಕೋ ಇನ್ನು ವಿಡಿಯೋ ಬಂದಿಲ್ಲ. ಸಂಜೆ ಒಳಗ್ ವಿಡಿಯೋ ಬರ್ಲಿಲ್ಲ ಅಂದ್ರೆ ಇದೇ ನಿಮ್ಗೆ ನಮ್ಮ ಬಗ್ಗೆ ಗೊತ್ತಲ್ಲ ಮಗ. ಹೇ ಶಿವ, ಚೆನ್ನಾಗಿದ್ಯಾ? ಈಗಷ್ಟೇ ಬುಲೆಟ್ ಭಾಷಾ ಫೋನ್ ಮಾಡಿ ವಿಷಯ ಪೂರ್ತಿ ಹೇಳ್ಬಿಟ್ಟ ಮಗ. ಅದೇ ನಿಮ್ಮ ಆಫೀಸ್ ಅಲ್ಲಿ ಇದ್ದಾಳಲ್ಲ, ಅವಳದು ನಿಂದು ವಿಡಿಯೋ. ಸರಿ ಬಾ, ಒಳಗೋಗೋಣ. ಏನ್ ತಲೆ ಕೆಡಿಸ್ಕೋಬೇಡ, ನಾನೆಲ್ಲ ನೋಡ್ಕೊಳ್ತೀನಿ. ಮತ್ತೆ ಅವನೇನ್ ಮಾಡ್ತಿದ್ದಾನೆ? ಏನ್ರೊ ಕೆಲ್ಸ ಆಯ್ತಾ? ಈ ವಾರದಲ್ಲಿ 36 ವಿಡಿಯೋಸ್ ಬಂದಿದೆ. ಆಕ್ಚುಲಿ ಇದು ಯಾರಿಗೂ ತೋರಿಸ್ಬಾರ್ದು, ನನ್ನ ಪಾರ್ಟ್ನರ್ಗಂತೂ ಗೊತ್ತಾಗ್ಬಾರ್ದು. ನೀನಂತೂ ನಮ್ಮೂರು ಹುಡುಗ, ಮತ್ತೆ ಬುಲೆಟ್ ಬಸ್ಸಿನ ರೆಕಮೆಂಡೇಶನ್ ಬೇರೆ. ನೋಡು ಬಾ, ಕೂತ್ಕೋ. ಹ್ಮ್ ಸರಿ, ನೀನು ಕೂತ್ಕೊಂಡು ನೋಡ್ತಿರೋ, ಬನ್ರೋ ದಮ್ ಹೊಡ್ಕೋ ಬರೋಣ.
ಶಿವ ನಿನ್ನೆ ಪಾರ್ಕಲ್ ತಕ್ಕೊಂಡು ಫೋಟೋಸ್ನ ಕಳ್ಸು, ಡಿಪಿ ಚೇಂಜ್ ಮಾಡ್ಕೋತೀನಿ. ಫೋನ್ ಅಲ್ಲೇ ಇದೆ ಶಶಿ, ಕಳ್ಸ್ಕೋ. ಶಿವ, ಇದೇಗ ರೆಕಾರ್ಡ್ ಆಯ್ತು? ಚೆನ್ನಾಗಿದೆ ಅಲ್ವಾ? ಡಿಲೀಟ್ ಮಾಡು, ಫಸ್ಟ್ ಅದನ್ನ ಡಿಲೀಟ್ ಮಾಡು. ಇರ್ಲಿ ಬಿಡು ಶಶಿ, ನಾವಿಬ್ರ ಇದ್ದಾಗ ಚೆನ್ನಾಗಿರುತ್ತೆ. ನಾ ಹೇಳಿದ ಅರ್ಥ ಆಯ್ತಾ? ಆ ತರನೇ ಮಾಡು. ಮಾಡನ್ ಬಿಡು. ಏನ ಸಿಕ್ತಾ? ಇಲ್ಲ, ಸಾರಿ ಕಣೋ ಮಗ. ಏ, ನಮ್ ನಡುವೆ ಥ್ಯಾಂಕ್ಸ್ ಎಲ್ಲ ಯಾಕೋ? ಥ್ಯಾಂಕ್ಸ್ ಬರ ಕೇಳ್ತೀಯ? ಸಾರಿಯಾ ಕೇಳ್ದ? ಏ ಶಿವ, ವಾಟ್ ಡು ಯು ವಾಂಟ್ ಮ್ಯಾಮ್? ನಿನ್ನೆ ಬ್ಯಾಂಗ್ಳೂರಲ್ಲಿ ನಡೆದಂತ ಘಟನೆ ಮರ್ತು ಹೋಗೋಕ್ಕೂ ಮುಂಚೆ ಇವತ್ತು ಮೈಸೂರಲ್ಲಿ ಮತ್ತೊಂದು ಘಟನೆ ನಡೆದಿದೆ, ಅದು ಕೂಡ ವೈರಲ್ ಆಗಿದೆ. ಇಬ್ರು ಲವರ್ಸ್, ಲಿವಿಂಗ್ ರಿಲೇಶನ್ ಅಲ್ಲಿರೋರ ಅಥವಾ ಹೊಸದಾಗಿ ಮದ್ವೆ ಆಗಿರೋ ಗಂಡ ಹೆಂಡತಿನ, ಯಾರೇ ಆಗಿದ್ರು ಈಗ ಅವ್ರ ಜೀವನ ನೆಟ್ಟಲ್ಲಿ ಹರಿದಾಡ್ತಾ ಇದೆ. ಇದು ಆವೇಶದಲ್ಲಿ ಮಾಡಿರೋಂತ ಅವ್ರ ತಪ್ಪ ಅಥವಾ ಅವ್ರನ್ನ ಬೆಳೆಸಿರೋಂತ ಅವ್ರ ಪೇರೆಂಟ್ಸ್ ತಪ್ಪ? ಹೇ ಶಶಿ, ಯಾಕೆ ಹಾಗ್ ಮಾಡ್ಬಿಟ್ಟೆ? ಎಲ್ಲಿದೆಯಾ ನೀನು? ಆಫೀಸ್ ಅಲ್ಲಿ ಎಲ್ಲರೂ ನಿನ್ ಬಾಡಿ ಸ್ಟ್ರಕ್ಚರ್ ಬಗ್ಗೆನೆ ಮಾತಾಡ್ತಿದ್ದಾರೆ. ಹೇ ಶಿವ, ಲಕ್ಕಿ ಬಾಯ್. ಏ ಶಶಿ, ವಾಟ್ಸ್ ರಾಂಗ್ ವಿತ್ ಯು? ನೀನ್ ಹೀಗ್ ಮಾಡ್ತೀಯ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ಅಂಕಲ್ ಆಂಟಿಗೆ ವಿಷಯ ಗೊತ್ತಾದ್ರೆ ಏನಾಗತ್ತೆ ಅನ್ನೋದು ಗೊತ್ತಿದ್ಯಾ? ನೀನ್ ಮಾಡಿರೋ ತಪ್ಪಿಗೆ ಅವ್ರು ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ನಿನ್ನ ದೊಡ್ಡ ಮಕ್ಕಳಾಗಿರೋದಕ್ಕೆ ಅವರು ಒಳ್ಳೆ ಶಿಕ್ಷೆ ಅನುಭವಿಸ್ತಾರೆ. ಅವ್ರಿಗೆ ಅವರೇ ಶಿಕ್ಷೆ ಕೊಟ್ಕೊಂಡಿದ್ದಾರೆ. ಈ ವಿಷಯ ಗೊತ್ತಾದ್ಮೇಲೆ ಅವರ ಪೇರೆಂಟ್ಸ್ ಸೂಸೈಡ್ ಮಾಡ್ಕೊಂಡಿದ್ದಾರಾ? ಮೈಸೂರಲ್ಲೂ ಕೂಡ ಇದೇ ತರ ಒಂದು ವಿಡಿಯೋ ವೈರಲ್ ಆಗಿದೆ. ಇಲ್ಲ ಅಂದ್ರೆ ಹೊಸ ಮದ್ವೆ ಆಗಿರೋ ಗಂಡ ಹೆಂಡತಿನ ಯಾರೇ ಆಗಿದ್ರು ಈಗ ಏನೋ ನೀನ್ ಮಾಡಿದ ಕೆಲ್ಸ. ನಿನ್ ವಿಡಿಯೋ ಇಲ್ಲ ಅಂದ್ರೆ ಅಲ್ಲಿಂದ ಹೋಗ್ಬೇಕು ತಾನೆ? ಅಲ್ಲಿದ್ದ ವಿಡಿಯೋಗಳೆಲ್ಲ ಯಾಕೋ ಡಿಲೀಟ್ ಮಾಡಿದೆ? ಅವ್ನೇನೋ ನಮ್ಗೆ ಹೆಲ್ಪ್ ಮಾಡಕ್ ಟ್ರೈ ಮಾಡಿದ್ರೆ ಅವ್ನ್ ಬಿಸ್ನೆಸ್ ಹಾಳು ಮಾಡ್ತೀಯಾ? ಲೈ ಬುಲೆಟ್ ಬಸ್ಯಾ, ಅದು ಬಿಸ್ನೆಸ್ ಏನೋ? ಅದು ಒಂದ್ ಬಿಸ್ನೆಸ್ ಏನೋ? ಮನುಷ್ಯರು ಪ್ರಾಣ ಹೋಗುವಂತ ಬಿಸ್ನೆಸ್ ನ ಮಾಡ್ಬೇಕೇನೋ, ಅದಕ್ಕೆ ಡಿಲೀಟ್ ಮಾಡಿದೆ. ಇವತ್ ಬೆಳಿಗ್ಗೆಯಿಂದ ನನ್ ಬಗ್ಗೆ ಮಾತ್ರ ಯೋಚಿಸ್ತಿದ್ದೀನಿ ಅಂತ ಅನ್ಕೊಂಡಿದ್ಯಾ? ಈ ತರ ವಿಡಿಯೋ ಎಫೆಕ್ಟ್ ಆಗಿರುವಂತ ಪ್ರತಿ ಜೀವನನು ನನ್ ಕಣ್ಮುಂದೆ ಬರ್ತಾ ಇದೆ ಕಣೋ. ಶಶಿಗೆ ಏನಾಗುತ್ತೋ ಏನೋ ಅಂತ ನನ್ನ ಎದೆ ಬಡ್ಕೋತಾ ಇದೆ, ಗೊತ್ತೇನೋ? ಆದ್ರೆ ಏನು ಮಾಡಕ್ಕಾಗ್ದಿರೋ ಅಂತ ಪರಿಸ್ಥಿತಿ. ಲೈ, ಒಂದ್ ಮಾತಾಡ್ತೀನಿ ಕೇಳು. ನಾವು ಪ್ರಪಂಚ ಬದಲಾಯಿಸಕ್ ಆಗದೇ ಇರ್ಬೋದು, ಆದ್ರೆ ಪರಿಚಯ ಇರೋರ್ನಾದ್ರೂ ಬದಲಾಯಿಸ್ಬೋದಲ್ವೇನೋ? ಎಂತ ಕೆಲಸ ಮಾಡ್ಬಿಟ್ಟ, ಸಿಕ್ಕೇ ಸಿಕ್ತಾನೆ ಹೇಳೋ. ಅವನೇನೋ ವಿಡಿಯೋ ಸಿಕ್ಕಿಲ್ಲ ಅನ್ನೋ ಫ್ರಸ್ಟ್ರೇಷನ್ ಅಲ್ಲಿ ಎಲ್ಲ ಡಿಲೀಟ್ ಮಾಡ್ಬಿಟ್ಟಿದಾನೆ. ಬೇಜಾರಾಗ್ಬಿಡ ಕಣ. ಏಯ್, ನನಗ್ ಚಿಕ್ಕ ವಯಸ್ಸಲ್ಲಿ ಹೆಲ್ಪ್ ಮಾಡಿದ್ದೆ ಅಂತ ನಾನ್ ನಿನ್ಗೆ ಹೆಲ್ಪ್ ಮಾಡಿದ್ರೆ ಈಗ ಒಂದ್ ಮಾಡಿದ ಕೆಲ್ಸಕ್ಕೆ ನನಗ್ 400,000 ಲಾಸ್ ಆಯ್ತೋ? ಬೆಳಿಗ್ಗೆ ಅಷ್ಟೇ 4 ವಿಡಿಯೋ ಅಪ್ಲೋಡ್ ಮಾಡ್ಬೇಕಣೋ? ಅಯ್ಯೋ ನಿನ್ನ ಅಷ್ಟೇನಾ? ನಾನ್ ಹೇಳ್ದಂಗ್ ಮಾಡು, 60 ವಿಡಿಯೋನು ಅಪ್ಲೋಡ್ ಮಾಡ್ಬೋದು. ಅದೇನು ಅಂತ ಹೇಳು ಮಗ. ಏನಿಲ್ಲ ಕಣೋ, ತುಂಬಾ ಸಿಂಪಲ್. ನಿಮ್ ಮನೆಗ್ ಹೋಗಿ ನಿಮ್ ಅಪ್ಪ ಅಮ್ಮ ರೂಮಲ್ಲಿ ಕ್ಯಾಮ್ರಾ ಇಡು, ನಿಮ್ ಅಣ್ಣ ಅತ್ತಿಗೆ ರೂಮಲ್ಲಿ ಇನ್ನೊಂದ್ ಕ್ಯಾಮ್ರಾ ಇಡು, ನಿನ್ ರೂಮಲ್ಲಿ ಇನ್ನೊಂದ್ ಕ್ಯಾಮ್ರಾ ಇಟ್ಕೋ. ಬೆಳಿಗ್ಗೆ ಅಷ್ಟೊತ್ತಿಗೆ 3 ವಿಡಿಯೋ ರೆಡಿ. ಏನೋ ಹೇಳ್ದೆ? ಮರ್ತದೆ ಕಣೋ, ನಿಮ್ದು ಜಾಯಿಂಟ್ ಫ್ಯಾಮಿಲಿ ಅಲ್ವಾ? ಚಿಕ್ಕಪ್ಪ, ಚಿಕ್ಕಮ್ಮ, ಅಕ್ಕ, ಬಾವ, ಇವ್ರೆಲ್ಲ ರೂಮಲ್ಲೂ ಕ್ಯಾಮ್ರಾ ಇಟ್ಟೆನ್ಕೋ. ಬೆಳಗಾಗುವಷ್ಟರಲ್ಲಿ ಬೇಕಾದಷ್ಟು ವಿಡಿಯೋ ಸಿಗುತ್ತೆ. ಏನಂತೀಯ? ಏನೋ ಮಾತಾಡ್ತಿದ್ಯಾ?
ಮಾತಲ್ಲಿ ಜಾಗ್ರತೆ ಇರ್ಲಿ. ಎಲ್ಲಾರ ಮನೇಲಿ ವಿಡಿಯೋ ಮಾಡೋರು ನಾವು. ನನ್ನ ಮನೆಗೆ ವಿಡಿಯೋ ಇಡೋಕೆ ಹೇಳ್ತಿದ್ಯಾ? ನಿಮ್ಮ ಮನೇಲಿ ಅಲ್ಲ ಕಣೋ, ಯಾರ ಮನೇಲಿಟ್ರು ಅದೇ ರೆಕಾರ್ಡ್ ಆಗೋದು. ನಾಲ್ಕು ಗೋಡೆ ಮಧ್ಯೆ ನಡೆದ್ರೆ ಅದು ಸಂಸಾರ. ಅದ್ ನಾಲ್ಕು ಜನ ನೋಡೋ ಹಾಗೆ ಮಾಡಿ ವ್ಯಪಚಾರ ಮಾಡ್ತಿದ್ದೀರಲ್ರು. ಹೌದಾ? ಸಡನ್ ಆಗಿ ಶ್ರೀರಾಮಚಂದ್ರನ್ ತರ ಮಾತಾಡ್ತಿದ್ಯಾ? ನೀನು ಆ ತರ ವಿಡಿಯೋ ನೋಡ್ತೀಯ ತಾನೇ? ನೋಡ್ದೆ ಕಣೋ, ತುಂಬಾ ವಿಡಿಯೋಗಳು ನೋಡ್ದೆ. ಆದ್ರೆ ಬೆಳಿಗ್ಗಿಂದ ನನ್ನ ಫ್ರೆಂಡ್ ಪಡ್ತಿರೋ ಬಾಧೆ ನೋಡಿ ಇನ್ ಯಾವತ್ತು ಇಂಥ ವಿಡಿಯೋಗಳು ನೋಡ್ಬಾರ್ದು ಅಂತ ಡಿಸೈಡ್ ಆದೆ. ಹಾಗೆ ನೀನು ಕೂಡ ಈ ಕೆಲಸ ನಿಲ್ಸಿಬಿಡ್ಲಿ ಅಂತ ನಿಮ್ ಕುಟುಂಬದ ಬಗ್ಗೆ ಮಾತಾಡಿದೆ ಅಷ್ಟೇ ಹೊರತು ನಿಮ್ಮ ಅಪ್ಪ ಅಮ್ಮ ಮೇಲೆ ಗೌರವ ಇಲ್ಲ ಅಂತಲ್ಲ. ನಮ್ಮನೇಲೂ ಇದಾರ ಕಣೋ ಅಮ್ಮ ತಂಗಿ. ಶಿವ ಈಗ ಒಂದ್ ಮಾತು ಹೇಳ್ದ ಕಣೋ, ಪ್ರಪಂಚನ ಬದಲಾಯಿಸಕ್ ಆಗದೇ ಇರ್ಬೋದು, ಪರಿಚಯ ಇರೋರ್ನ ಬದಲಾಯಿಸ್ಬೋದಲ್ವಾ? ನಾನ್ ಬದಲಾದೆ, ನಿನ್ ಇಷ್ಟ. ದುಡ್ಡು ಸಂಪಾದನೆ ಮಾಡೋದಕ್ಕೆ ಬೇಜಾನ್ದಾರಿಗಳಿದೆ, ಜ್ಞಾಪಕ ಇಟ್ಕೋ. ನಾನ್ ಯಾವತ್ತೂ ನೀನ್ ಇದೆಯಾ ಅಂತ ನಂಬೇ ಇಲ್ಲ, ಆದ್ರೆ ಶಶಿ ನಂಬುದ್ಲು. ಇನ್ ಮುಂದೆ ಹೇಗಿದ್ರು ಅವಳು ನನ್ನ ನಂಬಲ್ಲ. ಅಟ್ಲೀಸ್ಟ್ ನೀನಾದ್ರೂ ಆ ನಂಬಿಕೆನ ಉಳಿಸ್ಕೋ. ಆ ಫೋನ್ ಸಿಗೋ ಹಾಗೆ ಮಾಡು ಪ್ಲೀಸ್. ಫೋನ್ ಸಿಕ್ತಾ? ಶಿವ, ನನಗೀಗ ನಂಬಿಕೆ ಹೋಯ್ತು, ಫೋನ್ ಸಿಗಲ್ಲ. ಅಂದ್ರೆ ಬೆಳಿಗ್ಗೆಯಿಂದ ಫೋನ್ ಸಿಗುತ್ತೆ ಅಂತ ನಂಬಿದ್ಯಾ ಶಶಿ? ಹಾಗಿದ್ರೆ ಅದೇ ನಂಬಿಕೆನ ಫೋನ್ ಸಿಗೋವರೆಗೂ ಇಟ್ಕೋ. ಯಾಕಂದ್ರೆ ಐ ಸ್ಟಿಲ್ ಬಿಲೀವ್ ಆ ಫೋನ್ ಸಿಗುತ್ತೆ ಅಂತ. ಕಾಲ್ ಮಾಡು. ನೋ 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 ನೋ, ಕಾಲ್ ಮಾಡಿದ್ರೆ ಮತ್ತೆ ಸ್ವಿಚ್ ಆಫ್ ಮಾಡ್ತಾನೆ. GPS. ಶಶಿ, ಫೋನ್ ಫೋನ್ ಇಲ್ಲೇ ಹತ್ರದಲ್ಲೇ ಇದೆ. ನೀನ್ GPS ನೋಡ್ತಾ ಇರು. ರೈಟ್ ಯಾವ್ದು ರಾಂಗ್ ಯಾವ್ದು ಅಂತ ಹೇಗೂ ಗೊತ್ತಿಲ್ಲ. ಅಟ್ಲೀಸ್ಟ್ ಲೆಫ್ಟ್ ಯಾವ್ದು ರೈಟ್ ಯಾವ್ದು ಅಂತ ಗೊತ್ತಾಗಲ್ವಾ? ರೈಟ್. ಏನಾಯ್ತು ಶಿವ? ಏನಾಯ್ತು? GPS ಆಫ್ ಮಾಡಿದ್ರು. ಇಲ್ಲ ಶಿವ. ಬಂಗಾರಿ, ಐ ಲವ್ ಯು ಬಂಗಾರಿ. ಮುತ್ತ, ಇಲ್ಲೆಲ್ಲರು ನೋಡ್ತಾ ಇದ್ದಾರೆ ಬಂಗಾರಿ. ಹಾ ಬಂಗಾರಿ, ಹೇ ಬಂಗಾರಿ. ಲೈನೇರು, ಏನು ಪರ್ಸ್ ಕಳೆದೋಗಿದೆ, ಊರ್ಗ ಹೋಗೋದಕ್ಕೆ ದುಡ್ಡಿಲ್ಲ. ಅದಕ್ಕೆ ಸರ್ ಈ ಫೋನ್ ತಗೊಂಡು ಒಂದ್ 5,000 ಕೊಡ್ಬೋದಾ? ಇದು ಡಮ್ಮಿ ಫೋನ್ ಕಣಯ್ಯ. ಇಲ್ಲ ಸರ್, ಬ್ರಾಂಡೆಡ್ ಫೋನ್ ಬೇಕಾದ್ರೆ ಚೆಕ್ ಮಾಡಿ. ಇಲ್ಲ ಇಲ್ಲ ತೋರಿಸ್ತದೆ ಶಶಿ. ಈ ಫೋನ್ ತಗೊಂಡು ದುಡ್ಡಿಲ್ಲ, ಊರ್ಗ ಹೋಗೋದಕ್ಕೆ ದುಡ್ಡಿಲ್ಲ ಸರ್. ನೀವು ದುಡ್ಡು ಕೊಟ್ರೆ ಊರ್ಗ ಹೋಗ್ತೀನಿ. ನಾನ್ ಕುಡ್ದಿದ್ರೆ ನಿನ್ಗೇರಿದ್ಯಾನ? ಶಶಿ,
ಹೇಳ್ತಾ ಇದೀನಲ್ಲ ಸರ್, ಮತ್ತೆ ಸಿಗ್ತೀನಿ ಸರ್. ಏನೋ ಅಂಗೋಡ್ ಬರ್ತಿದ್ಯಾ? ಯಾರಾದ್ರೂ ಪೊಲೀಸ್ನವ್ರು ಓಡಿಸ್ಕೊಂಡು ಬಂದ್ರಾ? ಇಲ್ಲ ಅಣ್ಣ. ಅಷ್ಟಕ್ಕೂ ಫೋನ್ ಮಾಡ್ದ ಇಲ್ವಾ? ಪ್ಲೀಸ್ ಅಣ್ಣ, ನನ್ ಫೋನ್ ಕೊಟ್ಬಿಡಿ. ನಿಮ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಕೊಡ್ತೀನಿ ನಾನು. ಎಷ್ಟು ಬೇಕಾದ್ರೂ ಕೊಡೋಣ, ಆದ್ರೆ ಹೊಸ ಫೋನೇ ಕೊಡ್ಕೊಬೋದಲ್ಲ. ಈ ತರ ಯಾಕೆ ಕೊಡ್ ಬಂದೆ? ಬೆಂಗಳೂರಲ್ಲಿ ಒಂದು ಪಾರ್ಕ್ ಅಲ್ಲಿ ನಡೆದಿರುವಂತ ವಿಡಿಯೋ ಇಂಟರ್ನೆಟ್ ಅಲ್ಲಿ ದರ್ಶನ ಕೊಡ್ತಾ ಇದೆ. ಇಷ್ಟು ದಿನ ಯಾರಿಗೂ ಗೊತ್ತಿಲ್ದಿರೋ ಹಾಗೆ ತೆಗೆದಿರುವಂತ ವಿಡಿಯೋಗಳು ವೈರಲ್ ಆಗ್ತಾ ಇತ್ತು. ಆದ್ರೆ ಈಗ ಬೇಕು ಅಂತಾನೆ ತೆಗೆದಿರುವಂತ ಪ್ರೈವೇಟ್ ವಿಡಿಯೋಗಳು ತುಂಬಾ ಹೊರಗಡೆ ಬರ್ತಾ ಇದೆ. ಫೋನ್ಗೋಸ್ಕರ ಇಷ್ಟು ಚೇಸ್ ಮಾಡಿ ಓಡ್ ಬಂದಿದ್ದಾನೆ ಅಂದ್ರೆ ಆ ಫೋನ್ ಅಲ್ಲಿ ಏನೋ ರಹಸ್ಯ ಇದ್ದೇ ಇರುತ್ತೆ. ಪ್ಲೀಸ್ ಅಣ್ಣ, ನಿಮಗೆ ಕೈ ಮುಗಿತೇನೆ ಅಣ್ಣ, ನನ್ನ ಫೋನ್ ನನಗೆ ಕೊಟ್ಬಿಡಿ ಅಣ್ಣ. ಇವ್ರು ನೋಡಿದ್ರೆ ಅಯ್ಯೋ ಅನಿಸ್ತಾ ಇತ್ತೆ ಕಣ. ಫೋನ್ ಕೊಡು. ಇಲ್ಲಿವರೆಗೂ ಬರೀ ರೊಮ್ಯಾನ್ಸ್ ವಿಡಿಯೋ ಮಾತ್ರ ನೋಡಿದೀವಿ, ಇವತ್ತು ರೇಪ್ ವಿಡಿಯೋ ಮಾಡೋಣ. ಮಾಡಣ ಬಾ, ಮಾಡೋಣ ಮಾಡೋಣ, ಇವಾಗ್ಲೇ ಮಾಡೋಣ, ಇವಾಗ್ಲೇ ಮಾಡೋಣ, ಮಾಡ್ತೀವಿ. ರೇಪ್ ಎಲ್ಲ ಬೇಡಣ, ಪೊಲೀಸ್ ಸಾಯಿಸ್ಬಿಡ್ತಾರಣ. ಏ ನಿಜ ಕಣೋ, ಅದಕ್ಕೆ ನಾವು ರೇಪ್ ಮಾಡೋದ್ ಬೇಡ, ರೇಪ್ ಮಾಡೋದ್ ಬೇಡ. ನಿನ್ಗೊಂದು ಬಂಪರ್ ಆಫರ್ ಕೊಡ್ತಾ ಇದ್ದೀನಿ. ನಿನ್ನ ವಿಡಿಯೋ ಲೀಕ್ ಆಯ್ತು ಅನ್ಕೋ, ಪ್ರಪಂಚ ಫುಲ್ಲು ಸುತ್ತುತ್ತೆ. ಆದ್ರೆ ಆ ರೀತಿ ಆಗ್ಬಾರ್ದು ಅಂದ್ರೆ ನೀವಿಬ್ರು ನಮ್ ಎದುರುಗಡೆ ಬಟ್ಟೆನ ತೆಗೆದಾಕಿ ನಮ್ ಮುಂದೆ ರೊಮ್ಯಾನ್ಸ್ ಮಾಡ್ಬೇಕು. ಏನ್ ನೋಡ್ತಿದ್ಯಾ? ಹೋಗಮ್ಮ ಹೋಗ. ಶಶಿ 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 ನೋ 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 ಬೇಡ. ಕಮಾನ್ ಕಮಾನ್ ಬೇಗ. ನಮ್ಮ ಫೋನ್ ಅವ್ರ ಹತ್ರನೇ ಇದೆ ಶಿವ. ನಮ್ ಫೋನ್ ಅವ್ರ ಹತ್ರ ಇಲ್ಲ. ಅವತ್ ಬಾರಲ್ ಕದ್ದಿದ್ ಫೋನು ಐಫೋನ್ ಅಲ್ಲ ಅಣ್ಣ. ಚುಪ್. ಇನ್ಫ್ಯಾಕ್ಟ್ ಅವ್ರ ಹತ್ರ ಫೋನ್ ಇದ್ದಿದ್ರು ಕೂಡ ನಿನ್ನ ನಾನ್ ಹೀಗೆ ಕರ್ಕೊಂಡ್ ಬರ್ತಾ ಇದ್ದೆ, ಯಾಕಂದ್ರೆ ನನ್ ಫೋನ್ಗಿಂತ ನೀನೇ ಮುಖ್ಯ. ಅವರಿಬ್ರು ನಮ್ ಲಾಕ್ ಮಾಡಿ ಓಡಾಗ್ತಾ ಇದಾರೆ, ಅವರಿಬ್ರು ಬಿಡ್ಬೇಡಿ, ಸಾಯಿಸ್ಬಿಡಿ. ಆಯ್ತಣ. ಶಿವ ಹಾ
ನಮ್ಮನ್ನೇ ಲಾಕ್ ಮಾಡೋಗ್ತಾ ಇದೀಯಾ? ಯಾರೋ ನೀನು? ಈಗಲೇ ನನ್ನ ತಲೆ ಕೆಟ್ಟೋಗಿದೆ, ಅಂಥದ್ರಲ್ಲಿ ಮತ್ತೆ ತಲೆ ಕೆಡಿಸ್ತೀರಂದ್ರು? ಆದ್ರೆ ಉಚ್ಚ ಆಸ್ಪತ್ರೆಗೆ ಹೋಗು. ನಿಮ್ಮನ್ನ ಕೊಡ್ರ. ಹೋದ್ರೆ ಆ ಫೋನ್ ಸಿಗುತ್ತಾ? ಇಲ್ಲ ಅಂದ್ರೆ ಆ ವಿಡಿಯೋ ಹೊರಗೆ ಬರದೇ ಇರುತ್ತಾ? ಪ್ರಾಬ್ಲಮ್ ಬರೋ ಪ್ರತಿ ಸಲ ಸಾವೇ ಸೊಲ್ಯೂಷನ್ ಅಂದ್ರೆ ಪ್ರತಿಯೊಬ್ಬ ಒಳ್ಳೆ ಮನುಷ್ಯನ್ಗೆ ಬರೋ ಪ್ರಾಬ್ಲಮ್ಗೆ ಸತ್ತೇ ಹೋಗ್ಬೇಕು ಅಲ್ಲ. ಎಲ್ಲ ಪ್ರಯತ್ನನೂ ಮಾಡಿದೀವಿ, ಇನ್ನು ಮಾಡೋಣ. ಆದ್ರೂ ಫೋನ್ ಸಿಗದೆ ಹೋದ್ರೆ ನೋಡ್ ಶಶಿ, ನಾವು ಮಾಡಿರೋ ತಪ್ಪೆ, ತಪ್ಪನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ದೇ ಇರುವಾಗ ಶಿಕ್ಷಕ ಸಿದ್ಧವಾಗಿರ್ಬೇಕು. ಫೇಸ್ ಮಾಡೋಣ, ಏನೇ ಕಾನ್ಸಿಕ್ವೆನ್ಸಸ್ ಬಂದ್ರು ಫೇಸ್ ಮಾಡೋಣ. ಏನೇ ಸಮಸ್ಯೆ ಬಂದ್ರು ಅದು ನಿನ್ವರೆಗೂ ಬರದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ನಿನ್ ಜೊತೆನೆ ಇರ್ತೀನಿ ಶಶಿ, ನಿನಗೆ ಕಾವಲಾಗಿರ್ತೀನಿ. So much, Shiva. Yes. Face maana. Yentha problem madru face maana. But ottige alla. Bere bere agi.
ಯಾಕೆ ಅಂದ್ರೆ ಫೋನ್ ಕಳೆದೋಗಿದೆ ಅಂತ ಗೊತ್ತಾಗೋಕ್ಕೂ ಮುಂಚೆ ನಾನು ನಿನ್ನಿಂದ ಬೇರೆ ಆಗೋಣ ಅನ್ಕೊಂಡೆ. ಪ್ಲೀಸ್ ಡೋಂಟ್ ಟ್ರೈ ಟು ಸ್ಟಾಪ್ ಮಿ. ಇದು ಕೂಡ ತಗೊಂಡೋಗ್ ಶಶಿ, ಬಹುಶಃ ಇದು ಬೇಕಾಗತ್ತೆ. ಅಷ್ಟಕ್ಕೂ ಟ್ಯಾಬ್ಲೆಟ್ ಯಾವಾಗ ತಗೋತಾರಂತ ಗೊತ್ತಾ? ಫೀವರ್ ಬಂದಾಗ. ಇಲ್ಲ, ಜ್ವರ ಬಂದಾಗ, ನೋಡ್ಕೊಳ್ಳೋದಕ್ ಪಕ್ಕದಲ್ಲಿ ಯಾರು ಇಲ್ಲದೆ ಇದ್ದಾಗ, ಒಂದ್ ವೇಳೆ ಇದ್ರು ನೋಡ್ಕೊಳ್ದೇ ಇದ್ದಾಗ. ಆದ್ರೆ ನಿನ್ನ ನೋಡ್ಕೊಳ್ಳೋದಕ್ ನಾನು ಇದೀನಲ್ಲ. ಮೊದ್ಲು ಒಂದ್ ಮಾತು ಶಶಿ, ಏನಾದ್ರೂ ಮರ್ತು ಹೋಗಿದ್ಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೋ. ಮತ್ತೆ ವಾಪಸ್ ಬರಲ್ಲ ಅಲ್ವಾ? ಸಾರಿ ಸಾರಿ ಶಿವ, ಈ ಟೈಮಲ್ಲಿ ಮೂಡ್ ಸ್ವಿಂಗ್ಸ್ ಇರುತ್ತೆ ಅಲ್ವಾ, ಅದಕ್ಕೆ ಹಾಗೆ. ಕಮಾನ್ ಶಶಿ, ಯಾಕೆ ಅಷ್ಟೊಂದು ಎಕ್ಸ್ಪ್ಲೇನ್ ಮಾಡ್ತೀಯಾ? ಐ ನೋ, ಐ ರೆಸ್ಪೆಕ್ಟ್ ಯು ಆಸ್ ಅ ಗರ್ಲ್ ಫಸ್ಟ್, ಆಫ್ಟರ್ ದಟ್ ಐ ಲವ್ ಯು ಆಸ್ ಮೈ ಗರ್ಲ್. ನನ್ನ ಜೀವನದಲ್ಲಿ ನಾನು ತುಂಬಾ ತಪ್ಪು ಮಾಡಿದ್ದೀನಿ ಶಶಿ, ಆದ್ರೆ ನಿನ್ನ ಪ್ರೀತಿ ಮಾಡಿ ಅದನ್ನೆಲ್ಲ ಸರಿ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಅದನ್ನು ಕೂಡ ತಪ್ಪಾಗಿ ಮಾಡಬೇಡ ಶಶಿ. ನನ್ ಮೇಲೆ ನಿನಗ್ ಪ್ರೀತಿ ಕಮ್ಮಿ ಆಗಿದೆ ಶಿವ, ನನ್ ಬಗ್ಗೆ ಚಿಂತೆನೇ ಇಲ್ಲ. ಯಾವ ಹುಡುಗಂಗಾದ್ರೂ ಹುಡುಗಿಗೆ ಪ್ರಪೋಸ್ ಮಾಡ್ಬೇಕಾದ್ರದ್ದು ಎಕ್ಸೈಟ್ಮೆಂಟು ಆ ಹುಡುಗಿ ಅಕ್ಸೆಪ್ಟ್ ಮಾಡಾದ್ಮೇಲೆ ಇರಲ್ಲ ಶಶಿ, ಯಾಕಂದ್ರೆ ಆ ಹುಡುಗಿ ಎಸ್ ಅಂತಾಳೋ ನೋ ಅಂತಾಳೋ ಅಂಬ ಭಯದಲ್ಲಿ, ಹುಡುಗಿ ಲವ್ ಅಕ್ಸೆಪ್ಟ್ ಮಾಡಾದ್ಮೇಲೆ ಈ ಹುಡುಗಿ ನಮ್ಮಳು ಅನ್ನೋ ಧೈರ್ಯ. ಭಯ ಯಾವಾಗ್ಲೂ ಬೇಜಾರಾಗುತ್ತೆ ಶಶಿ, ಆದ್ರೆ ಧೈರ್ಯ ತುಂಬಾ ಪ್ರಶಾಂತವಾಗಿರುತ್ತೆ. ಶಿವ, ಫ್ಯೂಚರ್ ಅಲ್ಲಿ ನಮ್ಮ ಯಾವಾಗ್ಲಾದ್ರೂ ಜಗಳ ಆದ್ರೆ ನಾನಂತೂ ಕಿಸ್ ಮಾಡ್ತೀನಿ, ಮತ್ತೆ ನನಗ್ ಕೋಪ ಬಂದ್ರೆ ನಾನು ಕಿಸ್ ಮಾಡ್ತೀನಿ, ಹಾಗಿದ್ರೆ ವರ್ಷ ಪೂರ್ತಿ ಕೋಪದಲ್ಲೇ ಇರ್ತೀನಿ. ಒಂದ್ಸಲ ರಾಂಗ್ ಪರ್ಸನ್ ನ ಚೂಸ್ ಮಾಡಿ ತಪ್ಪು ಮಾಡಿದೆ, ಆ ತಪ್ಪನ್ನ ನಿನ್ನಿಂದ ಕರೆಕ್ಟ್ ಮಾಡ್ಕೊಂಡೆ ಶಿವ. ಐ ಲವ್ ಯು ಫಾರ್ ಎವರ್ ಎವರ್ ಅಂಡ್ ಎವರ್. ನೀನ್ ಬಿಟ್ಟು ಹೋಗೋದು ಅಂದ್ರೆ ಅದ್ ನನ್ ಪ್ರಾಣ ಹೋದಾಗ ಮಾತ್ರ ಶಶಿ. ನಿಲ್ಲಿಸ್ಬೇಕು ಅಂತಾನು ಅನ್ಸ್ಲಿಲ್ವಾ? ನನ್ನ ಹೀಗ್ ಬಿಟ್ಬಿಡ್ತೀಯ, ನನ್ನ ಕಳಿಸ್ಕೊಟ್ಬಿಡ್ತೀಯ. Thank you.
ನನ್ನ ಯಾಕ್ ತಡಿಲಿಲ್ಲ? ನೀನೆ ಡೋಂಟ್ ಟ್ರೈ ಟು ಸ್ಟಾಪ್ ಮೀ ಅಂದೆ ಅಲ್ವಾ? ಅಂದ್ರೆ ನಾನು ಇರ್ಬೇಕು ಅನ್ಕೊಂಡೆ, ಆದ್ರೆ ನನ್ನ ತಡಿಬೇಕು ಅಂತ ಅನ್ಕೊಳ್ಳಿಲ್ವಾ? ಅದಾಗಿರ್ಲಿ ಬಿಡು, ಆದ್ರೂ ನಿನ್ ಮೈಂಡ್ ರೀಡಿಂಗ್ ತುಂಬಾ ಚೆನ್ನಾಗ್ ಗೊತ್ತಲ್ವಾ? ನೀನ್ ನನ್ ಮನ್ಸಲ್ಲಿ ಏನಿದೆ ಅಂತ ಯಾಕೆ ತಿಳ್ಕೊಳ್ಳಿಲ್ಲ? ಆದ್ರೂ ಇವಾಗ ಬಂದಿದ್ದೀನಲ್ಲ. ನೀನ್ ಬರ್ದೇ ಹೋಗಿದ್ರು ನಾನೇನ್ ಹೋಗ್ತಾ ಇರ್ಲಿಲ್ಲ. ಐ ಲವ್ ಯು ಶಶಿ. ಐ ಲವ್ ಯು ಟೂ ಶಿವ. ಬೆಳಿಗ್ಗೆಯಿಂದ ಏನು ಪ್ರೇಮ ತೋರಿಸ್ದೇನೆ, ಹೇಗ್ ಬಚ್ಚಿಟ್ಕೊಂಡಿದ್ಯಾ? ಅದು ಕೂಡ ನಿನ್ನಿಂದಾನೆ. ಎಕ್ಸ್ಕ್ಯೂಸ್ ಮೀ, ಈಗ ಸ್ವಲ್ಪ ಬಿಡ್ತೀರಾ? ಸಾರಿ ಹೇಳಿ. ಸಾರಿನಾ? ಎಸ್. ಯಾಕೆ? ಏನಕ್ಕೆ ಅಂದ್ರೆ ಹೇಳ್ಬೇಕಾಗಿದೆ. ಏಯ್ ಬಾರ ಇಲ್ಲಿ. ಹಾಯ್ ಅಂಕಲ್. ಹಾ ಅಂಕಲ್, ನನ್ನ ಮಗ ದಿನ ನಿಮ್ ಮನೆಗ್ ಬಂದ್ಬಿಟ್ಟು ಆಟ ಆಡ್ದಂತ ತಾನೆ. ಅದಕ್ಕೆ ಮತ್ತೆ ಆಟ ಆಡೋ ವಸ್ತುಗಳನ್ನ ಸ್ಕೂಲ್ಗೆ ತಗೊಂಡೋದ್ರೆ ಒಳಗ್ ಬಿಡಲ್ಲ ಅನ್ನೋದು ಗೊತ್ತು ತಾನೆ? ತಗೊಂಡೋಗೋದಕ್ ಬಿಡಲ್ಲ, ಆದ್ರೂ ಇದನ್ನೆಲ್ಲ ನನ್ಗೆ ಯಾಕೆ ಹೇಳ್ತಾ ಇದೀರಾ? ತಗೊಂಡೋದ್ರೆ ಬಿಡಲ್ಲ ಅಂತ ಗೊತ್ತಿದ್ದು ಕೂಡ ತಗೊಂಡೋಗ್ ಆಟ ಆಡ್ಕೊಂತ ಫೋನ್ ಯಾಕೆ ಕೊಟ್ಟಿದ್ದೀರಾ? ಕೊಟ್ಟಿದ್ದೀರಾ ರೀ ಹೇಳಿ, ಏನು ಕೊಟ್ಟಿದ್ದೀರಾ ಅಂತ? ಫೋನ್ ನ ಯಾಕೆ ಕೊಟ್ರಿ? ಅಂಕಲ್ ಅಂಕಲ್ ಎತ್ತೇಳಿ ಅಂಕಲ್. ಏನಾ? ಫೋನ್ ಬೇಕು ಅಂಕಲ್ ಪಬ್ಜಿ ಆಡೋದಕ್ಕೆ. ಇಲ್ಲ ಇಲ್ಲ ಬಿದ್ದಿರತ್ತೆ, ತಗೋಳ. ಥ್ಯಾಂಕ್ಸ್ ಅಂಕಲ್. ಗುಡ್ ಮಾರ್ನಿಂಗ್. ಏ ಮ್ಯಾಮ್ ಬಂದ್ರು ಕಣ, ಒಳಗಿಡು. ಏ ಫೋನ್ ರಿಂಗ್ ಆಗ್ತಿದೆ ಕಣೋ, ರಿಂಗ್ ಆಗ್ತಿದೆ. ಸಮನ್ ಗತ್ತ ಕಾಲ್. ಕಾಲ್ ಅಗೇನ್. ಮತ್ತೆ ಫೋನ್ ಬರ್ತಿದೆ ಕಣೋ, ಸ್ವಿಚ್ ಆಫ್ ಮಾಡು, ಸ್ವಿಚ್ ಆಫ್. ಶಿವ ನಮ್ಮ ಫೋನ್ ಯಾರೋ ಆನ್ ಮಾಡಿದ್ರು. ವಾಟ್? ಈಸ್ ಆಲ್ಮೋಸ್ಟ್ ದೇರ್. ಏನಾಯ್ತು? ಜಿಪಿಎಸ್ ಆಫ್ ಮಾಡಿದ್ರು. ವಾಟ್? ಶಿಟ್. ಅಪ್ಪೋ, ಶಿಟ್ ಅಂತ ನೀವ್ ಅನ್ನೋದಲ್ಲ, ನಾನ್ ಅನ್ಬೇಕು ಶಿಟ್ ಅಂತ. ಶಿಟ್. ಸ್ಕೂಲ್ ನವರು, ಟ್ಯೂಷನ್ ಅವರು, ಏರಿಯಾದ ಜನರು ಫೋನ್ ಮಾಡಿ ಕ್ಯಾಕರ್ ಸುಗಿತಾ ಇದಾರೆ. ಚಿಕ್ಕ ಮಕ್ಳ ಕೈಲಿ ಫೋನ್ ಯಾಕೆ ಕೊಟ್ ಕಳ್ಸಿದ್ರಿ ಅಂತ. ಅದಕ್ಕೆ ಸಾರಿ ಹೇಳ್ಬಿಡಿ. ಸಾರಿ ಸರ್. ಹಾ ಹೇಳ್ಬಿಟ್ರೆ ಮುಗ್ದೋಯ್ತು, ನೀವು ಮಾತ್ರ ನಮ್ಮನ್ನು ಉಗಿತೀರಾ? ಹಾ, ಚಿಕ್ಕ ಮಕ್ಕಳನ್ನ ಸ್ಟ್ರಿಕ್ಟ್ ಆಗಿ ಬೆಳೆಸ್ತಿದೀವಿ ಅಂತ ಹೋಲ್ಸೇಲ್ ಆಗಿ ಪ್ಯಾಂಪರಿಂಗ್ ಮಾಡಿ ಹೇಳ್ತೀರಾ? ಅಷ್ಟಕ್ಕೂ ನಿಮ್ಮನ್ನ ಸಾರಿ ಹೇಳ್ದೆ ತಾನೆ? ಸಾಕು, ನಿಲ್ಸ್ರೆ. ನಿಲ್ಸ್ಬಿಡ್ತೀನಿ ಬಿಡಪ್ಪ, ಸುಸ್ತಾಗೋಯ್ತು, ಬಾಕಂದ ಹೋಗೋಣ. ಬಾ ಬಾ ಅಂಕಲ್, ಮತ್ತೆ ನಾನು ಆಡೋದಕ್ಕೆ ಬರ್ತೀನಿ. ಆಡೋದಕ್ಕೆ ಬೇರೆ ಏನಾದ್ರು ಕೊಡಿಸ್ತೀನಿ, ಬಾ. ಮನೆಗೆ ಹೋಗೋಣ ಮಿಸ್. ಓಕೆ ಮಿಸ್ಟರ್. ಹೌದ್ ಶಶಿ, ತಮಾಷಕ್ ತಗೊಂಡಿದ್ ವಿಡಿಯೋ ಎಷ್ಟು ಸೀರಿಯಸ್ ಆಗೋಯ್ತಲ್ವಾ? ಅಮ್ಮ, ಮಾಮೂಲಿ ಭಯ ಅಲ್ಲ ಅದು. ಅದಕ್ಕೆ ಈ ತರ ವಿಡಿಯೋನ ಇಟ್ಕೊಳ್ಳೇಬಾರ್ದು. ಇಲ್ಲ ಇಲ್ಲ ಇಲ್ಲ, ವಿಡಿಯೋ ಮಾಡಬಾರ್ದು ಕೂಡ. ಅವೆಲ್ಲ ರೆಕಾರ್ಡ್ ಆಗ್ಬೇಕಾಗಿರೋದು ನಮ್ಮ ಮನಸ್ಸಲ್ಲಿ. ಯಾವಾಗ ಬೇಕು ಅವಾಗ ಕಣ್ ಮುಚ್ಕೊಂಡು ರಿವೈಂಡ್ ಮಾಡ್ಕೊಂಡು ನೋಡಬಹುದು. ಕರೆಕ್ಟ್. ಮುಖ್ಯವಾಗಿ ಪಕ್ಕದ ಮನೆ ಹುಡುಗರಿಗಂತೂ ಫೋನ್ ನ ಕೊಡ್ಲೇಬಾರ್ದು. ಇದು ಮಾತ್ರ ನಿಜ. ಶಶಿ, ನಿನ್ ಫ್ರೆಂಡ್ ಯಾರೋ
ರೆಫರ್ ಮಾಡ್ತಾರೆ ಅಂತ ಹೇಳಿದ್ಯಲ್ಲ, ಇಂಟರ್ವ್ಯೂಗ್ ಯಾವಾಗ ಹೋಗ್ಬೇಕು ಅಂತ ಕೇಳು. ಶಿವಾ, ನೀನು ಜಾಬ್ ಮಾಡ್ತೀಯಾ? ಹ್ಮ್, ಮಾಡ್ತೀನಿ. ಅದ್ ಸರಿ, ನೀನ್ ಹೋಗ್ಬೇಕು ಅಂತ ಅನ್ಕೊಂಡವಳು ಮತ್ತೆ ಯಾಕೆ ವಾಪಸ್ ಬಂದೆ? ಮೆಮರೀಸ್, ಒಂದು ಒಳ್ಳೆ ನೆನಪಿಗೆ ಎಷ್ಟೇ ಪ್ರಾಬ್ಲಮ್ಸ್ ಬಂದ್ರೂ ಓವರ್ಕಮ್ ಮಾಡುವಂತ ಸ್ಟ್ರೆಂತ್ ಇರುತ್ತೆ. ನನಗಂಥದ್ದು ನಿನ್ ಜೊತೆ ತುಂಬಾನೇ ಇದೆ. ನನಗೂ ಕೂಡ. ಮಗ, ಎಲ್ಲಿದ್ಯೋ? ನಾನ್ ನಿಮ್ ಮನೆ ಕೆಳಗಡೆ ಇದ್ದೀನಿ. ಇಲ್ಲೇನ ಮಾಡ್ತಿದ್ಯಾ? ಅದೇನ್ ಮಗ, ನೀನ್ ನನ್ ಫ್ರೆಂಡ್ ಅಲ್ಲ. ನೀನ್ ಇಷ್ಟು ಟೆನ್ಷನ್ ಪಡ್ತಿದ್ರೆ ಊರಲ್ಲಿ ನನ್ ಕಾಮಗ್ ಹೇಗಿರ್ಲಿ? ಅದಕ್ಕೆ ಬಂದ್ಬಿಟ್ಟೆ. ಅಷ್ಟಕ್ಕೂ ಆ ವಿಡಿಯೋ ಸಿಕ್ತಕಣ. ಅಮ್ಮಯ್ಯ, ಸರಿ ಮೇಲ್ ಬಂದ್ಬಿಡ. ಇಷ್ಟು ಸಲ ಬೆಂಗ್ಳೂರ್ಗ್ ಬಂದಿದ್ದೀನಿ, ಒಂದ್ಸಲ ಆದ್ರೂ ನಿಮ್ ಮನೆಗ್ ಬಂದ? ನೀನೇ ಕೆಳಗ್ ಬಾ, ಬಾರ್ಗ ಹೋಗೋಣ. ನೀನ್ ಹೋಗು, ನಾನು ಸ್ವಲ್ಪ ಹೊತ್ತಿದ್ದು ಆಮೇಲೆ ಬರ್ತೀನಿ. ನೀನ್ ಬರ್ತಿರೋ ನಾಚಿಕೆ ನೋಡ್ತಿದ್ರೆ ಮತ್ತೆ ಏನೋ ಮಾಡ್ಕೊಳ್ತಾರ ಇದೆಯಾ? ಮುಂದುವರ್ಸು ಮುಂದುವರ್ಸು. ಫೋನ್ ಕ್ಯಾಮ್ರಾ ಆನ್ ಮಾಡ್ದಂಗ್ ನೋಡ್ಕೊ. ಇರ್ತೀನಿ. ಬುಲೆಟ್ ಬಸ್ಯ, ಒಳ್ಳೆ ಸ್ನೇಹಿತ. ಆಟೋ.